ಬಿಸಿ ಬಿಸಿ ಅಡಿಗೆ ಮಾಡಿದೀನಿ, ಊಟ ಮಾಡ್ಕೊಂಡು ಆಮೇಲೆ ಹೋಗಿ ಕೆಲಸ ಮಾಡುವರಂತೆ. ಬನ್ನಿ. ನನಗೆ ಹಸಿವಿಲ್ಲ, ನೀನು ಊಟ ಮಾಡು, ನಾನು ಈ ಸಾಲ ಹೊಡೆದ್ಬಿಟ್ಟು ಬರ್ತೀನಿ. ಏ, ನಿಮ್ಮನ್ನ ಬಿಟ್ಟು ಯಾವತ್ತು ಊಟ ಮಾಡಿದೀನಿ? ಬನ್ರಿ. ಹಂಗಾರೆ ನಾನು ಬರೋವ್ರು ಕಾಯ್ಕೊಂಡಿರು. ಲೇ ಮಗ, ಸೂರ್ಯ ನೆತ್ತಿ ದಾಟಿ ಬಹಳ ಹೊತ್ತಾಗೋಯ್ತು, ಉಣ್ಬಾರ್ಲ ಮಗ? ನಾನು ಆಮೇಲೆ ಉಣ್ತೀನಿ ಮಗ. ಕೆಲ್ಸ ಇದ್ದೇ ಇರುತ್ತೆ, ಮೊದ್ಲು ಹೊಟ್ಟೆ ತಣ್ಣ ಮಾಡ್ಕೊಂಡು ಆಮೇಲೆ ಕೆಲ್ಸ ಮಾಡ್ವೆ. ಬಾ, ಕಣ್ಣು ಮುಂದೆ ಬೆಟ್ಟದಷ್ಟು ಕೆಲ್ಸ ಬಿದ್ದಿದೆ, ಅದು ಮುಗಿಯೋ ಗಂಟನ ಬರಕ್ಕಿಲ್ಲ. ನೀವು ಹೋಗ್. ಅಯ್ಯಯ್ಯೋ ಅಯ್ಯಯ್ಯೋ, ಏನವ ನಿನ್ ತಲೆ ನೆಟ್ಟಿದ್ಯಾ ಇಲ್ವೋ? ಎಳೆ ಮಗಿ, ನಾ ಊರ್ ಬಿಸಿಲ್ ನಾಕ್ ಮಲಗಿಸಿದ್ಯಲ್ಲ. ನಿನ್ ಮಗ ಒಂದ್ ಗಳಿಗೆ ಬಿಸಿಲಲ್ಲಿ ಇದ್ದಿದ್ದಕ್ಕೆ ಈ ಪಾಟಿ ಸಂಕಟ ಬೀಳ್ತಿದ್ಯಲ್ಲ. ನಾನ್ ಹೆತ್ತ ಮಗ ನೀನು, ಬೆಳಿಗ್ಗೆಯಿಂದ ಊಟ ಇಲ್ದೆ ಈ ಊರ್ ಬಿಸಿಲಲ್ಲಿ ಇಷ್ಟ ಕಷ್ಟ ಪಡ್ತಾ ಇದ್ಯಲ್ಲ, ನನಗೆಷ್ಟು ಸಂಕಟ ಆಗೋಕಿಲ್ಲ ಕಣ್ಲ? ಯಾಕ್ಲ ಸುಮ್ಕಾಗೋಬಿಟ್ಟೆ? ಈಗ ಗೊತ್ತಾಯ್ತಾ, ಮಕ್ಕಳೆತ್ತ ತಾಯಿ ಎದೆ ಒಳಗೆ ದೇವ್ರು ಎಷ್ಟು ಮಮತೆ ತುಂಬಿರ್ತಾನೆ ಅಂತ. ಗೌಡ್ರೆ, ನಿಮಗೆ ರಿಜಿಸ್ಟರ್ ಪೋಸ್ಟ್ ಬಂದಿದೆ. ನಮ್ಮೂರಿಗೆ ಹೊಸ ಪೋಸ್ಟ್ ಮ್ಯಾನ್? ಹೌದು ಗೌಡ್ರೆ. ಆಪರೇಷನ್ ಡೈಮಂಡ್ ರಾಕೆಟ್, ಓಹೋ ಎರಡು ಕನಸು, ಆಕಸ್ಮಿಕ ಇನ್ಸ್ಪೆಕ್ಟರ್, ಅಯ್ಯೋ ಭಕ್ತ ಕುಮಾರ, ಎಲ್ಲ ನಮ್ಮಣ್ಣ ಸಿನಿಮಾ ಪೋತೆ. ಗೌಡ್ರೆ, ಆ ಫೋಟೋದಲ್ಲಿದ್ದಾರೆ ಯಾರು? ನನ್ನ ಮಗ. ನಿಮ್ ಮಗ ಸಿಬಿಐ ಆಫೀಸರಾ? ಅಲ್ಲ. ಕ್ರಿಕೆಟ್ ಪ್ಲೇಯರಾ? ಓಹೋ ಇನ್ಸ್ಪೆಕ್ಟರ್ ಇರ್ಬೇಕು. ಅಲ್ಲ. ಹಾಗಾದ್ರೆ ಲಾಯರ್ ಆಗಿರ್ಬೇಕು, ಇಲ್ಲ ಡಾಕ್ಟರ್ ಆಗಿರ್ಬೇಕು. ಅಲ್ಲ ಕಣಯ್ಯ, ಈಗ ಗೊತ್ತಾಯ್ತು ಬಿಡಿ, ಯಾವ್ದೋ ದೇವಸ್ಥಾನದಲ್ಲಿ ಪೂಜಾರಿ ಆಗಿರ್ಬೇಕು. ಅಯ್ಯಯ್ಯೋ ಅದ್ಯಾವ್ದು ಅಲ್ಲ ಕಣಯ್ಯ, ನನ್ನ ಮಗ ರಾಜ್ಕುಮಾರ್ ಭಕ್ತ, ಅವ್ರ ತರನೇ ಪೋಸ್ ಕೊಟ್ಟು ಶೋಕಿಗಾಗಿ ತೆಗೆಸ್ಕೊಂಡಿರೋ ಫೋಟೋಗಳವು. ಶೋಕಿಗೋಸ್ಕರ ಹೇಳ್ಸ್ಕೊಂಡಿರೋವ? ಹಾಗಾದ್ರೆ ನಿಮ್ ಮಗ ಏನ್ ಓದವ್ನೆ? ನಾಲ್ಕನೇ ಕ್ಲಾಸ್ಗೆ ನಾಕ್ ಸಲ ಮುನ್ನೆ ತಾಕವ್ನೆ. ಆ, ನಿಮ್ ಮಗನ್ ತರ ತಿಕ್ಕಲ್ನ ನಾನೆಲ್ಲ ನೋಡಿಲ್ಲ ಗೌಡ್ರೆ. ಕೊಳ್ಳಿದೇವ ನೋಡಿದ್ಯಾ? ಇಲ್ಲ. ಯಾಕೆ? ನಮ್ಮನೇಲಿ ಒಂದ್ ಕೊಳ್ಳಿದೇವ ಇದೆ. ಏನಂದೆಯ ನನ್ ಮಗನಿಗೆ? ಅಯ್ಯಯ್ಯೋ, ನಿಮ್ ಮಗನ ನಾನೇನೋ ಅಂದಿಲ್ಲಮ್ಮ, ನಿಮ್ ಮಗನ ನಾನೇನೋ ಅಂದಿಲ್ಲಮ್ಮ. ನಕ್ಕಿದ್ ಸಾಕು ಅಲ್ರಿ, ಯಾವ ಸಿಮೆ ಅಪ್ಪರಿ ನೀವು? ಯಾವನ ಬಂದು ನಮ್ಮ ಮಗನ ಬೈತಾ ಇದ್ರೆ ಕೇಳಿಸ್ಕೊಂಡು ಸುಮ್ನೆ ಇದ್ದೀರಲ್ಲ ಅಲ್ವೇ? ಯಾರಾದ್ರೂ ನಿಮ್ ಮಗ ಎಷ್ಟೋರ್ಗು ಓದಿದ್ದಾನೆ ಅಂದ್ರೆ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಾಗ ಆಗುತ್ತಲ್ಲೇ. ತಣ್ಣೀರ್ ಕುಡೀರಿ, ಸರಿ ಹೋಗ. ಅಲ್ಲ, ಅವನು ಓದಿ ಎಲ್ಲಿ ಕೆಲಸ ಮಾಡ್ಬೇಕು ನೋಡಿ, ಇರೋದನ್ನ ತಿನ್ಕೊಂಡು ನಮ್ ಕಣ್ ಮುಂದೆನೆ ಆರಾಮಾಗಿ ಆಟ ಆಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಲೇ, ಕೂತ್ಕೊಂಡು ತಿನ್ನೋನ್ಗೆ ಕುಡಿಕೆ ಹೊನ್ನಿದ್ರು ಸಾಲದು ಕಣೆ. ಅವರಪ್ಪ ಸಂಪಾದಿಸಿರೋದು ಕುಡಿಕೆ ಹೊನ್ನಲ್ಲ, ಕೊಪ್ಪರಿಗೆ ಹೊನ್ನು. ಆಯ್ ಹೋಗಿ ಹೋಗಿ, ನಿನಗೆ ಹೇಳ್ತೀನಲ್ಲ, ತಾಯಿ ಮಗ ಏನ್ ಬೇಕಾದ್ರೂ ಮಾಡ್ಕೊಡಿ. ಲೇ, ಹಸುವಾಗ್ತಾ ಇದೆ, ತಿಂಡಿ ಕೊಡೆ. ಅಯ್ಯಯ್ಯೋ, ಬೆಳಿಗ್ಗೆಯಿಂದ ನನ್ ಮಗು ಒಂದ್ ತೊಟ್ಟು ನೀರು ಕುಡ್ದಿಲ್ಲ, ನಿಮ್ಗೆ ಆಗ್ಲೇ ಹೊಟ್ಟೆ ಹಸಿತಾ ಇದ್ಯಾ ನೋಡಿ. ಅವನ್ ಬಂದು ತಿಂಡಿ ತಿನ್ನೋವರೆಗೂ
ಈ ಮನೆಯಲ್ಲಿ ಯಾರಿಗೂ ತಿಂಡಿನೂ ಇಲ್ಲ ಏನೂ ಇಲ್ಲ. ಈ ಫಿಗರ್ಗೆ ಇನ್ನೊಂದು ಚೂರು ಕಲರ್ ಇದ್ಬಿಟ್ಟಿದ್ರೆ ವರ್ಲ್ಡ್ ಫೇಮಸ್ ಆಗ್ಬಿಡ್ತಿದ್ರು. ಆದ್ರೂ ಪರವಾಗಿಲ್ಲ, ನಮ್ಮ ಜನಗಳ ಮಧ್ಯ ಇಷ್ಟಾದ್ರೂ ಫೇಮಸ್ ಮಾಡಿಸ್ತಿಲ್ಲ. ತುಂಬಾ ಥ್ಯಾಂಕ್ಸ್ ಪರಮ ಪೂಜ್ಯ ಮಾತಾ ಪಿತೃಗಳಿಗೆ ಪ್ರಣಾಮಗಳು. ಬಾ ತಂದೆ, ಬೇಗ ಬಾ. ಆಲ್ ಇಟ್ ಇಸ್ ಕಮಿಂಗ್ ಫಾಸ್ಟ್, ಜಸ್ಟ್ ಎ ಮಿನಿಟ್. ಆಹಾ ಅಮ್ಮ, ನೀನು ಮಾಡೋ ಇಡ್ಲಿ ಮಲ್ಲಿಗೆ ಹೂವ ತರ ಇರುತ್ತೆ. ಮಲ್ಲಿಗೆ ಹೂವ ಗಮಗಮ ಅನ್ನತ್ತೆ, ನಿನ್ ಮಾಡೋ ಇಡ್ಲಿ ರುಚಿ ರುಚಿಯಾಗಿರುತ್ತೆ. ವ್ಯತ್ಯಾಸ ಅಷ್ಟೇ. ಜಾಣ 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 ಮರಿ ನೋಡು, ಒಂದೊಂದು ಇಡ್ಲಿ ಎಷ್ಟೆಷ್ಟು ಗಾತ್ರ ಇದೆಯೋ, ಎಷ್ಟು ತೂಕ ಇದೆಯೋ, ಅಷ್ಟೆಷ್ಟು ಬೆಣ್ಣೆ ಬೆರೆಸ್ಕೊಂಡು ತಿನ್ಬೇಕು. ಅಯ್ಯೋ ಬೇಡಿ ಬೇಡಿ, ಆತರ ತಿನ್ಬಿಟ್ರೆ ಅವಾಗ ಅವಾಗ ಇತ್ಲಿಗೆ ಗ್ರೀಸ್ಕೋ ಪ್ರೋಗ್ರಾಮ್ ಇದೆ. ಯಾಕೆ ಪಿತಾಮ ಗುರಾಯಿಸ್ತಾ ಇದಾರೆ? ತಾವು ನೈವೇದ್ಯ ಸೇವಿಸಿದ್ರೆ ನಾವು ಒಂದಷ್ಟು ಹೊಟ್ಟೆಗೆ ಹಾಕೋಬಹುದು. ಯಾಕೆ ಹೊಟ್ಟೆನಲ್ಲಿ ಇಲಿ ಗುಡುಗುಡ ಅಂತ ಓಡಾಡ್ತಿದ್ಯೇ? ಓಡಾಡ್ತಾ ಇಲ್ಲ, ಜಿಗಿದಾಡ್ತಾ ಇದೆ. ಒಂದು ಗಂಟೆ ಆಯ್ತಲ್ಲೋ ತಿನ್ನಲು. ಯಾಕೋ ಪಟೇಲ್ ಅವ್ರ ಮರ್ಯಾದೆ ಕಮ್ಮಿ ಆಗ್ತಿದೆ. ಯಾಕ್ರಿ ಯಾಕ್ರಿ ಗದರಿಸ್ತಾ ಇದ್ದೀರಾ? ಯಜಮಾನರು ಸ್ಪೀಡ್ ಆಗಿ ಪೋಡಿಸ್ತಾವ್ರೆ ಈ ತಾಯಿ ತರ. ನಮ್ಮ ಅಮ್ಮನ ಮಹಿಮೆ. ಬಹಳ ಚೆನ್ನಾಗಿದೆ. ಕಲ್ಸಿತ್ತ ಮಗನ? ಓಕೆ 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 ಓಕೆ. ನಮ್ಮ ಮನೆ ಕೆಲಸದವ್ರಿಗೆ ಅಕ್ಕಿಲ್ ಕಲ್ಲ ಹಾಕೋಕು ಸೋಂಬೇರ್ತಾನ. ಭಯ ಇಲ್ಲ, ಭಕ್ತಿ ಇಲ್ಲ. ಕಲ್ಸಿಕ್ತ ಮಗನೆ? ಇಲ್ವಲ್ಲ. ಮತ್ತೆ ಬಾಯಲ್ಲಿ ತುತ್ತು ಉಗಿದಿದ್ಯಾಕೆ? ಅಮ್ಮ ಉಗಿ ಎಂದು ಅದಕ್ಕೋಸ್ಕರ ಉಗಿದೆ. ಅಲ್ವೇ, ಅವನ್ ತುತ್ತು ಯಾಕೆ ಉಗಿಸ್ದೆ? ಬಹಳ ಚೆನ್ನಾಗಿ ಕೇಳ್ತಾ ಇದ್ದೀರಾ. ಕಲ್ ಸಿಕ್ತು ಉಗಿಸ್ದೆ, ನನ್ ಮಗ ಕಲ್ ಕಡ್ದು ಹಲ್ ಮುರ್ಕೋಬೇಕೇನು? ಚೆನ್ನಾಗಿದೆ ಚೆನ್ನಾಗಿದೆ. ಕಲ್ ಕಡ್ದವನ್ ನಾನು, ತುತ್ತು ಉಗಿದವನ್ ಅವನು. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗ್ ಬರೆ ಎಳದ್ರಂತೆ. ಪಟೇಲ್ ಸೆಂಟ್ರಿ ಮೆತ್ತಿಗೆ ರಾಜ, ಮೆತ್ತಿಗೆ ಮೆತ್ತಿಗೆ. ಅಯ್ಯೋ ನನ್ ಮಗನಿಗೆ ಎಲ್ಲಿ ದೃಷ್ಟಿ ಆಗ್ಬಿಡುತ್ತೋ ಏನೋ. ಈ ಮುಸುಡಿಗೆ ದೃಷ್ಟಿ ಬೇರೆ ಕೇಳಿ. ಸುಮ್ಮನೆ ಹೇಳ್ತೀರಾ ಮಗನೇ, ಬಿಸಿಲು ಜಾಸ್ತಿ ಇದೆ, ಕಣ್ಣಡ್ಕೋಕ ರಾಜ. ಕನ್ನಡಕ ಹಾಕೊಂಡ್ಬಿಟ್ರೆ ಬರೀ ಹಲ್ಕಾ. ಏನಾದ್ರೂ ಹೇಳ್ತಾನೆ ಇರ್ಬೇಕಾ ಮಗನೇ? ಅಲ್ಲಿ ಇಲ್ಲಿ ಜಾಸ್ತಿ ಓಡಾಡ್ಬೇಡ, ಬೇಗ ಮನೆಗೆ ಬಂದ್ಬಿಡು. ಇವನಿಲ್ಲಿ ನಿನ್ ಬಲಗೆ ಬಂಟ ಕಾಣಿಸ್ತಿಲ್ಲ? ಅಲ್ನೋಡ್ ಬರ್ತಾವನೆ. ರಾಮಾಯಣ ಪೂರ್ತಿ ಮಾಡ್ದವನು. ಲೇ ಅಂಜಿ, ಯಾಕೋ ಇಷ್ಟು ಲೇಟು? ನಮ್ಮ ಎದುರು ಮನೆ ಮುತ್ತಮ್ಮ ರಾಗಿ ತಗೊಂಡಿಗೆ ಮಿಷಿನ್ ಹಾಕಿಸ್ಕೊಂಬಂದ್ಲು. ನೀನು ನನಗ್ ಮಾತ್ರ ಶಿಷ್ಯ ಅನ್ಕೊಂಡಿದ್ದೆ, ಈ ಮುತ್ತಮ್ಮನಿಗೆ ಶಿಷ್ಯ ಆಗ್ಬಿಟ್ಟಿದ್ಯಾ? ಏನೋ ಕೊಟ್ಲು ಮುತ್ತಮ್ಮ? ಮುತ್ತಮ್ಮ ಎಂಟೈನಿ ಕೊಟ್ಟು ನಾಕಣಿ ವಾಪಸ್ ಕೊಡೋದ್ಲು, ಕೊಟ್ಬಿಟ್ಟು ಬರ್ತಾ ಇದೀನಿ. ಅವಳ ಹತ್ರ ಚಿಲ್ರೆಗೆ ತಿರುಪೆ ಎತ್ತದಕ್ಕೆ ನಾಚಿಕೆ ಆಗೋದಿಲ್ವಾ ನಿನ್ಗೆ? ಏ ಬಾವಗಣ, ಬಿಟ್ಟು ತಗೋ ನೋಡು. ಒಂದ್ ಗಂಟೆ ಬಿಟ್ಕೊಂಡು ಹಣ್ಣಿನ ರಸ ಕುಡ್ಸು. ಆಯ್ತಮ್ಮ. ಇನ್ನೊಂದ್ ಗಂಟೆ ಬಿಟ್ಕೊಂಡು ಎಳ್ನೀರ್ ಕುಡ್ಸು. ಆಯ್ತಮ್ಮ. ಇನ್ನೊಂದ್ ಗಂಟೆ ಬಿಟ್ಕೊಂಡು ಹಣ್ಣು ತಿನ್ಸು. ಆಯ್ತಮ್ಮ. ಅದೆಲ್ಲ ಆದ್ಮೇಲೆ ಅದ್ರಲ್ಲಿ ಮಾತ್ರೆ ಇಟ್ಟಿದ್ದೀನಿ, ಅದ್ ಮಾತ್ರ ಮರೀದೆ ನನ್ ಮಗನ ಕೊಡು. ಸುಸ್ತಿ ಗಿಸ್ತಿ ಏನು ಇರಲ್ಲ. ಅಜ್ಞೇರಮ್ಮ ಕೊಡೆ ಕೇಳಿದ್ದು ಅದೇ ಕಣೋ. ನಮ್ ಡಾಕ್ಟರ್ ಬಿ ಎನ್ ಗಂಗಾಧರ. ಅಮ್ಮ ನಾನೇನ್ ಬರಲ್ಲ. ಆಯ್ತು ರಾಜ, ಆಯ್ತು. ಏನಾಯ್ತು ಏನಾಯ್ತು ಪುಟ್ಟ? ಅಮ್ಮ ಯಾಕೋ ಲಾಕೆಟ್ ಕಾಣಿಸ್ತಿಲ್ಲ. ಲಾಕೆಟ್? ಲಾಕೆಟ್ ಪಾಕೆಟ್ ಅಲ್ಲಿ ಇದೆ ರಾಜ. ಈಗ ವರ್ಕೌಟ್ ಆಯ್ತು. ಹುಷಾರು ಮಗ. ಕಮಯ ಸಂಗೀತ ಹೊಸ ಹೊಸ ಭಾವ ತುಂಬಿದೆ, ಸುನಿಗೆ ಒಮ್ಮಿದ್ದೀನಿ, ನನ್ನ ಮೈ ತುಂಬಿದೆ. ಕೈ ಮುಗಿದು ಕೇಳ್ಕೊತೀನಿ, ನಿಮ್ ಕಾಲ್ ಹಿಡಿದು ಬೇಡ್ಕೊತೀನಿ. ಏನ್ ನೋಡ್ತಾರೆ ಬಿಸಾಕ್ರ? ಅಯ್ಯೋ ಬೇಡ್ರಪ್ಪ ಬೇಡ, ಸ್ವಲ್ಪ ದಿನ ತಡ್ಕೊಳ್ಳಿ, ಅಸ್ಲು ಪಟ್ಟಿ ಎಲ್ಲ ಕೊಟ್ಬಿಡ್ತೀನಪ್ಪ. ಏನ್ ನಡೀತಿದೆ ಇಲ್ಲಿ? ನಮಸ್ತೆ ಪಟೇಲ್ರೆ. ಈ ಅಮ್ಮ ಮಗಳು ಮದುವೆಗೆ ಅಂತ 10,000 ರೂಪಾಯಿ ಸಾಲ ತಕೊಂಡ್ಬಿಟ್ಟು ಅಸಲು ಇಲ್ಲ ಬಡ್ಡಿನೂ ಇಲ್ಲ. ಅದಕ್ಕೆ ಪಟೇಲ್ರೆ, ಈ ಪಟೇಲನಿಗೆ ಮರ್ಯಾದೆ ಐತೆ ತಾನೆ? ಇದೇನ್ ಪಟೇಲ್ರೆ ಹಿಂಗ್ ಕೇಳ್ತೀರಾ? ಐತೆ ಪಟೇಲ್ರೆ. ಒಂದ್ ಹೆಣ್ಣು ಮಗಳು ಮಾನ ತೆಗೆದಕ್ಕೆ ಮುಂಚೆ ಈ ಪಟೇಲನ ಮಾತು ಕೇಳ್ಬೇಕಾರೆ ಪಟೇಲ್ರೆ? ಅದು ಮುಚ್ಚೋ ಬಾಯಿ, ನಮ್ ಪಟೇಲ್ರ ಮುಂದೆ ಬಾಲ ಬಿಸ್ತಿಯಾ? ಇವ್ರ ಪಾಪ ಹೆಂಗೆ ಅಂತ ಗೊತ್ತಾನೆ? ಪಾತ್ರೆ ಸಾಮಾನಲ್ಲಿ ಹೆಂಗ್ ಹೊರಗಡೆ ಬಿಸಾಕ್ದು? ಮರ್ಯಾದೆಗೆ ಎಲ್ಲ ತಗೊಂಡು ಒಳಗಡೆ ಇಡೋ. ಪಟೇಲ್ರೆ ದುಡ್ಡು ದುಡ್ಡ ನಾನ್ ಕೊಡೋದಿಲ್ಲ, ಕೊಡೋರ್ ಕೈಲಿ ಕೊಡಿಸ್ತೀನಿ. ಹೋಗಿ ನಮ್ಮಪ್ಪ ದೊಡ್ಡಗೌಡಿಗೆ ನಾನ್ ಹೇಳ್ದೆ ಅಂತ ಹೇಳು, ನಿನ್ ದುಡ್ಡು ಕೊಡ್ತಾರೆ. ಏನಂತ ಒಳಗಡೆ ಇಡ್ರ. ನೂರು ವರ್ಷ ಚೆನ್ನಾಗಿಟ್ಟಿಲ್ಲಪ್ಪ,
ಅಯ್ಯೋ ಶ್ರೀ ಶ್ರೀ ತಾ ಸಾ ತಾ ಕೇಳ್ಕೊಂಡ್ ಸ್ವಲ್ಪ ನವರಂದ್ರ ಮುಚ್ತಿಯಾ ಶ್ರೀ ಅದ್ಯಾವ್ದ್ರಲ್ಲ ಪಿಕ್ಚರ್ ಸತ್ಯನಾರಾಯಣ ಪೂಜಾ ಫಲ ಸತ್ತಾಳ ಪೂಜಾ ಫಲನಾ ರೈಟ್ ಹೇಳಿ ಅಣ್ಣವ್ರ ಪಿಕ್ಚರ್ ಅಂದ್ರೆ 15-25,000 ಕೇಳ್ತಾರೆ ಅಷ್ಟೊಂದ್ ಹಣ ನನ್ನ ಎಲ್ಲಿಂದ ತರ್ಲಿ ಪಟೇಲ್ರೆ ನೀನ್ ಯಾಕೆ ಯೋಚನೆ ಮಾಡ್ತೀಯ ನಾನ್ ಹೇಳ್ದೆ ಅಂತ ಹೋಗಿ ನಮ್ಮ ಅಪ್ಪನ್ ಹೇಳು ದುಡ್ಡು ನಿನ್ ನೋಡ್ಕೊಂಡ್ ಬರ್ತದೆ ನೀನ್ ಏನ್ ಮಾಡ್ತೀಯ ಬಿಡ್ತೀಯೋ ನನ್ ರಾತ್ರಿ ಅಣ್ಣವ್ರ ಪಿಕ್ಚರ್ ನೋಡ್ಬೇಕು ಇಲ್ಲ ಅಂದ್ರೆ ಗೊತ್ತಲ್ಲ ತಿಂಟೆ ಉಡಿಸೋ ಇಷ್ಟೊತ್ತಾಯ್ತು ಇನ್ನೂ ಬರ್ಲಿಲ್ವಲ್ಲ ನಮಸ್ಕಾರ ನಮಸ್ಕಾರ ಸ್ಟಾರ್ಟ್ ಮಾಡ್ಕೋಬಹುದು ಪಿರಿಯಾಪಟ್ಟಮ್ಮ ಎಂಟ್ರಿ ಕೊಟ್ರಲ್ಲ ಅದಕ್ಕೆ ಅಲ್ವೇ ಯಾರ್ದೋ ಮನೆ ಜಪ್ತಿ ಆದ್ರೆ ಇವನ್ಗೇನೆ ಬಂತು ನೀನು ನೀನು ಅವನಿಗೆ 10,000 ರೂಪಾಯಿ ಕೊಡೋವರೆಗೆ ಬಿಟ್ಟಿಯ ಹೋಗ್ಲಿ ಬಿಡ್ರಿ ಪಾಪ ಬಡವರಿಗೆ ತಾನೇ ಸಹಾಯ ಮಾಡ್ದ ದಾನ ತಗೊಂಡವರು ನೀನ್ 100 ವರ್ಷ ಚೆನ್ನಾಗಿರಪ್ಪ ಅಂತ ನಮ್ ಮಗನ ಆಶೀರ್ವಾದ ಮಾಡ್ತಾರೆ ಅಷ್ಟು ಸಾಲ್ದು ಒಬ್ಬೊಬ್ರು ಆಶೀರ್ವಾದ ಮಾಡೋದಕ್ಕೆ ನಾನು 10,000 ರೂಪಾಯಿ ಕೊಡ್ತೀನಿ ಹುಚ್ಚಿ ತರ ಮಾತಾಡ್ಬೇಡ ಹೌದು ನನ್ ಮಗನ ವಿಷಯ ಬಂದ್ರೆ ನಾನು ಹುಚ್ಚಿನಪ್ಪ ಅದು ಹೋಗ್ಲಿ ಇವನಿಗೆ ರಾಜ್ಕುಮಾರ್ ಪಿಕ್ಚರ್ ನೋಡ್ಬೇಕು ಅಂತ ಆಸೆ ಆದ್ರೆ ಪ್ಯಾಟೆಗ್ ಹೋಗಿ ನೋಡ್ಕೊಂಡ್ ಬರ್ಲಿ ನಾನೇನ್ ಬೇಡ ಅಂತಿದ್ನ ಅದಕ್ಕಾಗಿ 25,000 ರೂಪಾಯಿ ಖರ್ಚು ಮಾಡ್ತಿದ್ದಲ್ಲೇ ಅಯ್ಯೋ ಮಾತಾಡ್ಬೇಡ ಬರ್ಲಿ ಅವನು ಮಿಸ್ಟರ್ ಮನೋಹರ್ ಏನೋ ವಿಶ್ವನಾಥ್ ಯಾವ ವಿಶ್ವನಾಥ್ ಬಾಕ್ಸರ್ ವಿಶ್ವನಾಥ್ 25 ವರ್ಷಗಳ ಹಿಂದೆ ನಿಮ್ಮ ಜೊತೆನಲ್ಲಿದ್ದನಲ್ಲ ಅವನ ಮಗ ನಾನು ನೀವುಗಳೆಲ್ಲ ಸೇರ್ಕೊಂಡು ನಮ್ಮ ಅಪ್ಪನ ಕೊಟ್ಟು ಕಳಿಸಿದ್ರಲ್ಲ ಸಾಲ ಆ ಸಾಲನ ನಾನು ತೀರಿಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ವಡಿ ಗುರುವೇ ಅಯ್ಯೋ ವಡಿ ವಡಿ ಗುರುವೇ ಹೊಸ ಮಾಡ್ಕೋಬೇಡಿ ಸಮಾಧಾನ ಮಾಡ್ಕೊಂಡು ಕೂತ್ಕೊಂಡು ಅಯ್ಯೋ ನೀನ್ ಇಲ್ಲ ಏಕೆ ಮತ್ತೆ ಯಾಕೆ ಚಪ್ಪಾಳೆ ಹೊಡಿಲಿಲ್ಲ ನಮ್ಮ ಪಟೇಲ್ರು ಖುಷಿಯಾಗಿರೋದು ಕಾಣಿಸ್ತಾ ಇಲ್ಲ ನಿಂಗೆ ಹೊಡೆಯ ಚಪ್ಪಾಳೆ ಹೊಡಿ ಗಂಟೆ 12 ಆಯ್ತು ಹೋಗಿ ಮಲ್ಕೊಳ್ಳಿ ಅವನ್ ಮನೆಗ್ ಬರ್ದೆ ಹೊರತು ನಾನ್ ಮಲಗಲ್ಲ ನೀನ್ ಬೇಕಾದ್ರೆ ಹೋಗಿ ಮಲ್ಕೊ ಮಗ ಮನೆಗ್ ಬರ್ದಿರಾ ಊಟ ಮಾಡ್ದಿರಾ ನಿದ್ದೆ ಮಾಡ್ದಿರಾ ನಾನ್ ಯಾವತ್ರ ಮಲ್ಕೊಂಡಿದ್ದೀನಿ ಮಹಾ ಘನಂದಾರಿ ಮಗ ಅವ್ನ್ ನಿನ್ಗೊಬ್ಬನಿಗೆ ಅಲ್ಲ ಕಣೆ ಮಗ ನನಗೂ ಮಗ ಅವನ್ ನೋಡ್ದೆ ನಾನ್ ಯಾವತ್ ಮಲಗಿದ್ದೀನಿ ಆಹಾ ಮಗನ್ ಮೇಲೆ ಹೊಟ್ಟೆ ತುಂಬಾ ಪ್ರೀತಿ ಬಾಯ್ ತುಂಬಾ ಬೈಗ್ಳ
ನಿಮ್ ಬುದ್ಧಿ ನನಗ್ ಗೊತ್ತಿಲ್ವಾ? ನೋಡೆ, ನಿನ್ ಪ್ರೀತಿ ಅವನ ಹಾಳು ಮಾಡದಿದ್ರೆ ಸಾಕು. ಹಾಳಾಗೋಗ್ಲಿ ಅಂತ ಯಾವ ತಾಯಿನೂ ಬಯಸೋದಿಲ್ಲ ರೀ. ತಂದೆ ತನ್ನ ಪ್ರೀತಿನ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ರೆ ತಾಯಿ ತನ್ನ ಪ್ರೀತಿನ ತೋರಿಸ್ತಾಳೆ. ಅದಕ್ಕೆ ಹೇಳೋದು ಅಪ್ಪ ಅಪ್ಪನೆ ಅಮ್ಮ ಅಮ್ಮನೆ. ಯಾಕಮ್ಮ ಕಣ್ಣೀರು? ಸಂತೋಷಕ್ಕೆ. ಕುಮಾರ್, ನನ್ನ ಜೀವನ ಎಲ್ಲ ಬರೀ ಸಂಕಟ ನೋವು ದುಃಖದಲ್ಲಿ ಕಳಿಬೇಕು ಅನ್ನೋ ಅನ್ಬಿಟ್ಟಿದ್ದೆ. ಇವತ್ತು ನೀನು ಹೆತ್ತ ತಾಯಿ ಋಣಾನು ತೀರಿಸಿದೆ. ತಾಯಿಗೆ ತಕ್ಕ ಮಗ ನೀನು, ತಾಯಿಗೆ ತಕ್ಕ ಮಗ. ಇವತ್ತು ಇವತ್ತು ನನಗೆ ಆಗ್ತಾ ಇರೋ ಆನಂದ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಪ್ಪ, ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಳಬೇಡಿ ಪಟೇಲ್ರೆ, ನೀವತ್ರೆ ನಂಗೂ ಅಳು ಬಂದ್ಬಿಡುತ್ತೆ. ಆಯ್ತು ಪಟೇಲ್ರೆ. ಮಹೇಂದ್ರ ಹಂಗೆ ಹಿಂದೆ ಕೊಡ್ಕ, ಈ ಸೀನ್ ಇನ್ನೊಂದ್ ಕಿತ್ತ ಹಾಕು. ಏನ್ ಸಿನಿಮಾ ನೋಡ್ತಿದ್ರು, ತಮಾಷೆ ಮಾಡ್ತಿದ್ರು? ಏಯ್, ಯಾವನು ಯಾವನು ಅವನ ಅಂತಿದ್ದು? ಏಯ್, ಪಿಕ್ಚರ್ ನಿಲ್ಸ, ಲೈಟ್ ಹಾಕ. ಏಯ್, ನನ್ನ ಮಗನೇ ಪುಕ್ಸಟ್ಟೆ ಪಿಕ್ಚರ್ ನೋಡಕ್ ಬಂದಿದ್ದು ಅಲ್ದೆ ನಮ್ ಮೇಲೆ ರೋಪ್ ಹಾಕ್ತೀಯನೋ? ನನ್ ಮಗನೇ ಗೊತ್ತೇನ ನಿನ್ಗೆ, ನಮ್ ಪಟೇಲ್ರು ಅಣ್ಣ ಅವ್ರ ಪಿಕ್ಚರ್ ನೋಡಕ್ಕೋಸ್ಕರ 25,000 ರೂಪಾಯಿ ಖರ್ಚು ಮಾಡಿದ್ದಾರೆ ಕಣ. ತಪ್ಪ ಕಣ, ಗೊತ್ತಿರ್ಲಿಲ್ಲ. ನಮ್ಮನ್ನ ಅರ್ಥ ಮಾಡ್ಕೊಳ್ರು. ಏ, ಲೈಟ್ ಅಪ್ ಮಾಡೋ, ಪಿಕ್ಚರ್ ಹಾಕೋ. ನನ್ ಮಗ ಕಷ್ಟಪಟ್ಟು ಸಿನಿಮಾ ನೋಡ್ಕೊಂಡು ಸುಸ್ತಾಗಿ ಬಂದಿರ್ತಾನೆ, ದಯವಿಟ್ಟು ಅವ್ನ್ ಬೈಬೇಡ್ರಿ. ನೋಡು, ನೀ ಸುಮ್ನೆ ಇರು. ಅಂಜಿ, ನೀನ್ ಏನೇ ಹೇಳು, ಅಣ್ಣ ಅವರು ನಗ್ಸದ್ರಲ್ಲಿ ಸೂಪರ್, ಅಳಸದ್ರಲ್ಲಿ ಬಂಬಾಟು. ಆ ವಯ್ಯನಿಗೆ ಏನೇ ರೋಲ್ ಕೊಟ್ರು ಉಡಾಯಿಸ್ಬಿಡ್ತಾನಲ್ಲಯ್ಯ. ಹೌದು ಪಟೇಲ್ರೆ, ಅವರು ಕನ್ನಡದ ಕಣ್ಮಣಿ. ಪಟೇಲ್ರೆ, ನಾನ್ ನಿಮ್ಗೆ ಅರ್ಜೆಂಟ್ ಆಗಿ ಒಂದ್ ಐಡಿಯಾ ಕೊಡ್ಬೇಕು ಅಂತ. ಐಡಿಯಾ? ಏನ ಐಡಿಯಾ? ಅದು ಈಗ ನಾವ್ ನೋಡ್ಕೊಂಡ್ ಬಂದ್ವಲ್ಲ ಟೆಂಟ್ನಲ್ ಸಿನಿಮಾ, ಅಣ್ಣವ್ರ ಕಂಡಿದ್ರಲ್ಲ, ಆ ತರದೊಂದು ನೀವು ಡ್ರೆಸ್ ಹಾಕ್ಸ್ಕೋಬೇಕು. ಆ ಡ್ರೆಸ್ ನಲ್ಲಿ ಒಂದು ದೊಡ್ಡ ಫೋಟೋ ತೆಗ್ಸ್ಕೋಬೇಕು. ಆ ಫೋಟೋನ ತಗೊಂಬಂದು ನೀವ್ ಮನೆ. ಅಯ್ಯಪ್ಪ, ಹಂಗಂತ ನಾನ್ ಹೇಳಿಲ್ಲ. ಆ ಟೆಂಟ್ನಲ್ ಕೂತಿದ್ನಲ್ಲ ಉರಿಸಿದ್ದಪ್ಪ, ಆ ನನ್ ಮಗ ಹಂಗಂತಿದ್ದ. ಏನ್ ಯಜಮಾನ್ರು ಇಷ್ಟ ಬೇಗ ಬಂದ್ಬಿಟ್ಟಿದ್ದೀರಿ? ಅರ್ಜೆಂಟ್ ಅಲ್ಲಿ ಅಮ್ಮ ನೋಡ್ಬೇಕು ಅಂತ ಬಂದ್ಬಿಟ್ಟೆ. ಅದ್ ಸರಿ, ನೀವೇನ್ ಪ್ರತ್ಯಕ್ಷ ಆಗ್ಬಿಟ್ಟಲ್ಲ, ಪಾಚ್ಕೊಂಡಿಲ್ವೇ? ಪಾಪಿ ನನ್ನ ಮಗನೇ. ಪಾಪಿ ನನ್ನ ಮಗ? ಮತ್ತೆ ಊರವರೆಲ್ಲ ನನ್ನ ಪುಣ್ಯಾತ್ಮ ಅಂತಾರಲ್ಲ. ಹೌದು ಅಂತಾರೆ. ಅತ್ತೆ ಆಸ್ತಿನ ಅಳಿಯ ದಾನ ಮಾಡಿದ್ರೆ ಪುಣ್ಯಾತ್ಮನು ಅಂತಾರೆ, ದಾನಶೂರ ಕರ್ಣನು ಅಂತಾರೆ. ಅಲ್ವೋ, ಈಗ ದಿನ ಸಾವಿರಾರು ರೂಪಾಯಿ ಬೋಡಿಸ್ತಾ ಇದೀಯಲ್ಲ, ನಿನ್ ತಲೆಯಲ್ಲಿ ಬುದ್ಧಿ ಗಿದ್ದಿದ್ಯಾ? ಬೋಡ್ಸಕ್ಕೆ ಬುದ್ಧಿ ಯಾಕೂ ಬೇಕು ಪಿತಾಮಹ? ಬ್ಲೇಡ್ ಇದ್ರೆ ಸಾಲ್ದೆ. ಇಷ್ಟೊತ್ತು ಅಮ್ಮ ಟೆಂಟ್ ಅಲ್ಲಿ ಸಿನಿಮಾ ನೋಡ್ತಿದ್ದೆ. ಆ ಸಿನಿಮಾದಲ್ಲಿ ಅಣ್ಣವರು ಅವ್ರ ಅಮ್ಮನ ನೆನ್ಸ್ಕೊಂಡ್ಕೊಳ್ಳೋ ಅಂತ ಅಳ್ತಾ ಇದ್ರು. ನನ್ಗೆ ನಿನ್ ನೆನಪಾಯ್ತು, ಸಿನಿಮಾ ಅರ್ಧಕ್ಕೆ ನಿಲ್ಸಿ ಓಡೋಡ್ ಬಂದೆ. ಇಲ್ಲಿ ನೋಡಿದ್ರೆ ಅಪ್ಪ ಬೆಂಡೆ ಎತ್ತವ. ನಿನ್ನ ಇವತ್ತೇ ಕೊನೆ. ಇನ್ನೊಂದ್ ಸಲ ಹೀಗೇನಾದ್ರೂ ದುಡ್ಡು ಪೋಲ್ ಮಾಡಿದ್ಯೋ ಕೈ ಕಾಲು ಮುರಿದು ಬಿಡ್ತೀನಿ. ಹುಷಾರ್. ಯಾಕಪ್ಪ ದುಡ್ಡು ದುಡ್ಡು ಅಂತ ಬಡ್ಕೊಂತ್ಯ? ಇಷ್ಟಕ್ಕೂ ಈ ಆಸ್ತಿ ನೀನ ಸಂಪಾದನೆ ಮಾಡಿ? ಸಂಪಾದನೆ ಮಾಡಿದ್ದು ನಮ್ಮ ತಾತಾಶ್ರೀಯವರು. ಅಂದಮೇಲೆ ಈ ಆಸ್ತಿ ಮೊಮ್ಮಗ ಸ್ರೀಗ್ ತಾನೇ ಬರಬೇಕು. ಅಲ್ಲ ಕಣ ಅಂಜಿ, ಮೊನ್ನೆ ನಾವು ಟೌನ್ ಹೋಗಿದ್ದಾಗ ಲಾಯರ್ ಏನ್ ಹೇಳ್ತಿದ್ದ? ತಾತನ ಆಸ್ತಿ ಮೊಮ್ಮಗನಿಗೆ ಬರ್ಬೇಕು ಅಂತ. ಲಾಯರ್ ಹತ್ರ ಹೋಗಿದ್ರು. ಏನ್ ಮಾಡ್ತೀನಿ ಗೊತ್ತಾ? ಈಗ ಏನಾಯ್ತೆ? ಏನಾಯ್ತೆ? ಏನು ಭೂಮಿಗಳ ತರ ನೋಡ್ತಾ ನಿಂತಿದ್ದೀರಿ? ಹೋಗಿ ಡಾಕ್ಟರ್ ಕರ್ಕೊಂಡ್ಬಂದ್ರು. ಅಂಜು, ಡಾಕ್ಟರ್ ಕರ್ಕೊಂಡ್ಬರ. ಅಂಜಿ, ಆಕ್ಟ್ ಮಾಡಿದ್ರಲ್ಲಿ ಅಣ್ಣವರೇ ಫಸ್ಟ್, ನಮ್ಮ ಅಮ್ಮನೇ ಸೆಕೆಂಡ್. ಲೇ ಮುನ್ಸಮ್ಗ, ನೀವು ದಗ್ಗರ, ನೀವು ಸರಿಗೆ ನಿಲ್ಸ್ಕೋ. ಏನ್ ಸೆಟ್ರೆ, ಒಬ್ಬೊಬ್ರನ್ನ ಕಡ್ದು ಕಡ್ದು ಫೋಟೋ ಇಡ್ಸ್ಕೊತ ಇದ್ದೀರಾ? ಏನ್ ಅಕ್ರೇರಿ ನಿಮ್ಗೆ ಊರ್ ಜನದ ಮ್ಯಾಗೆ? ನೀವು ಒಕ್ಕಡ ಪಾಕಿ ಉಂಟ್ವಿ ಅಂಚಿಗ, ರಾ ನೀವು ಫೋಟೋ ತೀಪಿಸ್ಕೋ ರಾಂಟೆ. ಸೆಟ್ರೆ, ಗೊತ್ತಿಂದೆ ಕೇಳ್ತಾ ಇದ್ದೀನಿ, ಎಲ್ಲಾರ್ನು ಒಬ್ಬೊಬ್ರ ಕರೆದು ಕರೆದು ಫೋಟೋ ತೆಗಿಸ್ತಾ ಇದ್ದೀರಲ್ಲ, ಏನ್ ಸಮಾಚಾರ? ಚಪ್ತಾನು ಚಪ್ತಾನು. ಎಲ್ಲಿ ನೀವು ಸ್ವಲ್ಪ ಭಯ ಹುಚ್ಚಿಟ್ಲ ಅಕ್ಕ ಪೋಸಿ. ಅಯ್ಯೋ, ಶೆಟ್ರೆ, ನಮ್ ಪಟೇಲ್ರು ಫೋಟೋ ಸ್ಟುಡಿಯೋದಾಗೆ ಫೋಟೋ ತೆಗಿಸ್ಬೇಕಾದ್ರೆ ಇಸ್ಮಾಯಿಲ್ ಪೀಸ್ ಅಂತಾರೆ, ನೀವ್ಯಾಕೆ ಭಯ ಪಟ್ಟು ನಂಗೆ ಪೋಸ್ ಕೊಡು ಅಂತಂದ್ರಿ?
ಕಾರಣ ಮುಂದೆ ಅಂಜಿ ಇಂತ ದುಡ್ಡು ಖರ್ಚು ಮಾಡಿ ನಿಮ್ ಜೊತೆ ಫೋಟೋ ಯಾಕೆ ತಗೊಂಡೆ ಗೊತ್ತಾ? ನೀರಂತ ಸೂಪರ್ ಸ್ಟಾರ್ ಸಾಲಗಾರರು, ಅವ್ರ ತರ ನೀಕಿ ನೇನು 10,000 ರೂಪಾಯಿ ಲಪ್ಪಿಚಿಂದ ಅನ್ಕದ? ನಾಳೆ ನೀನ್ ದುಡ್ಡು ಕೊಡದೆ ಊರ್ ಬಿಟ್ಟು ಓಡೋಗ್ಬಿಟ್ರೆ ಪೊಲೀಸ್ನವ್ರಿಗೆ ನಿನ್ ಹುಡ್ಕಕ್ ಸಲೀಸ್ ಆಗ್ಲಿ ಅಂತ ಈ ಪೇಸ್ ಕಟ್ ಜೊತ್ಲ ಫೋಟೋ ತಗೊಂಡಿದ್ದು. ಅದ್ರಲ್ಲೂ ನೀನು ಅಮ್ಮ ಬಲು ದೊಡ್ಡ ದೊಂಗ ಹುಡುಕು, ನಮ್ಮ ಹುಷಾರಲ್ಲಿ ನಾವು ಉಂಡಲ್ಲ ಕಾತ. ದೇವಸ್ಥಾನದಲ್ಲಿ ಅರಕಟ್ಟೆ ದಾಸರಿ ಏನ್ ಹೇಳ್ತಾ ಇದ್ರು ಗೊತ್ತಾ? ವಿನಾಶಕಲೆ ವಿಪರೀತ ಬುದ್ಧಿ ಅಂತ. ಬೀಡ್ ಮಂಡ ಕೊಡ್ಕ, ನನ್ನೇ ಸಿಗಾಕ್ಸಕ್ ನೋಡ್ತಾ ಇದೆಯಲ್ಲ, ನಂಗೂ ಟೈಮ್ ಬರ್ತಿದೆ, ನೋಡ್ಕೋತೀನಿ. ಅಣ್ಣಯ್ಯ ಅತ್ಗೆ ಯಾವಾಗ ಬಂದ್ರಿ? ತೋಟದಲ್ಲಿ ಮಾವನನ್ ಕೇಳಿಸ್ತಾ ಇದ್ದೆ, ಬಂದಿದ್ರ ಅಂತ ಗೊತ್ತಾಯ್ತು, ಅದಕ್ಕೆ ಓಡ್ ಬಂದ್ವಿ. ನೀನ ಕಿಲಿಗಂಟ ಬರಕ್ ಹೋದ್ರಿ, ಹೇಳಿ ಕಳ್ಸಿದ್ರೆ ಯಾವಾಗ ಬರ್ತಾ ಇದ್ವಲ್ಲ? ಇಲ್ಲ, ಶಾನ್ ಬೋಗರ್ ಮನೆಗೆ ಊಟಕ್ಕೆ ಬಂದಿದ್ವಿ, ಹೀಗೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮಗ, ಆ ದುಡ್ಡು ಅಣ್ಣ ಕೊಡು. ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೀನಮ್ಮ. ಇದು ಕೊಬ್ಬರಿ ಮರಿದ್ದು, ಇದು ಅಡಿಕೆ ಮರಿದ್ದು, ಇದು ಬಾಳೆದು. ಅಲ್ಲೋ, ನಾನು ಯಾವತ್ತಾದರೂ ನಿಮ್ಮನ್ನ ಲೆಕ್ಕಾಚಾರ ಕೇಳಿದ್ದೀನ, ಲೆಕ್ಕಪತ್ರ ಕೇಳಿದ್ದೀನ? ಅಯ್ಯಯ್ಯ, ತಗೊಳಮ್ಮ ಮನೆ ಖರ್ಚಿಗಿಟ್ಕೊ. ಸರಿ ಮಗ. ಹಾ, ನಾವಿನ್ ಬರ್ತೀವಪ್ಪ. ಏನಣ್ಣ ಮನೆ ಬಂದು ದೊಡ್ಡ ಮಜ್ಜಿನ ಕುಡ್ಕೊಂಡು ಹೋಗ್ಬಾರ್ದ? ಎಲ್ಲ ಶಾನ್ ಬೋಗರ್ ಮನೆಯಲ್ಲೇ ಆಯ್ತು, ನಡಿಯೇ. ಬುಟ್ಟಿ ತಗೊಂಡು ಕಾರ್ಲಿ ಮಡ್ಗು ಹೋಗು, ಹೋಗು. ಬಂದ್ಬಿಟ್ರು ದೊಡ್ಡದಾಗಿ ದುಡ್ಡು ಇಸ್ಕೊಂಡು ಹೋಗೋದಕ್ಕೆ. ಏ ಬೇಕೂಪ್ಪ, ಪೂರ ಹಣ ಕೊಡಕ್ ಯಾರು ಹೇಳಿದ್ದು ನಿಂಗೆ? ಅಪ್ಪಯ್ಯ, ನಿನ್ ಮಗ ಆದ್ಮೇಲೆ ನಾನು ಹೆಂಗ್ ಬೇಕೂಪ್ಪ ಆಗ್ತೀನಿ ಹೇಳು? ಮೊದ್ಲೇ ಅದ್ರಲ್ಲಿ 20,000 ರೂಪಾಯಿನ ಅದುಂಬಿಟ್ಟಿದ್ದೀನಿ. ಶಭಾಷ್ ಮಗನೇ, ಮಗ ಅಂದ್ರೆ ನೀನೇ ಕಣ್ಣ. ಅಪ್ಪಯ್ಯ, ನೀ ಮಾಡ್ತಾ ಇದ್ ಸರಿಯಲ್ಲ. ದೊಡ್ಡಪ್ಪನ ದುಡ್ಡನ್ನ ಕದ್ದು ಎಂಡ ಜೂಜು ಅಂತ ಹಾಳು ಮಾಡ್ತಿದ್ರಲ್ಲ, ಇದು ನಿಮ್ಗೆ ಸರಿನಾ? ಹೊಡೆದಾಗ ಕೊಡ್ತೀನಿ ನೋಡು. ನಾನು ನಿಮ್ಮ ಅಪ್ಪ, ನಂಗೆ ಬುದ್ಧಿ ಬರ್ತೀಯ? ಓ ಕೆಲಸ ನೋಡೋದು ಬಂದ್ಬಿಟ್ಟ, ಏನ್ ಮುಖ ನೋಡ್ತಾ ಇದೀಯ? ಕೆಲಸ ನೋಡು. ಸಾಸಿ ಮಗ ಇಷ್ಟವರ್ಧನ್. ಒಂದ್ ಸಿಲೆಟ್ ಇಟ್ಕೊಂಡ್ಬಿಡಿ, ರೈಲ್ವೆ ಸ್ಟೇಷನ್ ಬೇಕು, ಬನ್ರಿ ಕಡೆ ನೋಡಿ. ಎಲ್ಲಿ ಸ್ವಲ್ಪ ನಗಿರಿ. ಓ ಏನ್ ವಿಕ್ರಾಂಟೆ, ವೀರಗೌಡ್ರೆ ಫೋಟೋ ತೆಗ್ಸಾಕ್ಬಿಟ್ರಾ? ಹೂ ಪಟೇಲ್ ರೇ, ಎಲ್ಲಿ ನಿಮ್ ಸೆಟಪ್? ಅವಳು ಸೀಮಣ್ಣ ವಿಕ್ರಂಡು ಸತ್ತ ಬಿಡ್ಲಲ್ಲ. ಈ ನನ್ ಮಗನ್ ಸವಾಸ ಮಾಡಿದ್ರೆ ಕಮ್ಮಿ ಅನ್ಸೋ ಪ್ರೋಗ್ರಾಮ್ ಇದೆ. ನೀವು ಸ್ವಲ್ಪ ಒಳಗಡೆ ಇರಿ, ನಾನ್ ಬರ್ತೀನಿ. ನೋಡಪ್ಪ, ನಂಗೆ ಸಾಯಂಕಾಲನೇ ಫೋಟೋ ಬೇಕು. ಸ್ವಲ್ಪ ಚೆನ್ನಾಗಿ ಪ್ರಿಂಟ್ ಹಾಕ್ಬಿಡು, ನಾನು ಸ್ವಲ್ಪ ಸಿಟಿ ಸುತ್ತ ಕೊಂಬಿಡ್ತೀನಿ. ಪಟೇಲ್ ರೇ, ನಿಮ್ಗೆ ಯಾವ ಸೈಜ್ ಬೇಕು? ಸ್ವಲ್ಪ ದೊಡ್ಡದು. ಬಾಯಿ ಮಣ್ಣಾಕ ಕಲರ್ ಫಿಗರು ಹುಡುಗಿ ತುಂಬಾ ಇಷ್ಟ ಆಗ್ಬಿಟ್ಟವಳ ಕಾಣಿಸುತ್ತೆ. ಪಿಕ್ಸೋ, ಅವಳು ಯಾರಾದ್ರೂ ಪರವಾಗಿಲ್ಲ, ಯಾವ ಕೆಟ್ಟ ಮಗನ ಮಗಳಾಗಿದ್ರು ಪರವಾಗಿಲ್ಲ, ಇವಳೇ ನಮ್ಮ ಎಂಡ್ರು. ಯಾರ್ದಾ ಫೋಟೋ ಕೊಡೆ ಇಲ್ಲೇದು? ಅದು ನಮ್ ಯಜಮಾನ್ರು ತೆಗೆದ ಫೋಟೋ, ಅದನ್ನೇನಾದ್ರೂ ಕೊಟ್ರೆ ನನ್ನ ಕೆಲಸ ತೆಗೆದು ಬಿಡ್ತಾರಪ್ಪ. ನಮ್ ಪಟೇಲ್ ಇಷ್ಟಪಟ್ಟಿರೋ ಫೋಟೋನ ಕೊಡಲ್ಲ ಅಂತೀಯ? ಬುಟ್ಟ ಅಂದ್ರೆ ಅಡಿಕೆ ಅಗ್ಗಕ್ಕೆ ಅಲ್ಲಿ ಹೇಳ್ಬಾರ್ದು. ಕೊಡ ಫೋಟೋನ ಕೊಡ. ಅತ್ತಿಗೆ ಫೋಟೋ ತುಂಬಾ ಚೆನ್ನಾಗೈತಲ್ವಾ ಪಟೇಲ್ ರೇ? ಅದಕ್ಕೆ ಇವ್ರ ಜೊತೆ ಮದುವೆ ಫಿಕ್ಸ್. ಪಟೇಲ್ ರೇ, ಪಟೇಲ್ ರೇ, ನಂಗೂ ಈ ಹುಡುಗಿ ಮೇಲೆ ತುಂಬಾ ಇಷ್ಟ ಆಗ್ಬಿಟ್ಟೈತೆ. ನಾನು ಇವಳನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ಅವಳು ಈ ಊರ್ನವಳು ಅಲ್ಲ. ಗೊತ್ತು, ಒಳ್ಳೆ ನರಸೀಪುರದವಳು ಅಲ್ವಾ? ಅಲ್ಲ ಅಲ್ಲ, ಇವಳು ಈ ದೇಶದವಳಲ್ಲ, ಫಾರಿನ್. ಹೌದಾ? ಹಂಗಾರ ಬೇಡ ಬಿಡು. ಅಯ್ಯಯ್ಯೋ, ಇದೇನಿದ್ ಇಷ್ಟೊಂದು ಧೂಳು ತುಂಬ್ಕೊಂಡ್ಬಿಟ್ಟೈತೆ, ನಿಮ್ ಅಂಗಡಿಲಿ ಯಾರು ಹೊರಸೋರು ಇಲ್ವಾ? ಅಯ್ಯಯ್ಯೋ, ಕಬ್ಬಿಣ ಸಲಕ್ಕೆ ಮಧ್ಯೆ ಸಿಗಾಕೊಂಡ್ಬಿಟ್ಟಾಳೆ, ಬಿಡಿಸ್ತೀನಿ ತಡೆ. ಅಯ್ಯೋ, ಇದು ಫೋಟೋ ಬಿಡ್ಸಕ್ಕಾಗಲ್ಲ ಅಲ್ವಾ? ಬರ್ತೀನಿ. ಅಯ್ಯೋ ಅಂಜಿ, ಈ ಅಪ್ಸರಿನ ಕಣ್ಣಾರ ಕಾಣದ್ ಯಾವಾಗ, ಕಂಡು ಕ್ಯಾಚ್ ಹಾಕದ್ ಯಾವಾಗ, ಕ್ಯಾಚ್ ಹಾಕಿ ಮದುವೆ ಆಗದ್ ಯಾವಾಗ, ಎಲ್ಲದಕ್ಕೂ ಅಡ್ರೆಸ್ ಬೇಕು. ಏನಾದ್ರು ಒಂದು ಐಡಿಯಾ ಕೊಡು. ವಿಚಾರದಾಗೆ ದುಡುಕ್ಬಾರ್ದು, ವಸಿ ಸಮಾಧಾನ ತಗೊಳ್ಳಿ. ಸಮಾಧಾನ ಮಾಡ್ಕೊಳಕ್ ಆಯ್ಕಿಲ್ಲ ಕಣು. ಹಿಂಗ್ ಮಾಡಿದ್ರೆ ಹೆಂಗೆ? ಹೆಂಗೆ? ಸೀದಾ ಬಸ್ ಸ್ಟಾಪ್ ಹೋಗ್ಬಿಡ್ದ, ಕಂಡಕ್ಟರ್ ಡ್ರೈವರು ಊರ್ ಊರು ಅಂತ ಅಲೀತಿರ್ತಾರೆ. ಈ ಫೋಟೋ ತೋರಿಸಿ ಹುಡುಗಿ ಎಲ್ಲಿ ಅಂದ್ರೆ ಅಡ್ರೆಸ್ ಹೇಳ್ಬಿಡ್ತಾರೆ. ಕರೆಕ್ಟ್, ಅವ್ರೇನು ಅಡ್ರೆಸ್ ಹೇಳ್ತಾರೆ, ನಾವು ಅಡ್ರೆಸ್ ಹುಡುಕಷ್ಟ್ರಲ್ಲಿ
ಚೆನ್ನಾಗಳು ಹುಡುಗಿ ಅಂತ ಅವರೇ ತಕೊಂಡ್ ಹೋಗಿರ್ತಾರೆ. ಏನು ಮಾಡೋದು ಏಮ್ಮ ಕಲ್ಲ ಹಂಗಂದ್ರೆ ಕಟ್ಟಿಲ್ಲಕ್ಕಮ್ಮ ದುಡ್ಡನ್ನು ಈ ಫೋಟೋನು ಕೊಡಿ. ಏನ್ ಮಾಡ್ತೀಯ ಮಾಡಕ್ ಮುಂದೆ ಹೇಳ್ಬಾರ್ದು ಕಾದ್ ನೋಡಿ. ಏಮ್ಮ ಕಲ್ಲ ಅವಳಿರೋ ಜಾಗದಲ್ಲಿ ಇದ್ದಾಳೆ. ಅರ್ಜೆಂಟ್ ಆಗಿ ಈ ವಿಷಯ ಫೋಟೋ ಎರಡು ಪೇಪರ್ ನಾಗ ಬರ್ಬೇಕು. ಎಷ್ಟೊಂದಿದ್ಯಾ ಯಾವಾಗ್ಲೂ ಇದ್ರಲ್ಲೇ ಇರ್ತೀರಾ. ಡೋಂಟ್ ವರಿ ಪ್ರಿಂಟ್ ಆಗತ್ತೆ. ನೀನು ಲಾಡಿನ ಭದ್ರ ಹಿಡ್ಕೊಂಡು ಓಡು ಬಿಚ್ಚಾಬಿಡ್ರೆ ಓಪನ್ ಶಾ ಕಾ ಹುಡುಗಿ ಉಚ್ಚಿ ಅವ್ರ ಚಿಕ್ಕಪ್ಪನ ಕಚ್ಚಿ ಮನೆಯಿಂದ ಓಡೋಗಿದ್ದಾಳೆ. ಹುಡುಗ ಕೊಟ್ಟವ್ರಿಗೆ 25,000 ರೂಪಾಯಿ ಬಹುಮಾನ. ನನ್ ದುಡ್ಡು ತಗೊಂಡು ನನ್ ಹುಡುಗಿ ಬಗ್ಗೆ ಉಚ್ಚಿ ಅಂತ ಹಾಕ್ಸಿದೆ ಪೇಪರ್ ಅಲ್ಲಿ. ಅಯ್ಯೋ ಪಟೇಲ್ ರೀ, ಯಾಕೆ ನೀವು ನನ್ನ ಅರ್ಥ ಮಾಡ್ಕೊಂಡಿಲ್ಲ? ಈ ತರ ಹಾಕ್ಸಿದ್ರಿಂದ ದುಡ್ಡನಾಸೆಗೆ ಯಾರಾದ್ರೂ ಹುಡುಕೊಂಬಂದ್ ಕೊಡ್ತಾರಲ್ವಾ ಹುಡುಗಿ ಅಡ್ರೆಸ್ನ? ನಿಜಾನು, ಬೇರೆಯವ್ರ ಪೇಪರ್ ಓದಕ್ ಮುಂಚೆ ಅವಳೇ ಪೇಪರ್ ಓದ್ಬಿಟ್ಟು ನಮ್ ಬಗ್ಗೆ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ ಪರಿಣಾಮ ಏನಾಗ್ಬೋದು? ಅದನ್ನು ಯೋಚನೆ ಮಾಡದೆ ಇರ್ತೀನ. ಸ್ವಲ್ಪ ಕೆಳಗ್ ನೋಡಿ. ಏನಾಯ್ತೋ? ಇಲ್ಲ ಪೇಪರ್ ಕೆಳಗ್ ನೋಡಿ. ಏನ್ ಬರ್ದಾಯ್ತು? ಸಿಟಿ ಅಂಗಡಿ ಅಡ್ರೆಸ್ ಕೊಟ್ಟಿದ್ದೀನಿ. ಅದೇ ಬೀಳದಾದ್ರೆ ಅವನಿಗೆ ಬೀಳುತ್ತೆ, ಅದಕ್ಕೆ ಅಡ್ರೆಸ್ ನಮಗ್ ಸಿಗುತ್ತೆ. ನನ್ನ ಮಗನಿ, ಒಂದೊಂದ್ಸರಿ ನಿನಗೂ ವಿಶ್ವೇಶ್ವರನಿಗೆ ತಲೆ ಓಡ್ತದಲ್ಲ. ಆ ಸರಿ ಅವನ ಅಡ್ರೆಸ್ ಯಾಕೆ ಕೊಟ್ಟೆ? ಪಟೇಲ್ರೇ, ಶೆಟ್ಟಿ ಹಳೆ ಬಾಕಿ ಚುಕ್ತಾ ಆಗ್ಬೇಕು, ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಬಿಡಿ. ಇಲ್ಲಿ ಗೋವಿಂದ್ ಶೆಟ್ಟಿ ಯಾರು? ಏನೇನಮ್ಮ ಗೋವಿಂದ್ ಶೆಟ್ಟಿ ಅಂದ್ರೂ ಸ್ವೀಟ್ ಆಗಿ ಶೆಟ್ಟಿ ಶೆಟ್ಟಿ ಅನ್ನಿ ಕರೀತಾರೆ. ಈ ಪತ್ರಿಕೆಲಿ ನೀವೇನಾ ಪಬ್ಲಿಸಿಟಿ ಕೊಟ್ಟಿರೋದು? ಅವನು ನೇನೇ. ಯಾಕ್ ಪಟೇಲ್ರೆ ಗಾಡಿ ನಿಲ್ಸಿದ್ದ? ಟೈರು ಡಮಾರ್ ಅಂತ ಬಸ್ಟ್ ಆಗಿದ್ ಕೇಳಿ ಡಬ್ಬ. ನನ್ ಮಗನೇ ಬಸ್ಟ್ ಆಗಿದ್ದು ಟೈರ್ ಅಲ್ಲ, ಶೆಟ್ಟಿ ಕೆನ್ನೆ. ಅಲ್ಲಿ ನೋಡಿ ಪೇಪರ್ ಅಲ್ಲಿ ನನ್ನ ಬಗ್ಗೆ ಪಬ್ಲಿಸಿಟಿ ಕೊಡ್ತೀಯ? ಎಷ್ಟು ಧೈರ್ಯ ನಿನ್ಗೆ? ಅಂಜಿ ಫೋಟೋಗಿಂತ ಟೈಟ್ ಆಗೋಳಲ್ಲೋ ನಿಮ್ಮ ಮಾತಿಗೆ. ಹಂಗಂತೀರಾ? ನಾನು ಚಿನ್ನ ನನ್ ಚಿಕ್ಕಪ್ಪನ ಕಚ್ಚಿ ಮನೆಯಿಂದ ಓಡ್ ಹೋಗಿದ್ದೀನ, ನನ್ನ ಹುಡ್ಕೊಟ್ಟವ್ರಿಗೆ 25,000 ರೂಪಾಯಿ ಕೊಡ್ತೀಯ? ಅಯ್ಯೋ ಎಡ್ಕಂಡಲ್ವಾರ. ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, 4 ದಿನ ಕೂಡ ಹಾಕಿ ಉಪವಾಸ ಕೆಡವಿದ್ರೆ ನಿನ್ನ ಕೊಬ್ಬೆಲ್ಲ ಕರಗುತ್ತೆ. ಏಯ್ ಎಳ್ಕೊಂಡ್ ಬಂದ್ರ ಇವನ್ನ. ಅಯ್ಯಯ್ಯೋ ಎಡ್ಕಂಡಲ್ವಾರ. ಅರೆ ಏನಾಯ್ತದ್ಯ ಅಲ್ಲಿ? ಯಾರನ್ನ ಹೇಳ್ಕೊಂಡೈತಾರದು? ಯಾರೋ ಪಕ್ಕದಲ್ಲಿ ಹುಡುಗಿ ಶೆಟ್ರ್ ಕಪಾಳ ಹೊಡೆದು ಅವಮಾನ ಮಾಡಿ ಹೇಳ್ಕೊಂಡು ಹೋಗ್ತಿದ್ದಾಳೆ. ನಾಚ್ಕೋಬೇಕು ನಿಮ್ಗೆಲ್ಲ. ಅಲ್ಲ ಎಷ್ಟು ದುರಂಕಾರ ಅವಳಿಗೆ, ನಮ್ಮೂರಿಗೆ ನುಗ್ಗಿ ಒಬ್ಬ ಗಂಡ ಎತ್ಕೊಂಡು ಹೋಗೋದಕ್ಕೆ ಎಲ್ಲ ಮೀಸೆ ಮಾಡಿಸಿ ಸೀರೆ ಉಟ್ಕೊಳ್ಳಿ. ಮಾನ ಇಲ್ಲ ಮರ್ಯಾದೆ ಇಲ್ಲ. ನಾವರ್ದನ್ ಮಕ್ಕಳ, ಏಯ್ ಬಂದು ಇಲ್ಲಿ. ಏನಣ್ಣ? ಆ ಹುಡುಗಿ ಹಳ್ಳಿ ದಾಟೋದ್ಕಿಂತ ಮುಂಚೆ ತಡೆದು ಶೆಟ್ರ ಹತ್ರ ಕ್ಷಮಾಪಣೆ ಕೇಳೋ ಹೋಗಿ ಮಾಡಿ. ಒಳ್ಳೆ ಮಾತಿ ಬಗ್ಲಿಲ್ಲ ಅಂದ್ರೆ ಕೈ ಕಾಲು ಕಟ್ಟಾಗಿ ಎತ್ತಾಕ ಬನ್ನಿ. ಅಯ್ಯಯ್ಯೋ ಸ್ಮಾಲ್ ಫಾದರ್ ಓತಾಕ ಮಾತು ಹೇಳ್ತಾವ್ರೆ, ಏನು ಮಾಡುದು? ಅಯ್ಯಯ್ಯೋ ಪಟೇಲ್ರೆ, ಅವ್ರೇನಾದ್ರು ಅತ್ತಿಗೆನ ಕೈ ಕಾಲು ಕಟ್ಟಿ ಎತ್ತಾಕ ಬಂದ್ಬಿಟ್ರೆ ನಾಳೆ ನೀವು ಮದ್ವೆ ಆದ್ಮೇಲೆ ಅತ್ತಿಗೆ ಈ ಊರ್ನಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತಾ? ಬೇಗ ಹೋಗಿ ಹೆಂಗಾದ್ರು ಮಾಡಿ ಕಾಪಾಡಿ. ಏನ್ ಮಾಡುದು, ಏನ್ ಮಾಡುದು? ಆಂಜಿ, ನಿಮ್ ಅತ್ತಿಗೆ ಮಾನ ಉಳಿಸೋ ಐಡಿಯಾ ಸಿಕ್ಬಿಡ್ತು ಕಡೆಯ. ಈ ಶಕ್ತಿ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಇಂಗ್ಲಿಷ್ ತಿಳ್ತಾವ ನೀ ಕುಂದಿ. ಏ ಹುಡುಗಿ, ಮರ್ಯಾದೆ ನಮ್ ಶೆಟ್ಲನ್ ಬಿಟ್ಟು ಅವ್ರ ಹತ್ರ ಕ್ಷಮೆ ಕೇಳು. ಕ್ಷಮೆ? ನಾನು ಇವನ ಹತ್ರ? ಏಯ್ ಏನ್ ನೋಡ್ತಾ ಇದ್ದೀರಾ? ಇವನ್ನ ಕಾಪಾಡಕ್ ಬಂದವ್ರಿಗೆ ನರಕ ತದಕಿ ಹೋಗಿ. ನೀನ್ ಒಬ್ಬನೇ ಊರಿಗೆ ವಾಪಸ್ ಹೋಗೋದಿಲ್ಲ, ಜೊತೆಲಿ ನಿನ್ನೂ ತೀಸ್ಕೇಳ್ತಾನು. ಯಾವ ಜನಗಳ ಮುಂದೆ ನಾ ಕೌಮಾನ ಚೇಸ್ತವೋ ಅದೇ ಜನಗಳ ಮುಂದೆ ನಿನ್ನ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಚೇಸ್ತಾನು. Thank you.
ಅವ್ರು ಇದ್ರೆ ಬಿಡಿಸ್ಕೊಂಡು ಹೋಗ್ರ 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 ಹೋಗಕ್ಕಿಲ್ವಾ ಹೋಗಕ್ಕಿಲ್ವಾ ಓಲಿ ಬಿಡು ನಾನೇ ಹೋಗ್ತೀನಿ ಯೋ ಏನ್ರಯ್ಯ ಅಂದ್ರೂ ಸುಸ್ಕೊಂಡು ಸುಮ್ಮನೆ ಉನ್ನಾರು ಮೊದಲು ಹಗ್ಗ ಬಿಚ್ಚಿ ಹೊಡೆದಿದ್ದು ನಾನಲ್ಲ ಹಾಗೆ ಅಣ್ಣ ಅವಳು ಗೆಟಪ್ಲ ಉಂಡೆ ತ್ರಿಮೂರ್ತಿ ನಾನು ತ್ರಿಮೂರ್ತಿ ಅಲ್ಲ ಅವರ ಶಿಷ್ಯ ಗುರುಮೂರ್ತಿ ಯಾರು ನೋಡ್ತಾ ಇಲ್ಲ ಅಯ್ಯಪ್ಪ ನಾಯಿಗೋಡ ಹೊಡೆದಾಕ್ಬಿಟ್ರ ಮುಂಡೆ ಮಕ್ಕಳು ತಡ್ಕೊಡಕ್ಕಾಯ್ತಲ್ಲ ಅಯ್ಯಪ್ಪ ಅಯ್ಯಪ್ಪ ಪೋಸ್ ಕೊಟ್ಟು ಈಗ ವಧೆ ಬಿದ್ಮೇಲೆ ನರಸಿಂಹರಾಜ ಕೆರ್ಕೊತಾ ಇದ್ದೀರಲ್ಲ ಮೆತ್ತಗ್ ಮಾತಾಡು ಆ ಹುಡುಗಿ ಏನಾರ ಕೇಳಿಸ್ಕೊಂಡ್ಬಿಟ್ಟಾಡು ಮೆತ್ತಗ್ ಮಾತಾಡು ಆಹಾ ಕೊಟ್ಟು ಅವ್ರ ಜೊತೆ ಫೋಟೋ ತೆಗಿಸ್ಕತಿಯ ಇದೆಲ್ಲ ನೀಕೆಲ್ಲ ತಿಳಿಸಿಂದೆ ಯಾರು ವರ್ಲ್ಡ್ ಸ್ಟೈಲ್ ಅಲ್ಲಿ ಫೈಟ್ ಮಾಡ್ತೀನಿ ನೋಡಿ ಹಾ ಮಾಡಿ ಮಾಡಿ ಏನಿದು ಯಾವ ಶಾರ್ಟ್ ಸಿಂಕ್ ಆಗ್ತಾ ಇಲ್ವೇ ಏ ಡಬ್ಬ ನನ್ನ ಮಗನೇ ನೀನ್ ಯಾವ ಶಾರ್ಟ್ ಸಿಂಕ್ ಆಗ್ತಾ ಇಲ್ಲ ಅದು ಓಲ್ಡ್ ಸ್ಟೈಲು ನಾನು ನ್ಯೂ ಸ್ಟೈಲ್ ಮಾಡ್ತೀನಿ ಈಗ ನೋಡು ಹೆಂಗೆ ಹೇಗೆ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಅಯ್ಯೋ ಅದರಲ್ಲೇನಿದೆ ಬಿಡಿ ಕಷ್ಟದಲ್ಲಿರೋ ಅಬಲೆ ಹೆಣ್ಣುಮಕ್ಕಳನ್ನ ಕಾಪಾಡೋದು ನಮ್ಮಂತ ಪುರುಷ ಸಿಂಹರ ಲಕ್ಷಣ ಅಲ್ವೇ ಥ್ಯಾಂಕ್ ಯು ನಾವಿನ್ ಬರ್ತೀವಿ ಅಯ್ಯೋ ಕತ್ತಲಾಗ ಹೊತ್ತಾಯ್ತು ನಿಮ್ಮನ್ನ ಮನೆವರೆಗೂ ಡ್ರಾಪ್ ಮಾಡ್ತೀವಿ ನಿಮ್ಮ ಮನೆನ ನೋಡ್ಕೊಂಡ್ರೆ ನಮಗೆ ಮುಂದಕ್ಕೆ ಅಡ್ಜಸ್ಟ್ಮೆಂಟ್ ಬೇಕಾಗುತ್ತೆ ನೋಡಿ ಕೀಚಕನಿಂದ ಭೀಮ ದ್ರೌಪದಿನ ಕಾಪಾಡದ ಹಾಗೆ ನನ್ ಮಗಳ ಮಾನ ಕಾಪಾಡಿ ತುಂಬಾ ಉಪಕಾರ ಮಾಡಿದೀರ ನಿಮ್ಮ ನಾನು ಯಾವತ್ತೂ ಮರೆಯೋದಿಲ್ಲ ಅದು ಯಾವ ದೊಡ್ಡ ವಿಚಾರ ಬಿಡಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಮ್ ಪಟೇಲ್ರು ಇದೇ ತರ ತುಂಬಾ ಜನ ಕಾಪಾಡಿದ್ದಾರೆ ಒಂದು ಸಾರಿ ನಮ್ಮೂರ್ನಲ್ಲಿ ಅಂಕಮ್ಮನ್ ಮಗಳ ಅನ್ಯಾಯದ ಗಲಾಟೆಯಲ್ಲಿ ನಮ್ ಪಟೇಲ್ರು ಒಬ್ರೇ ನೂರ್ ಜನಕ್ಕೆ ಇಟ್ಟಾಡ್ಸ್ಕೊಂಡು ನಾಯಿ ಹೊಡೆದಂಗ್ ಹೊಡೆದಿದ್ದಾರೆ ಗೊತ್ತಾ ಪಟ್ಟಿ ಜಾಸ್ತಿ ಆಯ್ತು ಸ್ವಲ್ಪ ಅಂಕೆ ಸಂಖ್ಯೆ ಕಮ್ಮಿ ಮಾಡ್ಕೊಡಿ ಅಮೃತ ಅಮೃತ ಇದ್ದಾಗಿದೆ ದೇವಲೋಕಕ್ಕೆ ಹೋಗಿ ಯಾವಾಗ ಅಮೃತ ಕೊಡಿದ್ರಿ ಸುಮ್ನೆ ಮಾತು ಮಾತುಗೋಸ್ಕರ ಹಾಗಂದ್ವಿ ಆಗ್ಲಿಂದ ನೋಡ್ತಾ ಇದ್ದೀನಿ ರಾಜ್ಕುಮಾರ್ ತರ ಮಾತಾಡ್ತಿದ್ದೀರಲ್ಲ ನಮ್ಮಿಬ್ರು ಜೀವಗಳು ಬೇರೆ ಆತ್ಮಗಳು ಒಂದೇ ಇದಕ್ಕೂ ಒಟ್ಟಿಗೆ ಹೋಗ್ತಾರೆ
ಸರಿ ಸರಿ, ಊಟ ಮಾಡ್ಕೊಂಡು ಹೊರಡಿ, ರಾತ್ರಿ ಆಯ್ತು. ಇವತ್ತು ರಾತ್ರಿ ಇಲ್ಲೇ ಮನೆಗಿದ್ದು ಬೆಳಗ್ಗೆ ಎದ್ದು ಹೋಗ್ತೀವಿ. ವಾಟ್, ಇದು ಮನೆ, ಲಾಡ್ಜ್ ಅಲ್ಲ. ಹೊರಡಿ ಹೊರಡಿ. ಅಯ್ಯೋ ಹಾಗನ್ಬೇಡಿ, ಮನೆಗೆ ಹೋಗೋ ದಾರಿದಲ್ಲಿ ಹುಣಸೇಣ್ಣ ಮರದ ತೋಪಿದೆ, ಅದನ್ನ ನೋಡಿದ್ರೆ ನಮಗೆ ತರ ಭಯ. 100 ಜನಕ್ಕೆ ಹೊಡೆಯೋ ತಾಕತ್ ಇದೆ, ನಿಮಗ್ ಭಯನಾ? ಹಾಗಲ್ಲ, ಮನುಷ್ಯರಾದ್ರೆ ಹೊಡೆದಾಡ್ ಬಿಡ್ಬೋದು. ಮರದ ಮೇಲೆ ಕೂತಿರೋ ದೆವ್ಗಳ ಹತ್ರ ಹೇಗ್ ಹೊಡೆದಾಡದ ಹೇಳಿ. ದೆವ್ವನ ಯಾವತ್ತಾದ್ರೂ ನೋಡಿದ್ಯಾ? ಇದನ್ನೆಲ್ಲ ನಂಬೋಕೆ ಇಲ್ಲಿ ಯಾರು ಹುಚ್ಚರಿಲ್ಲ, ಹೊರಡಿ. ಓ ಹಾಗೋ, ಅಜ್ಜಿದಪ್ಪನವ್ರೆ ನೀವು ಮುಂದುವರಿಸಿ. ಆ ದೆವ್ವದ ಕತೆ ಯಾಕೆ ಕೇಳ್ತೀರಮ್ಮ? ನಾನೆಲ್ಲಿ ಕೇಳ್ದೆ ಹೇಳಿ ಅಂತ. ದೆವ್ವ ಅಂದ್ರಲ್ಲ ಅದಕ್ಕೆ ಹೇಳ್ದೆ. ಯಜಮಾನ್ರೆ ನೀವೇ ಹೇಳಿ, ನಮ್ಗೇನು ಮನೆ ಮಠ ಇಲ್ವೇ? ಸಹಾಯ ಮಾಡಿದಕ್ಕೆ ಇದೇನ ಪ್ರತಿಫಲ ನೀವು ನಮಗ್ ಕೊಡೋದು? ಅಲ್ಲ, ಕತ್ಲಾದ್ಮೇಲೆ ನಾವ್ ಎಲ್ಲಿ ಅಂತ ಹೋಗೋದು? ಇರ್ಲಿ ಬಿಡಮ್ಮ ಮಧು, ಬೆಳಿಗ್ಗೆ ಎದ್ದು ಹೋಗ್ತಾರೆ. ಆಹಾ, ದೊಡ್ಡವ್ರು ಯಾವತ್ತು ದೊಡ್ಡವನ್ ಸೇರೋದು? ಸರಕ್ಕೆ ಕತೆ ಎಲ್ಲ ಒದ್ದಿದ್ ನಾನು ಒಂದಿದ್ದು. ಯಾಕೆ ಒದ್ದಿದ್ದು? ಅಲ್ಲ, ಆ ಮಧು ನನ್ ಮನ್ಸಲ್ಲಿ ನಿಂತ್ಕೊಂಡು ಕಾಡ್ತಾವಳೆ, ನಾನು ನಿದ್ರೆ ಬರ್ದೆ ಒದ್ದಾಡ್ತಾ ಇದ್ರೆ ನೀನ್ ನನ್ ಮಗ ಗೊರ್ರೋ ಅಂತ ಮನಗಿದ್ಯಾ? ನಿಮಗ್ ನಿದ್ದೆ ಬರ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಓಯ್ಯೋ, ಒಂದ್ ಕತೆ ಒಂದೂರಲ್ಲಿ ಬೊಬ್ಬಮ್ಮ ಅಂತಿದ್ದು. ಯಾವನು ಬೇಕು ನಿನ್ ಕತೆ? ಲೇ ಅಂಜಿ, ಈಗ ಹೆಂಗಾದ್ರು ಮಾಡಿ, ನಾನು ಆ ಮಧುನ ನೋಡ್ಬೇಕಲ್ಲೋ. ಇಷ್ಟೇ ಬರ್ರಿ, ತೋರಿಸ್ತೀನಿ. ವಾಟ್ ಇಸ್ ನಾನ್ಸೆನ್ಸ್? ನೋಡಿ ಪಟೇಲ್ರಿ, ಕನ್ಸಿನಲ್ಲಿ ನಿಮ್ಮನ್ನೇ ನೆನ್ಸ್ಕೊಂಡು ನಗ್ತಾವಳೆ. ಹಂಗಂತ್ಯ? ಆಹಾ, ನಮ್ಮ ಹುಡುಗಿ ಕುಂತಿದ್ರು ಚಂದ, ನಿಂತಿದ್ರು ಚಂದ, ಮಲಗಿರೋ ಪೋಸಲ್ ಅಂತೂ ಇದ್ದಿದ್ದು ಚಂದ. ಏನಂತೀರಾ ಅಜ್ಜಿನಪ್ಪನವ್ರೆ? ನಂಗೂ ಹಂಗೆ ಅನ್ನಿಸ್ತಾ ಇದೆ. ಗೊತ್ತದ್ರೆ ನನ್ ಮಗ್ನೆ ಅಂಜಿ, ಮಧು ನನ್ನ ನಿಜವಾಗ್ಲೂ ಇಷ್ಟಪಡ್ತಾಳ? ಇಲ್ಲಿದ್ರೆ ಕನ್ಸಿನಲ್ಲಿ ನಗ್ತಾರ ಅಲ್ಲಿ ನೋಡಿ. ಮತ್ತೆ ನನ್ ನೋಡಿದ್ರೆ ಸಿಡಿ ಮಿಡಿ ಅಂತಾಳೆ, ಬೇಗ ಊರ್ಗ ಹೋಗಿ ಅಂತಾಳೆ. ಹೆಣ್ಮಕ್ಳು ಹೋಗೋದ್ರೆ ಬಾ ಅಂತರ್ಥ. ಅನುಮಾನನೇ ಬೇಡ, ಕನ್ಸಿನಲ್ಲಿ ನಿಮ್ಮನ್ನೇ ಕನವರಿಸ್ತಾವಳೆ, ಬೇಗ ಹೋಗಿ ಲಬಕಂತ ಆದ್ಯಂ ಕಳಿ. ನೀವ ಪಟೇಲ್ರೆ ಯಾಕೆ ನನ್ ಮೇಲೆ ದಬ್ಬಾಕೊಂಡಿದ್ದ? ಮಧು ಬಗ್ಗೆ ಕನ್ಸ್ ಕಾಣ್ತಾ ಇದ್ನ, ನಿನ್ನೆ ಮಧು ಅಂತ ತಿಳ್ಕೊಂಡು ನಿನ್ ಮೇಲೆ ದಬ್ಬಾಕೋಬಿಟ್ಟೆ. ಅದಕ್ಕೆ ಈ ಪ್ರೀತಿ ಮಾಡೋರ್ ಪಕ್ಕ ಬಲಿಕ ಬರ್ದ. ಅದು ಕನ್ಸ್ ಕಾಣೋದ್ ನೀವು ತಾನೇ ಹೇಳ್ಕೊಟ್ಟಿದ್ದು. ಎತ್ತಿಲ್ವಾ ಮಧು ನಿಮ್ಮನ್ ಕರೀತಾ ಇದ್ದಾಳ? ಯಾರ ಮಣಿ? ನಿಮ್ಮಿಬ್ಬರ್ನು ಸ್ವಲ್ಪ ಸಿಂಗಲ್ ಆಗಿ ಸಿಗ್ತೀಯಾ? ಕಷ್ಟ ಸುಖ ಮಾತಾಡ್ಕೊಳಕ್ಕೆ ನನ್ನ ಹತ್ರ ಎಂತದ್ರಿ ಮಾತು? ಗಂಡು ಹೆಣ್ಣು ಅಂದ್ಮೇಲೆ ನಿದ್ದೆ ಇರುತ್ತಲ್ಲ, ಆದ್ರೆ ನೀವು ಗಂಡಸ್ತರನೇ ಕಾಣ್ತಿಲ್ವಲ್ಲ? ಇದು ಬೇಕಾ? ಇಷ್ಟಪ್ಪ ಮೀಸೆ ಬಿಟ್ಟಿರೋದಕ್ಕೂ ಬೆಲೆ ಬೇಡವಾ? ಅಲೋ, ಇದು ಅಣಸಿರ ಮೀಸೆ, ಹೋಗೋಣ. ನಮಸ್ಕಾರ. ನಮಸ್ಕಾರ. ಯಾವತ್ತಾದ್ರೂ ಈ ಕಡೆ ಬಂದಾಗ ಮನೆ ಕಡೆ ಬನ್ನಿ. ನಿಮ್ ಮನೆಗ್ ಬರ್ತೀನಿ, ಯಾರ ಮನೆಗ್ ಬರೋಕಾಗತ್ತೆ? ಬರ್ತೀನಿ. ನಮಸ್ಕಾರ. ಬೆಳ್ಳದಿಂಗಳಾಗಿ ಬಾ ತಂಗಾಳು ಹೋಗಿ ನಾನು ಆನಂದವ. ಏನಪ್ಪ ಶೆಟ್ಟಿ, ಇದೇ ಗತಿ ನಿಂತೀರ ನೀವು? ನಮ್ಮ ಮಧು ತಂಟೆಗ್ ನೀವೇನಾದ್ರೂ ಬಂದ್ರೆ ಇದೇ ಗತಿ ಕಾಯಂ ನಿಮಗೆ. ನಿಮ್ ಮಧುನ ನಾನ್ ಯಾಕಾಗ್ಲಿ? ಸುಮ್ನೆ ಮಾತು ಮಾತಿನ ವರ್ಸೆಗಾಗಂದೆ. ಈ ವರ್ಸೆ ಗಿರ್ಸೆ ಎಲ್ಲ ನನ್ನ ಹತ್ರ ಇಟ್ಕೋಬೇಡಿ. ಓಯ್ ಶೆಟ್ಟಿ, ನನ್ನ ಕತ್ತೆ ಮೇಲೆ ಮೆರವಣಿಗೆ ಮಾಡ್ತೀಯಾ? ಆ ಕೆಲ್ಸನ ನಾನು ನಿನಗ್ ಮಾಡ್ತೀನಿ. ಯಮ್ಮೋ, ನೀವು ಯಾರು ಅಂತ ನಮ್ಮ ತಾಯಾನೇ ನನಗ್ ಗೊತ್ತಿಲ್ಲ. ನಾನು ಯಾಕಮ್ಮ ಪೇಪರ್ ಅಲ್ಲಿ ಹಾಕ್ಸ್ಲಿ? ಅಪ್ಪ ಎಡುಕೊಂಡಲ ವಾಡ, ಆ ಸೀನು ನೀಕೇಮನ್ನ ತಿಳಿಸೇಮಯ್ಯ. ಎಡುಕೊಂಡಲ ವಾಡನ್ ಗೊತ್ತಿದ್ರು ಕೂಡ ಬೆಟ್ಟ ಇಳಿದ ಬಂದ ಸಾಕ್ಷಿ ಹೇಳಿದಿಲ್ಲ, ತಪ್ಪಾಯ್ತು ಅಂತ ಒಪ್ಕೊಂಡು ಮೆರವಣಿಗೆ ಹೊರಟು ಬಿಡಿ. ನೀವು ಊರ್ಗೆ ಉಂಡಯ್ಯ. ಸೋಡಮ್ಮ ತಲ್ಲಿ, ಒಬ್ಬ ಪನಿ ಚೈ, ಆ ಫೋಟೋಗ್ರಾಫರ್ನ ಪ್ರಶ್ನವನ್ನ ಇಲ್ಲಿ ಕರೆಸು. ಆ ಕೆಲಸ ನಾನೇ ಮಾಡಿದ್ದು ಅಂತ ಒಳ್ಳೆ ಬಲ ಚಪ್ಪಿಸ್ತೆ, ನೀನ್ ಏನು ಶಿಕ್ಷೆ ಕೊಟ್ಟು ತಗೋತೀನಮ್ಮ. ಹೇಳ್ ಕಳ್ಸಿದೀನಿ, ಬರೋ ಹೊತ್ತಾಯ್ತು, ಸ್ವಲ್ಪ ತಡ್ಕೋ. ಯಾವ್ದಕ್ಕೂ ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಫಸ್ಟ್ ಗಿಯರ್ ಇರೋದು ಒಳ್ಳೇದಲ್ವೇ? ನಮಸ್ಕಾರ ಮೇಡಮ್. ಬನ್ನಿ ಬನ್ನಿ, ಇವನೇ ತಾನೇ ನನಗ್ ಹುಚ್ಚಿಡ್ದಿದೆ ಅಂತ ಪೇಪರ್ ಅಲ್ಲಿ ಹಾಕ್ಸಿದ್ದು. ಚೇಚೆ, ಇವರಲ್ಲ. ಚೂಸಾವಮ್ಮ, ಸರಿಗ ಕೇಳ್ಕೋ. ಸರಿಯಾಗಿ ಇನ್ನೊಂದ್ಸರಿ ನೋಡ್ಬಿಡಿ. ಓ, ನೀವ ಗೇಟಪ್ ಚೇಂಜ್ ಮಾಡ್ಕೊಂಡ್ ಬಿಟ್ಟಿದ್ರಾ? ಈ ಕ್ಯಾಮರಾ ಕಣ್ಗೆ ಮೋಸ ಮಾಡಕ್ ಆಗಲ್ಲ ಮೇಡಮ್. ಇವ್ರೆ ನಿಮ್ ಫೋಟೋ ಪಡ್ಕೊಂಡದ್ವಾ? 1000 ರೂಪಾಯಿ ಕೊಡ್ಲಿಲ್ಲ. ಇವನೇ ಪತ್ರಿಕೆಲ್ಲಿ ಹಾಕಿದ್ದು. ಬರ್ತೀವಿ. ನೀವೇನು ಹೇಳ್ಬೇಡಿ, ನಾವೇ ಹೊರಟೋಗ್ತೀವಿ. ಜ್ಞಾಪಕಾರ್ಥವಾಗಿ ಇಟ್ಕೊಂಡಿದ್ದೀನ. ನಮಸ್ಕಾರ. ಸಂಗೀತವೇ ನೀನು ನುಡಿಯುವ ಮಾತೆಲ್ಲ
ಕಾಗೆ ಹಿಂಗಾಡದೆ ಜಾಡಿಸಿದೆ ಗೊತ್ತಿರಿ. ಸಲ್ಲಾಪವೇ ಅಲ್ಲ ನಮ್ಮ ತಾಯಣ್ಣ ನೀನ್ ಆಡ್ಬೇಡ. ಸರಸದಲ್ಲಿ ಸಮನಾರಿಲ್ಲ, ಸ್ನೇಹದಲ್ಲಿ ಗೆಲ್ಲುವೆಯಲ್ಲ. ಯಾಕ ಹೆಣ್ಣಿಗ್ ನಂಗೆ ಮಾತಾಡ್ತೀಯಾ? ನಾನಲ್ಲ ಪಟೇಲ್ರೆ ಅವರು. ನಮಸ್ಕಾರ ಸಾವುಕಾರ್ರೆ. ನಾವ್ ಆಡಿದ್ ಕೇಳಿಸಿಲ್ಲ. ಇಲ್ಲ ಇಲ್ಲ. ನಮಸ್ಕಾರ. ನಾವು ವಿಧವಾ ಆಶ್ರಮದಿಂದ ಬಂದಿದೀವಿ. ನಮ್ಮ ಆಶ್ರಮದಿಂದ 100 ವಿಧವೆಯರಿಗೆ ಮದುವೆ ಮಾಡಿಸ್ತಾ ಇದೀವಿ. ದಯವಿಟ್ಟು ತಮ್ಮಂತ ದಾನಿಗಳು ಧನ ಸಹಾಯ ಮಾಡಬೇಕು. ವಿಧವೆಯರಿಗೆ ಮದುವೆನಾ? ಒಳ್ಳೇದು ಒಳ್ಳೇದು ಅಮ್ಮ. ವಿಧವಾಶ್ರಮದಿಂದ ಬಂದಿದ್ದಾರೆ, ಅವ್ರ ಸಹಾಯ ಅಂತ ಮಾಡಿ. ಅಮ್ಮವ್ರೆ ಯಾರು? ಅಮ್ಮವ್ರೆ ಯಾರು ನೀವು? ಏನ್ ಬೇಕಾಗಿತ್ತು? ಗಂಡ ಬೇಕಾಗಿತ್ತು. ಗಂಡ? ಏನ್ ಹೇಳ್ತಾ ಇದ್ದೀರಾ ನೀವು? ಇವಳು ನಮ್ಮಕ್ಕ ಜಯಮ್ಮ ಅಂತ. ಇವಳ ಗಂಡ ಅಂದ್ರೆ ನಮ್ ಭಾವ. ಮಣ್ಣು ಹೊದ್ಕೊಂಡ್ ಮಲ್ಕೊಂಡು 3 ತಿಂಗಳಾಯ್ತು. ಮಣ್ಣಕ್ ಹೊದ್ಕೊಂಡ್ ಮಲ್ಕೋಬೇಕಿತ್ತು? ಹೊದ್ಕೊಳಕ್ಕೆ ಕಂಬಳಿ ಇರ್ಲಿಲ್ವಾ? ಕಡೆಗಾಲದಲ್ಲಿ ಹೊದ್ಕೊಳ್ಳೋದು ಕಂಬಳಿ ಅಲ್ಲ, ಮಣ್ಣು. ಓಹ್, ತೀರ್ಕೊಂಡ್ರ? ತೀರ್ಕೊಂಡು ಎದೆ ಮೇಲೆ ಕಲ್ಲಾಕಿಸ್ಕೊಂಡ್ಬಿಟ್ರು. ಪಾಪ ಒಂದ್ ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾ ಇದ್ಲು. ಯಾಕ ಕಳ್ತೀಯ, ಯಾವ್ದಾದ್ರೂ ಮುಖ ಸಿಗುತ್ತೆ, ಬಾ ಒಂದ್ ರೌಂಡ್ ಹಾಕೊಂಬರೋಣ ಅಂತ ಕರ್ಕೊಂಡ್ ಬಂದೆ. ಅದ್ ಸರಿ, ನಮ್ಮನೇಲಿ ಗಂಡಿದೆ ಅಂತ ಯಾರು ಹೇಳಿದ್ರು ನಿಮ್ಗೆ? ಯಾರು ಹೇಳಿಲ್ಲ. ಹಿಂಗೆ ಯಾರಾದ್ರೂ ಸಿಕ್ಕಿದ್ರೆ ಪಿಟಾಯಿಸ್ಕೊಂಡು ಕ್ಯಾಚ್ ಹಾಕೊಂಡ್ಬಿಡೋಣ ಅಂತ ಇಬ್ರು ಓಡಾಡ್ತಾ ಇದೀವಿ. ಪಾಪ ಗಂಡನ್ ಕಳ್ಕೊಂಡು ಅವಳ ಮುಖ ನೋಡಿ ಹೆಂಗ್ ಕೆರಾದಂಗಾಗೋಗದೆ. ಐ'ಮ್ ಸಾರಿ ಅಂತ. ನಿಮ್ ವಿಧವೆ ಅಕ್ಕನಿಗೆ ಮದ್ವೆ ಮಾಡ್ಸೋಕೆ ನೀವು ಪಡ್ತಿರೋ ಪಾಡ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ತಗೊಳ್ಳಿ, ನಿಮ್ ಅಕ್ಕನಿಗೆ ಬೇಗ ಒಂದು ಒಳ್ಳೆ ಗಂಡ ಸಿಕ್ಲಿ. ಆಹಾ, ನಿಮ್ದೆಷ್ಟು ದೊಡ್ಡ ಮನಸ್ಸು, ಅದೆಷ್ಟು ದೊಡ್ಡ ಮನಸ್ಸು. ಚೆನ್ನಾಗಿಟ್ಟಿರ್ಲಿ. ನೀವು ಆ ಪಟೇಲಪ್ಪನ ಪಟೇಲಪ್ಪನ ಜೊತೆ ಮದ್ವೆ ಮಾಡ್ಕೊಂಡು ಆನಂದವಾಗಿರಿ. ಟಚಿಂಗ್ ಆಗೋಯ್ತು, ಎಸ್ಕೇಪ್ ಆಗೋಣಪ್ಪ. ಬರ್ತೀವಿ ನೋಡಿ. ನಿಮ್ ಅಕ್ಕನ ಮದ್ವೆಗೋಸ್ಕರ ಹಣ ಕೊಟ್ಟೆ. ಈಗ ನೀವು ಪಡ್ತಿರೋ ಪಾಡ್ ನೋಡಿದ್ರೆ ಇನ್ನೂ ಒಂದು ಬಹುಮಾನನ ಕೊಡ್ಬೇಕು ಅಂತ ಅನ್ಸುತ್ತೆ. ನಮ್ಗೆ ಬಹುಮಾನ ಏನು ಬೇಡ, ಕೊಡೋದಾಗಿದ್ರೆ ದಯವಿಟ್ಟು ಒಂದು ಚುಮ್ಮ ಕೊಟ್ಬಿಡಿ. ನಾನು ಕೊಡ್ಬೇಕು ಅಂತಿರೋದು ಅದನ್ನೇ. ಹೌದಾ? ಬೇಗ ಕೊಟ್ಬಿಡಿ. ವಿಧವೆ ಮೇಲೆ ಕೈ ಮಾಡ್ತೀರಾ? ವಿಧಾನಸೌಧ ಮುಂದೆ ಸ್ಟ್ರೈಕ್ ಮಾಡ್ತೀರಾ? ತಗೊಳ್ರೆ. ಹೆಣ್ಣು ಎಂದರೆ ಹಾಗಿರಬೇಕು, ಅವಳಂಗೆ ಲಕ್ಲಕ್ಕ ಒಳಿತಿರಬೇಕು. ಏನ್ರೋ, ಬಹಳ ಖುಷಿಯಾಗಿದ್ದೀರಾ? ಎಲ್ಲಿ ಹೋಗಿದ್ದೆ ಮಗ? ದೇವತೆ ನೋಡಕ್ಕಮ್ಮ. ಯಾವ ದೇವತೆನೋ? ಜಲಗೇರಮ್ಮನ ಅಣ್ಣಮ್ಮನ ಪಟಾಲಮ್ಮನ? ಅವ್ರು ಯಾರು ಅಲ್ಲಮ್ಮ, ಮಧುಬಾಲಮ್ಮ. ನನಗೆ ಮಾಂಕಾಳಮ್ಮ, ಮಾರಮ್ಮ ಅನ್ನೋ ದೇವತೆಗಳು ಗೊತ್ತು. ಈ ಮಧುಬಾಲಮ್ಮ ಎಲ್ಲಿದ್ದಾಳ? ಪಕ್ಕದೂರಲ್ಲಮ್ಮ. ಅವಳು ದೇವತೆ ಅಲ್ಲ, ಮುದ್ದಾದ ಹುಡುಗಿ. ಅಯ್ಯೋ, ನಿನ್ನ ಹುಡುಗಿ ನಡಕ್ ಹೋಗಿದ್ದೆ. ಹುಡುಗಿನ ನೋಡಿದೆ, ಮುದುಕಿನ ನೋಡ್ತೀರಿ. ಅಮ್ಮ ಅಮ್ಮ, ನನ್ಗೆ ಅವಳು ತುಂಬಾ ಇಷ್ಟ ಆಗೋಗ್ಬಿಡ್ತಾಳಮ್ಮ. ನಾನೇನಾದ್ರು ಆದ್ರೆ ಅವಳನ್ನೇ ಡುಮ್ಟಕ್ ಆಗದಮ್ಮ. ಅಲ್ಲ ಕಣ್ಮಗ, ನೀನ್ ಚಿಕ್ಕವನಾಗಿದ್ದಾಗ್ಲೆ ನಿನಗೆ ನಿನ್ ಸೋದರತ್ತೆ ಮಗಳ ತಂದ್ಕೋಬೇಕು ಅಂತ ನಿಮ್ಮಪ್ಪ ತೀರ್ಮಾನ ಮಾಡ್ಬಿಟ್ಟಿದ್ದಾರಲ್ಲಪ್ಪ. ಅಮ್ಮ, ಆ ಫಿಗರ್ ಹೆಂಗವಳೋ ಏನೋ, ನಾನಂತೂ ನೋಡಿಲ್ಲ. ಇವಳು ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟಳೆ. ನೀ ಏನ್ ಮಾಡ್ತೀಯ ಬಿಡ್ತಾ ನಂಗೆ ಗೊತ್ತಿಲ್ಲ. ಅಪ್ಪನ್ ಹೆಂಗಾರು ಮಾಡಿ ಒಪ್ಸು, ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ನಾನು ಡುಮ್ಟಕ್ ಆಗಲ್ಲ. ಅಯ್ಯೋ ಹುಚ್ಚ, ಹಾಗೇನಾದ್ರೂ ಮಾಡ್ಬಿಟ್ಯಾ, ನಿಮ್ಮ ಅಪ್ಪನ ಹತ್ರ ನಾನ್ ಮಾತಾಡ್ತೀನಿ. ನೆಮ್ಮದಿಯಾಗಿ ಊಟ ಮಾಡಿ ನೀನ್ ಪಾಚು ಹೋಗು. ಅಮ್ಮ ಅಂದ್ರೆ ನಮ್ಮಮ್ಮ. ಅಂತೂ ಮಾ ಊರ್ ಹಬ್ಬ ಐಕಿ, ಮೀ ಊರ್ ಸಂಬಂಧಂ ಬೆಳೀತಾ ಇದೆಯಲ್ಲ, ನಾ ಕಂತೇ ಸಂತೋಷವು. ಸಾವುಕಾರ್ರೆ, ನನ್ ಮಗಳು ನಿಮ್ ಮನೆಗೆ ಸೊಸೆಯಾಗಿ ಬರೋದಿಕ್ಕೆ ಪುಣ್ಯ ಮಾಡಿರ್ಬೇಕು. ನಿಮ್ ಜೊತೆ ಸಂಬಂಧ ಅಂದ್ರೆ ನಮ್ಗೂ ಹೆಮ್ಮೆ ಅಲ್ವೇ. ನನಗೇನೋ ಒಪ್ಪಿಗೆ. ನಿಮ್ಗ ಒಪ್ಪಿಗೆ? ನಿಮ್ ಮಗಳಿಗೆ? ನೀವ್ ಹೆಣ್ ಕೇಳಕ್ ಬರ್ತೀರಿ ಅಂದಾಗ್ಲೇ ಅವಳನ್ನ ವಿಚಾರಿಸ್ದೆ, ಅವಳು ಒಪ್ಕೊಂಡ್ಲು. ಬೇಕಾದ್ರೆ ನೀವೊಂದ್ಸಾರಿ ವಿಚಾರಿಸಿ. ಅಲ್ಲ ಕಣೆ, ಅವತ್ತು ನಾವ್ ನೋಡಿದಾಗ ಮದ್ವೆ ಗಂಡ ಯಾವ್ದೋ ವೇಷದಲ್ಲಿದ್ದ. ಅವ್ನು ಹೇಗಿದ್ದಾನೆ ಅನ್ನೋ ಗೊತ್ತೇ ಇಲ್ವಲ್ಲೇ. ಏಯ್, ನಾನು ಮದ್ವೆ ಆಗೋ ಗಂಡಿನ ಬಗ್ಗೆ ಏಕವಚನದಲ್ಲಿ ಮಾತಾಡ್ಬೇಡ. ಅವ್ರು ಯಾವ್ದೇ ವೇಷದಲ್ಲಿ ಇದ್ರು ಚೆನ್ನಾಗಿ ಕಾಣ್ತಾರೆ. ಅಲ್ಲ ಕಣೆ ಗೌರಿ, ಇನ್ನು ಮದ್ವೆನೇ ಆಗಿಲ್ಲ, ಆಗ್ಲೇ ಗಂಡನ್ ಬಿಟ್ಕೊಡಲ್ಲ ಅಂತಾಳೆ. ಮದುವೆ ಆಗೋ ಹುಡುಗನ್ನ ಯಾರು ಬಿಟ್ಕೊಡೋದಿಲ್ಲ, ಬಿಟ್ಕೊಳ್ಳಬಾರ್ದು. ನನ್ ಸೊಸೆ ಜಾಣೆ ನೋಡ್ರಮ್ಮ. ನೀವೆಲ್ಲ ಈಗಿನ ಕಾಲದ ಹುಡುಗಿಯರು, ನೀವು ಫೋಟೋ ಕೇಳ್ತೀರಿ ಮೊದ್ಲೇ ಗೊತ್ತಿತ್ತು, ಅದಕ್ಕೆ ತಂದಿದ್ದೀನಿ ನೋಡ್ಕೊಳ್ಳಿ. ನಿಮ್ ಹುಡುಗಿ ತರಾನೆ ನಮ್ ಹುಡುಗನು ಚಂದ. ಬಂದೆ ನೋಡಿದ್ರೆ ದೊಡ್ಡ ಲಾಯರ್ ತರಾನೇ ಕಾಣ್ತಾ ಇದ್ದಾರೆ. ಗೌರಿ, ನಾನು ಓದಿರೋ ಗಂಡೆ ಬೇಕು ಅಂತ ಆಸೆ ಪಟ್ಟಿದ್ದೆ. ದೇವ್ರು ಲಾ ಓದಿರೋ ಗಂಡನ್ನೇ ಕೊಟ್ಟು ನನ್ನ ಆಸೆ ತೀರಿಸ್ಬಿಟ್ಟ. ಓಹೋ, ಏನ್ ರಮಣ ಇಷ್ಟು ದೂರ ಇಲ್ಲಿ? ಏನ್ ಭಾವ ಸಂಬಂಧ ಅಂತ ಕೂಡ ನೋಡದೆ ನಮ್ಮನ್ನ ಬೀದಿ ತಳ್ಬಿಟ್ಟಿಲ್ಲ. ಕಳ್ಳು ಬಳ್ಳಿ ಸಂಬಂಧ ಕಳ್ಕೊಂಡು ನನ್ನ ಮಗಳು ಕುತ್ತಿಗೆ ಕುಯ್ದ್ಬಿಟ್ಟಲ್ಲ, ಇದು ನಿನ್ ನ್ಯಾಯನ? ಅಯ್ಯಯ್ಯ, ಈಗೇನ್ ಮುಳುಗೋಯ್ತು ಅಂತ ಹೀಗೆ ಹಾರಾಡ್ತಿದ್ಯಪ್ಪ? ಮುಳುಗೋಗೋದಕ್ಕೆ ಇನ್ನೇನ ಉಳ್ದೈತೆ? ನನ್ ಮಗಳ ಜೀವನನೇ ಹಾಳಾಗೋಯ್ತು. ಒಡ ಹುಟ್ಟಿದ ಅಣ್ಣನೇ ಹಿಂಗ್ ಮೋಸ ಮಾಡ್ಬೋದಾ? ಏನಮ್ಮ,
ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಹೀಗೆ ಮಾತಾಡ್ತಾ ಇದ್ದೀರಾ? ನಮ್ಮ ಯಜಮಾನರು ನಿಮ್ಗೆ ಏನ್ ಮೋಸ ಮಾಡಿದ್ರು? ಇನ್ನು ಏನ್ ಮಾಡ್ಬೇಕಕ್ಕ, ನನ್ನ ಮಗಳು ಹುಟ್ಟದಾಗ್ಲೇ ಈ ಮನೆ ಸೊಸೆ ಅಂತ ಭಾವ ಮಾತ್ಕೊಳ್ತಿದ್ರು. ಅದನ್ ನಂಬ್ಕೊಂಡು ಇದುವರೆಗೂ ಬಂದು ಒಳ್ಳೊಳ್ಳೆ ಸಂಬಂಧಗಳನ್ನ ವಾಪಸ್ ಕಳ್ಸಿದ್ದಾಯ್ತು. ಈಗ ನೋಡಿದ್ರೆ ನಿಮ್ ಮಗನ ಬೇರೆ ಸಂಬಂಧ ನೋಡ್ಕೊಂಡ್ ಬಂದಿದ್ರಲ್ಲ, ಇದು ನ್ಯಾಯನ? ರಾಮಣ್ಣ, ಇದ್ರಲ್ಲಿ ಇವ್ರ ತಪ್ಪೇನಿಲ್ಲ. ನನ್ ಮಗ ಆ ಹುಡುಗಿನ ಆಸೆ ಪಟ್ಟ ಅಂತ ನಾನೇ ಬಲವಂತವಾಗಿ ಇವ್ರನ್ನ ಕರ್ಕೊಂಡು ಹೋಗಿ ಈ ಸಂಬಂಧ ನೋಡಿದೆ. ಸರಿ ಅದ್ಕೆಮ್ಮ, ನೀನೇನೋ ನಿನ್ ಮಗನ್ ಮುಖ ನೋಡಿದೆ, ಈಗ ನನ್ನ ಮಗಳ ಗತಿ ಏನು? ನೋಡಮ್ಮ, ನಿನ್ನ ಮಗಳಿಗೆ ನನ್ನ ಮಗನಿಗಿಂತಲೂ ಒಳ್ಳೆ ಗಂಡನ್ ನೋಡಿ ಒಳ್ಳೆ ಮನೆ ಸೇರಿಸೋ ಜವಾಬ್ದಾರಿ ನಂದು. ಸರಿನಾ? ಸರಿ ಅಂತ ಹೆಂಗ್ ನಂಬೋದು? ಒಂದ್ಸಾರಿ ಮಾತು ತಪ್ಪದವರು ಇನ್ನೊಂದ್ಸಾರಿ ತಪ್ಪೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ರಾಮಣ್ಣ, ಮಾತು ನೆಟ್ಟಿಗೆ ಬರ್ಲಿ. ಮಾತ್ ಕೊಟ್ಟ ನೆಟ್ಟಿಗೆ ನಡ್ಕೊಂಡಿದ್ರೆ ನಾವು ನೆಟ್ಟಿಗೆ ಮಾತಾಡ್ತಾ ಇದ್ವಿ. ಹೆಣ್ಣೆ ತೋರ್ ಸಂಕಟ ನಿಮಗೆ ಹೇಗೆ ಅರ್ಥ ಆಗುತ್ತೆ? ಆ ನಿನ್ನ ಹೆತ್ತ ಕರುಳಿಗೆ ನನ್ ಮಗನ ಜೊತೆಲಿ ಮದುವೆ ಮಾಡಿಸಿ ನಾಳೆ ಅದೇ ನಿನ್ನ ಹೆತ್ತ ಕರುಳು ಸಂಕಟ ಪಡಬಾರ್ದು ಅಂತಾನೆ ಅವನ್ ಮೆಚ್ಚಿದ ಹುಡುಗಿ ಜೊತೆಲಿ ಮದುವೆ ಮಾಡ್ತಾ ಇರೋದು. ಏನ್ ಹೇಳ್ತಿದ್ಯಾಕ? ಬೇರೆ ಹುಡುಗಿನ ಮನಸಾರ ಪ್ರೀತಿಸ್ತಾ ಇರೋ ನನ್ ಮಗನಿಗೆ ಬಲವಂತವಾಗಿ ನಿಮ್ ಹುಡುಗಿನ ಗಂಟ ಹಾಕಿದ್ರೆ ಅವಳು ಸುಖವಾಗಿರ್ತಾಳ? ನೀನ್ ಹೇಳೋದು ಸರಿನೇ ಅದ್ಕೆ. ಏನೋ ತಿಳಿದಂತ ದೊಡ್ಡವರು, ನೀವೇನ್ ಮಾಡ್ತಿರೋ ಮಾಡಿ. ರಾಮಣ್ಣ, ನಿನ್ ಮಗಳ ಜವಾಬ್ದಾರಿ ನನಗ್ ಬಿಡು. ಸರಿ ಭಾವ, ಸಂಕಟದಲ್ಲಿ ಏನೇನೋ ಮಾತಾಡ್ಬಿಟ್ಟೆ, ಮನಸ್ಸಲ್ಲಿ ಏನು ಇಟ್ಕೋಬೇಡ ಭಾವಯ್ಯ, ನಾವಿನ್ನು ಬರ್ತೀವಿ. ಎಲ್ಲಿಗೆ ಹೊರಟ್ರೆ? ನೀವಿಬ್ರು ಮುಂದ್ ನಿಂತು ಮೊದ್ಲು ನನ್ನ ಮಗನ ಮದುವೆ ಮಾಡಿ ಆಮೇಲೆ ಹೊರಡೋ ಯೋಚನೆ ಮಾಡಿ. ಸರಿ ಭಾವ, ನೀನು ಹೇಳಿದ್ಮೇಲೆ ನಿನ್ ಮಾತು ಮೀರಕ್ ಆಗುತ್ತಾ? ನಡ್ರಿ ನಡ್ರಿ. ಡ್ಯಾಡಿ, ನನ್ನ ಫ್ರೆಂಡ್ಸ್ ಜೊತೆ ರಾಜಾ ಊರಿಗೆ ಹೋಗಿ ಅವ್ರು ಓದಿರೋದು BA LLB ಇಲ್ಲ MA LLB ಅಂತ ತಿಳ್ಕೊಂಡು ಹಾಗೆ ಸಿಟಿಗೆ ಹೋಗಿ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡೋಕೆ ಆರ್ಡರ್ ಕೊಟ್ಬಿಟ್ಟು ಬರ್ತೀನಿ. ಅಲ್ಲಮ್ಮ, ಮದ್ವೆಗೆ ಮುಂಚೆನೆ ಅವ್ರ ಮನೆಗೆ ಹೋಗೋದು ಚೆನ್ನಾಗಿರಲ್ಲ, ನೋಡಿದವರು ಏನಾದ್ರು ಅನ್ಕೋತಾರೆ. ಅನ್ನೋರು ಹೇಗಿದ್ರು ಅಂತಾರೆ. ನಾನೇನು ಒಬ್ಬಳೇ ಹೋಗ್ತೀನಾ? ಫ್ರೆಂಡ್ಸ್ ಜೊತೆ ಹೋಗ್ತೀನಿ. ಪ್ಲೀಸ್ ಡ್ಯಾಡಿ, ಪ್ಲೀಸ್. ಹುಷಾರಾಗಿ ಹೋಗ್ಬಿಟ್ಟು. ಥ್ಯಾಂಕ್ ಯು ಡ್ಯಾಡಿ, ಬಂದ್ರೆ. ಊರಿಗೆ ದೊಡ್ಡ ಮನೆ ಅಂತ ಹೇಳ್ತಿದ್ರು, ಇದೇ ಇರ್ಬಹುದಾ? ಕಟ್ಟ, ಬೇಗ ಕಟ್ಟಿದ್ರೆ ಸರಿ. ಈಗ ಬನ್ನಿ 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 ಬನ್ನಿ. ಮದ್ವೆಗ್ ಮುಂಚೆನೆ ಯಜಮಾನ್ರ ನೋಡಕ್ ಬಂದ್ಬಿಟ್ರಾ? ಹಾ, ಹಾಗೆ ಅತ್ತೆ ಮಾವನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅವರು ಲಗ್ನ ಪತ್ರಿಕೆ ಅಂಚಕ್ ಹೋಗಿದ್ದಾರೆ. ನಿಮ್ ಪಟೇಲ್ರು? ಅವರು ನಿಮ್ಗೆ ಗಾಂಚಲ್ಲಿಪುರಂ ಸೀರೆ ತರಕೋಗಿದ್ದಾರೆ. ಗಾಂಚಲ್ಲಿಪುರಂ ಸೀರೆ ಅಲ್ಲ, ಕಾಂಚಿಪುರಂ ಸೀರೆ. ಅದನ್ನೇ ನಾನು ಹೇಳಿದ್ದು. ಸರಿ, ನಾವು ಬಂದಿದ್ವಿ ಅಂತ ಹೇಳ್ಬಿಡು. ಅಯ್ಯೋಯ್ಯೋ, ಎಲ್ಲಾದ್ರೂ ಉಂಟಾ? ನಿಮ್ಮನ್ನ ಒಳಗ್ ಕರ್ಕೊಂಡೋಗಿ ಉಪಚಾರ ಮಾಡ್ಲಿಲ್ಲ ಅಂದ್ರೆ ನಮ್ಮ ಪಟೇಲ್ರು ನನ್ನ ಕೈಮಾ ಮಾಡ್ಬಿಡ್ತಾರೆ. ಕಾಫಿನ, ಟೀನ, ಬ್ರ್ಯಾಂಡಿನ, ಮಜ್ಜಿಗೆನ, ಪಾನಕನ ಏನಾದ್ರೂ ಕುಡ್ಕೊಂಡೋಗರಂತೆ. ಬನ್ನಿ ನಡೀರಿ, ಬನ್ನಿ ನೋಡಿ ನೋಡಿ. ನಮ್ ಪಟೇಲ್ರು ಪುಟ್ಟಿ ಅರಮನೆಯಲ್ಲಿ ನಿಮ್ ಮದ್ವೆ ಸಂಭ್ರಮ ಎಷ್ಟು ಚೆನ್ನಾಗಿ ನಡೀತಾ ಇದೆ ನೋಡಿ. ಇದೇನು ಈ ರೀತಿ ಫೋಟೋ ತೆಗೆಸ್ಕೊಂಡಿದ್ದಾರೆ ನಿಮ್ ಪಟೇಲ್ರು? ನಮ್ ಪಟೇಲ್ರಿಗೆ ಪಿಕ್ಚರ್ ಅಂದ್ರೆ, ಅದ್ರಲ್ಲೂ ಅಣ್ಣ ಅವ್ರ ಪಿಕ್ಚರ್ ಅಂದ್ರೆ ಪಂಚ ಪ್ರಾಣ. ಅಣ್ಣ ಅವ್ರು ಯಾವ್ಯಾವ ಪಿಕ್ಚರ್ ಅಲ್ಲಿ ಯಾವ್ಯಾವ ತರ ಬಟ್ಟೆ ಹಾಕೊಂಡಿದ್ದಾರೆ ಆ ತರ ಬಟ್ಟೆಗಳನ್ನೆಲ್ಲ ಹೊಲಿಸಿ ಹಾಕೊಂಡು ತಿಂಗ್ಳಾನ್ಗಟ್ಲೆ ಊರೆಲ್ಲ ಮೆರವಣಿಗೆ ಹೋಗ್ತಾರೆ. ಮೆರವಣಿಗೆ ಹೋಗ್ತಾರೆ. ಅಷ್ಟೊಂದ್ ಸಿನಿಮಾ ಹುಚ್ಚಿದ್ಯಾ ಅವ್ರಿಗೆ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಾ? ಮದ್ವೆ ಆದ್ಮೇಲೆ ನಿಮ್ಗುನು ರಾಣಿ ಮಹಾರಾಣಿ ಮಾಲಾಶ್ರೀ ತರ ಡ್ರೆಸ್ ಹಾಕ್ಸಿ ಊರೆಲ್ಲ ಸ್ಲೋ ಮೋಷನಲ್ಲಿ ಮೆರವಣಿಗೆ ಮಾಡಿಸ್ತಾರೆ. ನಿಮ್ ಪಟೇಲ್ರು ಏನ್ ಓದಿದಾರೆ? ಅಯ್ಯೋ ಪುಣ್ಯಾತ್ಮ, ನಮ್ ಪಟೇಲ ನಾಲ್ಕನೇ ಕ್ಲಾಸ್ ಪಾಸ್ ಮಾಡಕ್ಕೆ 4 ಲಕ್ಷ ಸಂಕ್ರಾಂತಿ ತಗೊಂಡ್ರು. ಅರೆ ಮಧು, ಯಾವಾಗ ಬಂದೆ? ಅಂಜಿ, ನನ್ ಸೊಸೆ ಮೊದ್ಲೇ ಸಲ ನಮ್ ಮನೆಗೆ ಬಂದಿದ್ದಾಳೆ, ಹೇಳೋದ್ ಬೇಡವೇನಾ? ಏನಿಲ್ಲಮ್ಮ, ಇವತ್ ಒಳ್ಳೆ ದಿವಸ ಅಲ್ವಾ, ಪತ್ರಿಕೆ ಹಂಚೋಕೆ ಊರೊಳಗಡೆ ಹೋಗಿದ್ವಿ. ನೋಡ, ಇಷ್ಟೇ ಉಳಿದಿರೋದು. ಅದನ್ ಹಾಗೆ ಉಳಿಸ್ಕೊಳ್ಳಿ, ಇನ್ ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ. ಏನ್ ಹೇಳ್ತಾ ಇದ್ಯಮ್ಮ ನೀನು? ಅಲ್ಲ, ಈ ಮದ್ವೆ. ಮದ್ವೆ? ಯಾರು ಮದ್ವೆ? ಇಲ್ಲಿ ಯಾರು ಮದ್ವೆ ಆಗೋರಿಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಯಾರಾದ್ರೂ ಏನಾದ್ರು ಅಂದ್ರ? ಯಾರು ಏನು ಅನ್ಲಿಲ್ಲ, ನನ್ನ ಅದೃಷ್ಟ ಚೆನ್ನಾಗಿತ್ತು. ಅದರಿಂದನೇ ಸತ್ಯ ಏನು ಅಂತ ಈಗ್ಲೇ ತಿಳಿತು. ನಾನ್ 4ನೇ ಕ್ಲಾಸ್ ಫೇಲ್ ಆಗಿರೋ ಅವಿದ್ಯಾವಂತನ, ಅವಿವೇಕಿನ, ಅಯೋಗ್ಯನ ಮದ್ವೆ ಆಗೋದಕ್ಕೆ ತಯಾರಿಲ್ಲ.
ಕೇಳಂದೆ, ನನ್ನ ಮಗನ ಅಯೋಗ್ಯ ಅಂತ್ಯ, ಎಷ್ಟೇ ಕೋಪ ನಿನಗೆ. ಗಂಗಾ, ನಿನ್ಗೇನ್ ತಲೆಗೆಲೆ ಕಟ್ಟಿದೀನಿ? ನೀವು ಸುಮ್ಮನಿರ್ರಿ. ನಾಲ್ಕು ಅಕ್ಷ ಕಲ್ತಿದ್ದೀನಿ ಅಂತ ನನ್ನ ಮಗನ ಬಾಯಿಗೆ ಬಂದಾಗಲ್ಲ ಅಂತ್ಯ. ಕೇಳಿದ್ರ ನನ್ನ ಮಗ ಅಯೋಗ್ಯ ಅಂತೆ, ಅವಿವೇಕಿ ಅಂತೆ, ಏನ್ ಅನ್ಕೊಂಡಿದ್ಯಾ ನೀನು? ಊರಿಗೆಲ್ಲ ಪತ್ರಿಕೆ ಹಂಚಾಯ್ತು, ಈ ಮದ್ವೆ ನಡೆಯೋದು ಹತ್ತಳ್ಳಿ ಗೊತ್ತಾಗಿದೆ. ಈಗ ಬಂದು ನಾನ್ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿದ್ಯಲ್ಲ, ಒಂದ್ಸಲ ಆಗ್ತೀನಿ ಒಂದ್ಸಲ ಆಗಲ್ಲ ಅನ್ನಕ್ಕೆ ಇದೇನು ಹುಡುಗಾಟನ? ನೋಡಮ್ಮ, ನನ್ನ ಹೆಂಡತಿ ಪರವಾಗಿ ನಾನ್ ನಿನ್ ಹತ್ರ ಕ್ಷಮೆ ಕೇಳ್ಕೊತೀನಿ. ಅವಳಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ, ಮಗನ್ ಯಾರಾದ್ರೂ ಏನಾದ್ರು ಅಂದ್ರೆ ಅವಳು ಸಹಿಸ್ಕೊಳ್ಳಲ್ಲ. ನೀನು ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಮ್ಮ. ನಾನು ಈ ಹಳ್ಳಿಯಲ್ಲಿ ಮರ್ಯಾದೆಯಿಂದ ಬದುಕಿದವನು. ಒಂದು ವೇಳೆ ಈ ಮದುವೆ ನಿಂತೋಯ್ತು ಅಂದ್ರೆ ಅಯ್ಯಯ್ಯೋ, ಈ ಹಳ್ಳಿಯಲ್ಲಿ ನಾನು ತಲೆ ಎತ್ಕೊಂಡು ಓಡಾಡೋದಕ್ಕಾಗಲ್ಲ. ನನ್ನ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಗುತ್ತೆ. ನಿನ್ ಕೈ ಮುಗಿತಿ, ನಿನ್ ನಿರ್ಧಾರ ಬದಲಾಯಿಸ್ಕೊಡಮ್ಮ. ನಿಮ್ಮ ಮಾನ ಮರ್ಯಾದೆಗೋಸ್ಕರ ನಾನ್ ನನ್ನ ಜೀವನ ಹಾಳು ಮಾಡ್ಕೊಳ್ಳೋಕೆ ತಯಾರಾಗಿಲ್ಲ. ಒಂದ್ ವೇಳೆ ನಿಮ್ಗೆ ಮಾನ ಮರ್ಯಾದೆ ಅಷ್ಟೊಂದು ಮುಖ್ಯ ಆಗಿದ್ರೆ ಮದ್ವೆ ಗೊತ್ತು ಮಾಡ್ಕೊಳ್ಳೋ ದಿನ ನಿಮ್ ಹೆಬ್ಬೆಟ್ಟಿನ ಮಗನ ನಿಜವಾದ ಫೋಟೋನ ತರ್ತಾ ಇದ್ರಿ. ಲಾಯರ್ ವೇಷದಲ್ಲಿರೋ ಫೋಟೋನ ತರೋ ಅವಶ್ಯಕತೆ ಏನಿತ್ತು? ನನ್ನನ್ನು ಮೋಸ ಮಾಡ್ಬೇಕು ಅಂತ ತಾನೆ? ಇಲ್ಲಮ್ಮ, ಖಂಡಿತ ಇಲ್ಲ. ಎಷ್ಟು ದುರಹಂಕಾರ ಇದ್ರೆ ಲಗ್ನ ಪತ್ರಿಕೆನ ಹರಿದು ನನ್ನ ಗಂಡನ ಮುಖದ ಮೇಲೆ ಬಿಸಾಕ್ಬಿಟ್ಟು ಹೋಗ್ತೀಯಾ? ನೀವು ನೊಂದ್ಕೋಬೇಡಿ, ಅವಳಿನ್ನು ಚಿಕ್ಕ ಹುಡುಗಿ, ಹಿಂದೆ ಮುಂದೆ ಗೊತ್ತಿಲ್ಲದೆ ಏನೇನೋ ಹೇಳ್ಬಿಟ್ಟು ಹೋಗಿದ್ದಾಳೆ. ಮಾತಾಡ್ರಿ ಮಾತಾಡ್ರಿ. ನೀನ್ ಮಾಡಿದ್ದು ಸರಿಯಲ್ಲ ಮಧು. ಅಷ್ಟು ದೊಡ್ಡ ಮನುಷ್ಯನ ಊರ್ ಜನರ ಮುಂದೆ ಆ ರೀತಿ ಅವಮಾನ ಮಾಡಬಾರ್ದಿತ್ತು. ನೋಡು, ಈಗಲೇ ನನ್ನ ಜೊತೆ ಬಂದು ಅವ್ರ ಹತ್ರ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊ. ಕ್ಷಮೆ ಕೇಳುವಂತ ತಪ್ಪು ನಾನೇನು ಮಾಡಿಲ್ಲ ಡ್ಯಾಡಿ. ನೋಡಮ್ಮ, ಲಾಯರ್ ಡ್ರೆಸ್ ಹಾಕೊಂಡು ತಗಿಸ್ಕೊಂಡಿರೋ ಫೋಟೋ ನೋಡಿ ಅವನು ಓದೋನ್ ಅಂತ ತಿಳ್ಕೊಂಡಿದ್ದು ನೀನ್ ಮಾಡಿದ ಮೊದಲನೇ ತಪ್ಪು. ನಿಶ್ಚಿತಾರ್ಥ ದಿನಾನೇ ನಿಮ್ ಮಗ ಲಾಯರ್ ಅಂತ ಕೇಳಿದ್ದಿದ್ರೆ ಸತ್ಯನ ಹೇಳಿರೋರು. ಓದ್ದೇ ಇರೋ ಮಗನಿಗೆ ಲಾಯರ್ ತರ ಡ್ರೆಸ್ ಹಾಕ್ಸಿ ಫೋಟೋ ತೆಗೆಸುವಂತ ಅವಶ್ಯಕತೆ ಏನಿತ್ತವ್ರಿಗೆ? ನನಗ್ ಮೋಸ ಮಾಡ್ಬೇಕು ಅಂತ ತಾನೆ ಆ ದಡ್ಡ ಸಾವುಕಾರನ ಕಟ್ಕೊಂಡು ಸುಖವಾಗಿರೋ ಬದಲು ಬಡವನಾದ್ರೂ ಪರವಾಗಿಲ್ಲ, ಬುದ್ಧಿವಂತನ ಜೊತೆ ಕಷ್ಟ ಪಡ್ತಾ ಬದುಕೋದು ಎಷ್ಟು ಮೇಲು ಡ್ಯಾಡಿ. ಬೇಡಮ್ಮ, ಅವನು ಓದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಗೊತ್ತಾಗಿರೋ ಮದ್ವೆನ ಬೇಡ ಅನ್ಬೇಡಮ್ಮ. ಡ್ಯಾಡಿ, ಅವನ ಮದ್ವೆ ಆಗೋನ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳಿ, ಒಪ್ಕೋತೀನಿ. ಪ್ಲೀಸ್, ಈ ವಿಷಯದಲ್ಲಿ ಮಾತ್ರ ಬಲವಂತ ಮಾಡ್ಬೇಡಿ, ನನ್ನನ್ನ ಅರ್ಥ ಮಾಡ್ಕೊಳ್ಳಿ. ಆಕಾಶನೇ ತಲೆ ಮೇಲೆ ಬಿದ್ದೋರಂಗೆ ನೀವೇ ಹಿಂಗ್ ಚಿಂತೆ ಮಾಡ್ತಾ ಕುಂದ್ರೆ ನಮ್ ಕೈಕಾಲಾಡೋದೆಂಗಣ್ಣ? ಏನು ಅಂತ ಮಾತಾಡ್ತೀಯ ನೀನು? ಸುತ್ತ ಹತ್ತಳ್ಳಿಗೂ ಮಹಾರಾಜನ ಮೇರೆದ ದೊಡ್ಡ ಜೀವ ಇದು. ಮೊನ್ನೆ ಹುಟ್ಟಿ ನನ್ನ ಕಣ್ಬಿಟ್ಟು ಕೂಸವಳು, ಎರಡ ಅಕ್ಷರ ಕಲ್ತಿದ್ದೀನಿ ಅನ್ನೋ ದುರಂಕಾರದಿಂದ ಊರ್ ಜನರಿಗೆ ಅವಮಾನ ಮಾಡಿ ಹೋದಲ್ಲ, ಅವಳ ಸುಮ್ಮನೆ ಬಿಡಬಾರ್ದು ಬಾವ. ಆಗಿದ್ದಾಗೋಯ್ತು ಬಿಡು ರಮಣ. ಆಗಿದ್ದಾಗೋಯ್ತು ಅಂತ ತಲೆಪೆನ್ ಚೈ ಪಟ್ಕೊಂಡು ಕೂತ್ರೆ ಹಾಗೆ ಅಯ್ಯಂತ ಮುಂಚೆದ ಅನಿಕೆ ಕದಾ. ಸದ್ಯ ಆ ಅಮ್ಮ ಯೋಗ್ಯತೆ ಏಮೇನಿ ಪೆಳ್ಳಿಕೆ ಮುಂದೆ ಅಂದ್ರಿಕೆ ತೋರಿಸಿಂದಿ. ಅವಳು ಮುಖಕ್ಕೆ ಮಂಗಳಾರತಿ ಎತ್ತಲ ಅಂತೆ, ಅದೇ ಮುಹೂರ್ತಂಲೋ ನಮ್ಮ ಪಟೇಲ್ನಿಗೆ ಒಂದು ಸುಂದರವಾದ ಹುಡುಗಿನ ತಂದು ಪೆಳ್ಳಿ ಮಾಡ್ಬಿಟ್ರಾಯ್ತು. ಸುಂದರವಾದ ಹುಡುಗಿ ನನ್ನ ಮಗಳಿಲ್ವೇ? ನಿಮ್ ಮಗಳಿಗೆ ಬೇರೆ ಗಂಡು ನೋಡಿ ಮದ್ವೆ ಮಾಡಿಸ್ತೀವಿ ಅಂತ ನಾವು ಹೇಳಿಲ್ವಾ? ಯಾಕೆ ಏನೇನೋ ಮಾತಾಡಿ ಅವ್ರ ಮನಸ್ಸನ್ನು ನೋಯಿಸ್ತೀರಾ? ಅಲ್ಲ ಅದ್ಕೆ, ಆ ಹುಡುಗಿ ಮದ್ವೆ ಬೇಡ ಅಂತ ನಗ್ನ ಪತ್ರಿಕೆನ ಆ ರೀತಿ ಮುಖದ ಮೇಲೆ ಬಿಸಾಕ್ ಹೋಗಿದ್ದಕ್ಕೆ ತಾನೆ ನಾವು ನಮ್ಮ ಮಗಳನ್ನ ಮನೆ ತುಂಬಿಸ್ಕೊಳ್ಳಿ ಅಂತ ಕೇಳ್ತಾ ಇದೀವಿ. ಬಾಯ್ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ನಿಮ್ ಅತ್ತಿಗೆ ಇನ್ನೂ ಆ ಹುಡುಗಿ ಮೇಲೆ ಆಸೆ ಇಟ್ಕೊಂಡಿದ್ದಾಳೆ. ರಾಮಣ್ಣ, ಆಯ್ತು ಬಿಡಕ್ಕ, ಇದ್ದಾಗ ಹೇಳಿದ್ರೆ ಎದ್ ಬಂದ್ ಎದೆ ಗೋದ್ರಂತೆ. ಒಳ್ಳೇದ್ ಹೇಳಕ್ ಹೋಗಿ ನಾವ್ಯಾ ಕೆಟ್ಟೋರಾಗ್ಬೇಕು. ಲೇ ಬಾರೆ. ನಮಗಾಗಿರೋ ಅವಮಾನಕ್ಕೆ ನಮ್ ಮಗ ಕುಗ್ಗೋಗಿದ್ದಾನೆ. ಹೇಗಾದ್ರೂ ಮಾಡಿ ಅವಳ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಶಪಥ ಮಾಡಿ ಹೋಗಿದ್ದಾನೆ. ನೀವು ಮನಸ್ಸು ನೋವು ಮಾಡ್ಕೋಬೇಡಿ, ನೀವು ಊಟ ಮಾಡೋರಂತೆ. ನಮಸ್ಕಾರ. ಯಾರ್ ನೀವೆಲ್ಲ? ನಾವು ಟೀಚರ್. ನೀವ್ ಮದ್ವೆ ಆಗೋ ಸ್ಟೂಡೆಂಟ್ಗೆ ಪಾಠ ಹೇಳ್ಕೊಡಕ್ ಬಂದಿದೀವಿ. ಮದ್ವೆ ಆಗೋ ಸ್ಟೂಡೆಂಟ್? ಯಾರದು? ವಂಡರ್ ಬಾಯ್. ಕಮ್ ಆನ್ ಮೈ ಡಿಯರ್ ವಂಡರ್ ಬಾಯ್. ಪಟೇಲ್ ಹೆಂಗೈತೆ?
ನಮಸ್ಕಾರ ಟೀಚರ್. ಗುಡ್ ಮಾರ್ನಿಂಗ್ ಮಧು. ಇವನ್ ಯಾಕೆ ಕರ್ಕೊಂಡು ಬಂದ್ರಿ ಇಲ್ಲಿ? ಅದನ್ನ ನಾನು ಹೇಳ್ತೀನಿ ಮಧು, ಮದುವೆಯನ್ನ ಪರೀಕ್ಷೆಯಲ್ಲಿ ನಿನ್ನ ಫೇಲ್ ಮಾಡಿರೋ ಟೀಚರ್ ತಾನೆ, ಅದಕ್ಕೆ ನಿನ್ನ ಹತ್ರ ಇಂಗ್ಲಿಷ್ ಪಾಠ ಒಪ್ಸಣ ಅಂತ. ವಂಡರ್ಫುಲ್ ಬ್ಯೂಟಿಫುಲ್ ಹೇಳು ಸ್ಟೂಡೆಂಟ್. ಅಯ್ಯೋ, ಎ ಫಾರ್ ಆಂಜಿ ಅಂದ್ರೆ ಕೋತಿ, ಬಿ ಫಾರ್ ಬಾರ್ ಅಲ್ಲ ಅಲ್ಲ, ಬಿ ಫಾರ್ ಪಳೆಣ್ಣು, ಅಲ್ಲ ಸಿ ಫಾರ್ ಕ್ಯಾಟ್ ಮಿಯೋ ಮಿಯೋ ಬೆಕ್ಕು, ಅಲ್ಲಲ್ಲ ಸಿ ಫಾರ್ ಕಾರ್ಡ್ ಮ್ಯಾರೇಜ್ ಕಾರ್ಡ್. ನಮ್ಮ ಹಳ್ಳಿ ಭಾಷೆಯಲ್ಲಿ ಇದಕ್ಕೆ ಹೇಳ್ತಾರೆ ಟೆಂಟ್ ಹೊಡೆದು ಟಿಕಾಣ ಹೊಡೋದು ಅಂತ. ಅಂದ್ರೆ ನಮ್ಮನ್ನ ನೋಡೋರ ಎದುರಿಗೆ ಅವಮಾನ ಮಾಡ್ಬೇಕು ಅಂತಾನ ನಿಮ್ಮ ಉದ್ದೇಶ? ಮಧು, ನನಗೆ ನಿನ್ನ ಪಡಿಬೇಕು ಅನ್ನೋ ಆಸೆ ಇದೆ ಹೊರತು ನಿಂಗೆ ಅವಮಾನ ಮಾಡೋ ಉದ್ದೇಶ ಇಲ್ಲ. ನನಗಿಷ್ಟ ಇಲ್ಲ ಅಂದ್ಮೇಲೂ ಯಾಕೆ ನನ್ನ ಹಿಂದೆ ಬೇತಾಳ ತರ ಬೆನ್ ಹತ್ತಿದ್ಯಾ? ಈ ಮಾತನ್ನ ನಿಶ್ಚಿತಾರ್ಥ ದಿನ ಹೇಳಿದ್ರೆ ಆ ಕಥೆನೆ ಬೇರೆ ಇರ್ತಾ ಇತ್ತು. ಆದ್ರೆ ನೀನ್ ಮದುವೆಗೆ ಒಪ್ಕೊಂಡೆ, ನಾವು ಊರ್ ತುಂಬ ಲಗ್ನ ಪತ್ರಿಕೆ ಹಂಚಿದ್ವಿ. ಈಗ ನಾನು ಓದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನ್ ಮದುವೆ ಬೇಡ ಅಂದ್ರೆ ನಾನು ಒಪ್ಪೋದಿಲ್ಲ. ಅದಕ್ಕೆ ನಾನು ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಈ ಮೂಮ್ಬತ್ತಿ ಆರೋದಕ್ಕೆ ಮುಂಚೆ ನೀನ್ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡು ನಾನು ಮದುವೆ ಮಾಡ್ಕೊಳಕ್ ಒಪ್ಲಿಲ್ಲ ಅಂದ್ರೆ ನಿನ್ ಮೇಲೆ ಆಣೆ, ಈ ಜನ್ಮದಲ್ಲ ನೀನ್ ಹಿಂದೆ ಬೀಳಲ್ಲ. ಏನು ಈ ಮೇಣದ ಬತ್ತಿನ? ಅತ್ಗೆ ಅದಲ್ಲ, ಈ ಮೇಣದ ಬತ್ತಿ. ಮೈ ಫುಟ್. ಅತ್ಗೆ, ಓ ಅತ್ಗೆ. ಏನೇ ಮಧು, ಅವನು ನೋಡಿದ್ರೆ ಮಹಾಭಂಡನ್ ತರ ಕಾಣಿಸ್ತಾನೆ. ಅವನ ಭಂಡ ಆದ್ರೆ ನಾನು ಜಗಮೊಂಡಿ. ಏನ್ ಮಾಡ್ತೀಯ? ಇಲ್ಲೇ ಠಿಕಾಣಿ ಹಾಕ್ತಿದ್ದಾನಲ್ಲೇ. ಹಾಕ್ಲಿ, ರಾತ್ರಿಗ್ ನೋಡು, ಟೆಂಟ್ ಕಿತ್ಕೊಂಡು ಹಿಂತಿರುಗಿ ನೋಡ್ದಾಗ ಓಡ್ ಹೋಗ್ತಾನೆ. ಒಂದರ ತಟ್ಟಿ ಭಯ ಪಡಿಸಿ ಹಿಂತಿರುಗಿ ನೋಡ್ದಾಗೆ ಓಡ್ಸಿ ಅಂತ ಹೇಳಿದ್ರೆ ಪ್ರಾಣನ ತೆಗೆ ಹಾಕಿದಿರಲ್ಲ. ಸರ್ ಸರಿ, ತಗೊಳ್ಳಿ ದುಡ್ಡು, ಹೊರಡಿ ಇಲ್ಲಿಂದ. ಮಧು ಅಣ್ಣ ಇದ್ದೀರಾ? ಒಂದ್ ನಿಮಿಷ, ನಿಮ್ ತವ ಕೆಲಸ ಐತೆ, ಬಂದ್ಬಿಟ್ಟೆ. ಮಧು, ನಾನು ಒದೆ ತಿಂತಾದ್ರೆ ಖುಷಿ ಪಡ್ತಾ ಇದೆಯಲ್ಲ, ನೀನ್ ಖುಷಿ ಪಡ್ಲಿ ಅಂತ ಒದೆ ತಿಂದೆ ಹೊರತು ಕೈಲಾಗಲ್ಲ ಅಂತಲ್ಲ. ಈಗ ನೋಡು, ನೀನಿಷ್ಟು ಹಠ ಮಾಡೋದೇ ಆದ್ರೆ ನನ್ನ ನಿರ್ಧಾರನು ಕೇಳು. ಈ ಮೇಣದ ಬತ್ತಿ ಆರಕ್ ಮುಂಚೆ ನನ್ನ ಪ್ರೀತಿನ ಒಪ್ಕೊ ಅಂತ ಹೇಳಿದ್ಯಲ್ಲ, ನೀನ್ ಇಲ್ಲಿಂದ ಹೋಗದೆ ಇದ್ರೆ ಅದೇ ಮೇಣದ ಬತ್ತಿ ಆರಕ್ ಮುಂಚೆ ನಾನ್ ನನ್ನ ಪ್ರಾಣ ಕಳ್ಕೋಬೇಕಾಗತ್ತೆ.
ಅಂಜಿ, ನನ್ನ ಮಕ್ಕಳನ್ನ ಎತ್ತಿ ಆಚೆ ಬಿಸಾಕೊಂತೀರಾ? ಬೇಡ, ನಡಿ ಊರ್ಗೆ ಹೋಗೋಣ. ಏನ್ ಹೇಳ್ತಾ ಇದ್ದೀರಾ ಪಟೇಲ್ರೆ? ನಡಿಯೋ ಮಧು, ನಾನು ಹೋಗಕ್ ಮೊದಲು ನಿಮ್ಗೊಂದು ಮಾತು ಹೇಳ್ತೀನಿ. ನಾನು ನಿನಗೋಸ್ಕರ ಅರಮನೆ ಕಟ್ತಾ ಇರ್ಬೋದು, ಆದ್ರೆ ನನ್ನ ಎದೆಯಲ್ಲೊಂದು ಪುಟ್ಟು ಗುಡಿ ಕಟ್ಕೊಂಡು ಪೂಜೆ ಮಾಡ್ತೀನಿ. ನಾನು ಸಾಯೋರ್ಗು ನನ್ನ ಎದೆ ಬಾಗಿಲು ನಿನಗೋಸ್ಕರ ತಕ್ಕೊಂಡಿರ್ತೇನೆ ಹೊರತು ಬೇರೆಯವಳು ಗಂಡ ಆಗೋದಿಲ್ಲ. ಮಧು, ನಿನ್ನ ಭವಿಷ್ಯ ತುಂಬಾ ಬೆಲೆ ಬಾಳದು, ನನ್ನ ಮೇಲೆ ಆಣೆ. ಓದ್ದೇ ಇರೋ ಈ ಹಳ್ಳಿ ಮುಕ್ಕರಿಗೋಸ್ಕರ ಪ್ರಾಣ ಕಳ್ಕೊಳ್ಳಂತ ಮಾತು ಯಾವತ್ತೂ ನಿನ್ನ ಬಾಯಿಂದ ಬರಬಾರ್ದು. ಬರಬಾರ್ದು, ನಾನು ಬರ್ತೀನಿ. ಯಾವ ಮುಹೂರ್ತದಲ್ಲಿ ನಡಿಬೇಕಾಗಿದ್ದ ಮದುವೆ ನಿಂತೋಯ್ತೋ ಅದೇ ಮುಹೂರ್ತದಲ್ಲಿ ನಿನ್ನ ಮಗಳ ಜೊತೆ ನನ್ನ ಮಗನ ಮದುವೆ ಆಗುತ್ತೆ. ಬೇಡ ಅಣ್ಣ, ನಮ್ ಬಲವಂತಕ್ಕೆ ಈ ಮದುವೆ ನಡೆಯೋದು ಬೇಡ. ನೀವು ರಾಜಂಗೆ ಬೇರೆ ಹುಡುಗಿನೇ ನೋಡಿ. ನೋಡಮ್ಮ, ಈ ಮದುವೆಗೆ ನಾನು ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದೀನಿ. ನೀನ್ ಮುಂದಿನ ಏರ್ಪಾಟು ನೋಡೋಗ. ನೀವ್ ಅಷ್ಟ ಹೇಳಿದ್ರೆ ಸಾಕ್ ಬಾವಾ. ಹೇಗೋ ನನ್ನ ಮಗಳು ಈ ಮನೆ ಸೊಸೆ ಆಗ್ತಾಳಲ್ಲ. ಅಳಿಯಂದ್ರು ಈಗ ಬರ್ತಾ ಇದ್ದೀರಾ? ಅಳಿಯ ಹೆಸರು ಮಾತ್ರ, ವರ್ಸೆಗಲ್ಲ. ನಿಮ್ಮಪ್ಪ ನನ್ನ ಮಗಳನ್ನ ಈ ಮನೆ ಸೊಸೆ ಮಾಡ್ಕೊಳ್ಳಕ್ಕೆ ಒಪ್ಕೊಂಡಾಯ್ತು. ಮೊದಲಿಟ್ಟು ಮುಹೂರ್ತದಲ್ಲೇ ಮದುವೆ. ಮದುವೆ ಆಗತ್ತೆ, ನಿನ್ನ ಮಗಳ ಜೊತೆ ಅಲ್ಲ, ನಾನು ಇಷ್ಟಪಟ್ಟು ಹುಡುಗಿ ಜೊತೆ ಮದುವೆ ಮಾಡ್ಕೊಳ್ಳೋಕೆ ಆ ಹುಡುಗ ಒಪ್ಕೊಂಡ್ಲ ರಾಜಾ? ಅಮ್ಮ, ಅವಳು ಒಪ್ಕೋತಾಳೆ ಅನ್ನೋ ನಂಬಿಕೆ ಖಂಡಿತ ನನಗಿದೆ. ಒಪ್ಕೊಳ್ಳೋದ ಕವಳಿ ಯಾರು? ಅವಳು ಒಪ್ಕೊಂಡ್ರು ನಾನು ಈ ಮದುವೆ ಮಾಡೋದಕ್ಕೆ ಸಿದ್ಧ ಇಲ್ಲ. ಇದೇ ನನ್ನ ಕೊನೆ ನಿರ್ಧಾರ. ಅಮ್ಮ, ನಿನ್ನ ನಿರ್ಧಾರ ಏನೋ ಸರಿಯಾಗಿದೆ, ಆದ್ರೆ ನಡೆದಿರೋ ತಪ್ಪಲ್ಲಿ ನಮ್ದು ಪಾಲಿದೆ. ಅವಳು ಓದಿರೋ ವಿದ್ಯಾವಂತೆ, ಆದ್ರೆ ನಾನು ಏನು ಓದಿರೋ ಹಳ್ಳಿ ಮುಕ್ಕ. ಮುಚ್ಚ ಬಾಯಿ. ಮೂರ ಅಕ್ಷರ ಕಲ್ತಿದ್ದೀನಿ ಅನ್ನೋ ಅಹಂಕಾರದಲ್ಲಿ ಮೂರು ಜನರ ಮುಂದೆ ನನ್ನ ಅವಮಾನ ಮಾಡಿ ತಲೆ ತಪ್ಪು ಆಗಿ ಮಾಡುದು. ಯಾವ ಜನಗಳ ಮುಂದೆ ನಿಮ್ಗೆ ಅವಮಾನ ಮಾಡುದು ಅದೇ ಜನಗಳ ಮುಂದೆ ನಿಮ್ಗೆ ಕೈಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ಬೇಕು. ಹಾಗ ಮಾಡ್ತೀನಿ, ನನಗೆ ಸ್ವಲ್ಪ ಟೈಮ್ ಕೊಡಿ. ನೋಡಪ್ಪ, ಯಾರು ಕ್ಷಮೆ ಕೇಳಬೇಕಾಗಿಲ್ಲ, ನಾನು ಕ್ಷಮಿಸಬೇಕಾಗೂ ಇಲ್ಲ. ಗೊತ್ತಾಗಿರೋ ಮುಹೂರ್ತದಲ್ಲಿ ಈ ಮದುವೆ ನಡಿಬೇಕು ಅಷ್ಟೇ. ಇದು ನನ್ನ ಗೌರವದ ಪ್ರಶ್ನೆ. ಅಪ್ಪ, ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಯಾಕೆಂದ್ರೆ ಇದು ನನ್ನ ಜೀವನದ ಪ್ರಶ್ನೆ. ಓಹೋ, 28 ವರ್ಷಗಳಿಂದ ಬೆಳೆಸಿದ ಈ ಅಪ್ಪನ ಪ್ರೀತಿಗಿಂತ 28 ಗಂಟೆಗಳ ಹಿಂದೆ ಪರಿಚಯ ಆದ ಆ ಹುಡುಗಿ ಸೆಳತಾನೆ ಹೆಚ್ಚಾಯ್ತಾ ನಿಂಗೆ? ಅಪ್ಪಯ್ಯ, ನನಗೆ ನಿಮ್ ಮೇಲೆ ಗೌರವ ಇದೆ, ಅವಳ ಮೇಲೆ ಪ್ರೀತಿ ಇದೆ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನಿಮಗೆ ನೋವು ಕೊಟ್ಟು ನಿಮ್ ಕಣ್ ಮುಂದೆ ಇರೋ ಬದಲು ಈಗಲೇ ಮನೆ ಬಿಟ್ಟು ಹೋಗ್ತೀನಿ, ಅವಳನ್ನ ಮದುವೆ ಆಗ್ತೀನಿ. ರಾಜಾ, ಮನೆ ಬಿಟ್ಟು ಹೋಗೋ ಮಾತಾಡ್ತಿದ್ಯ ನಮ್ಮ ಮಗನೇ? ನೀನ್ ಇಲ್ದಿದ್ರೆ ನಾನ್ ಬದುಕ್ತೀನಿ ಅನ್ಕೊಂಡ್ಯಾ? ಇದು ನಿನ್ ಮನೆ ಕಣ ನೋಡು, ಮನೆ ಬಿಟ್ಟು ಹೋಗೋ ಮಾತು ಮಾತ್ರ ನಿನ್ ಬಾಯಲ್ಲಿ ಬರ್ಬಾರ್ದಪ್ಪ. ಮತ್ತಿನ್ನೇನಮ್ಮ ಮಾಡ್ಲಿ, ಜೀವನದಲ್ಲಿ ಮದುವೆ ಆಗೋದು ಒಂದೇ ಸರಿ, ಪದೇ ಪದೇ ಅಲ್ಲ. ಅದನ್ನ ಅರ್ಥ ಮಾಡ್ಕೊಳ್ದೆ ಅಪ್ಪ ಜಿದ್ದು ಬಿದ್ದವ್ರ ತರ ಹಠ ಮಾಡ್ತಾವ್ರೆ. ಅಮ್ಮ, ನಾನು ಅಪ್ಪನ್ ಮಗನೇ, ನನ್ನ ಮೈನಲ್ಲಿ ಅರಿತಾ ಇರೋದು ಅಪ್ಪನ ರಕ್ತನೇ. ರಕ್ತ ನಿಂದು ಅವ್ರ ರಕ್ತನ? ನಿನ್ ರಕ್ತದ ನಿಜವಾದ ಬಣ್ಣ ಯಾವ್ದು ಅಂತ ಗೊತ್ತೇನೋ ನಿಮ್ಗೆ? ಜಯ ಜಯ, ನಿನ್ ಕೈ ಮುಗಿತೀನಿ, ಮುಂದಕ್ಕೇನು ಹೇಳ್ಬೇಡ. ನಿಂದ ಅಮ್ಮಯ್ಯ ಸುಮ್ನೆ ಇರಕ್ಕೆ ನೀವು ಅವನ ಅಣ್ಣಂಗೆ ಎದುರು ವಾದಿಸ್ತಾ ಇದ್ರೆ ನನ್ನ ಹೊಟ್ಟೆ ಬೆಂಕಿ ಹುರಿದಂಗಾಗುತ್ತೆ. ಅವು ನಿನ್ ಹೊಟ್ಟೆ ಉರಿಯಾದ್ರೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ಕಿವಿ ಮುಚ್ಕೊಂಡು ತಪ್ಪ ಕುತ್ಕೋ. ಇದು ತಂದೆ ಮಕ್ಕಳ ಸಮಾಚಾರ, ನನಗೆ ಹೊರಗ್ ನೋಡ್ ಬಂದು ಪಂಚಾಯತಿ ಮಾಡೋದು ಬೇಕಾಗಿಲ್ಲ. ನಾನೇನು ಹೊರಗ್ ನೋಡು, ನೀನೇನ್ ಮನೆ ಒಳಗ್ ನೋಡ. ನೀನ್ ಯಾರು ಅನ್ನೋ ಸತ್ಯ ಗೊತ್ತಾದ್ರೆ ಮಾತಾಡ್ತಿರೋ ನಿನ್ ನಾಲ್ಗೆ ಬಿದ್ದು ಹೋಗುತ್ತೆ. ನಿನ್ನಿಂದ ನಾನು ಯಾರು ಅಂತ ತಿಳ್ಕೊಳ್ಳೋದು ಬೇಕಾಗಿಲ್ಲ. ನಾನು ಇವ್ರ ಪ್ರೀತಿ ಮಗ, ಅದಕ್ಕೆ ಊರ್ ಜನ ಪ್ರೀತಿಯಿಂದ ನನ್ನ ಪಟೇಲ ಅಂತಾರೆ. ಪಟೇಲ ಪಟೇಲ ಅಲ್ಲ ಕಣೋ, ನೀನು ಪರದೇಶಿ, ನೀನೊಬ್ಬ ಅನಾಥ, ದಿಕ್ಕು ದೆಸೆ ಇಲ್ದೆ ಇರೋ ಬೇವರ್ಸಿ. ನೀನು ಗತಿ ಇಲ್ದೆ ದೇವಸ್ಥಾನದಲ್ಲಿ ಬಿದ್ದಿದ್ದು ನಿನ್ನನ್ನು ಎತ್ಕೊಂಡು ಬಂದು ಮಕ್ಕಳಿದ್ದೆ ಕೊರಗ್ತಾ ಇದ್ದೆ ಇವಳು ಮಡ್ಲಲ್ಲಿ ಹಾಕ್ತೋಳು ನಾನೇ ಕಣೋ. ಪಾಪಿ, ಹೊಡೆದಾಕ್ಬಿಟ್ಟಿಲ್ಲ ನನ್ನ ಮಗನ ಮನ್ಸನ್ನ. ಇಷ್ಟು ವರ್ಷ ಯಾವ ವಿಷಯ ಗೊತ್ತಾಗಬಾರ್ದು ಅಂತ ಹೊಟ್ಟೆಲಿ ಇಟ್ಕೊಂಡು ಮುಚ್ಚಿಟ್ಕೊಂಡ್ ಬಂದು ಅದನ್ನ ವಿಷ ತರ ಕಕ್ಕಬಿಟ್ಟಿಯಲ್ಲಿ ನನ್ನ ಮಡ್ಲಿಗೆ ಬೆಂಕಿ ಇಟ್ಬಿಟ್ಟಿಯಲ್ಲಿ ರಾಕ್ಷಸಿ. ತೊಲಗು ತೊಲಗು, ಇಲ್ಲಿಂದ ನೀನ್ ಇಲ್ಲಿರ್ಬೇಡ. ನೋಡಿದ್ರೆ ಅವಳ ರಾಜ ನನ್ ಪುಟ್ಟ, ಅವಳ ಮಾತ್ ನಂಬೇಡ, ಅವಳು ಹೇಳಿದ್ದೆಲ್ಲ ಸುಳ್ಳು. ನಾನ್ ನಿಮ್ಮ ಅಮ್ಮ ಅಪ್ಪ, ನಿಮ್ಮ ಅಮ್ಮ ನನ್ನ ಬಿಟ್ಟು ಹೋಗ್ಬೇಡ್ವೋ, ನನ್ ಬಿಟ್ಟು ಹೋಗ್ಬೇಡ್ವೋ ರಾಜ. ರಾಜ ರೀ, ಅವನ ಅನಾಥ ಅಲ್ಲ ಅಂತ ಹೇಳ್ರಿ, ಅವಳು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳ್ರಿ, ನಮ್ಮನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳ್ರಿ ಅವನಿಗೆ. ಅಮ್ಮ, ದೇವ್ರಂತ ತಂದೆ ತಾಯಿ ಇರ್ಬೇಕಾದ್ರೆ ನಾನು ಅನಾಥ ಅಲ್ಲ,
ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೋ ಏನೋ. ನನ್ನ ಮಗನಿಗೆ ಹೆಚ್ಚಾಗಿ ಸಾಕ್ರಿ, ನನ್ನ ಪ್ರೀತಿಯಿಂದ ನೋಡಿಕೊಡ್ರಿ. ಹೀಗಿರ್ಬೇಕಾದ್ರೆ ನಾನು ಯಾವತ್ತೂ ನನ್ನ ತಂದೆ ತಾಯಿ ಯಾರು ಅಂತ ಕೇಳಿದಿಲ್ಲ, ಅವ್ರ ಬಗ್ಗೆ ಕನಸು ಮನಸ್ಸಲ್ಲೂ ಯೋಚನೆ ಮಾಡಿದಿಲ್ಲ. ನನಗೆ ತಂದೆ ತಾಯಿ ದೇವರು ಎಲ್ಲ ನೀವೇ. ಅಪ್ಪಯ್ಯ, ನಾನು ನಿಮ್ಮ ಎದುರು ನಿಂತಿಷ್ಟೇ ವಾದಿಸಿದ್ರು ನೀವು ನಿಮ್ಮ ಬಾಯಿಂದ ಅನಾಥ ಅಂತ ನಾನು ಕರೀಲಿಲ್ಲ. ಅದು ನಿಮ್ಮ ದೊಡ್ಡ ಗುಣ, ನೀವು ನನ್ನ ದೇವರ ಸಮಾನ. ನಿಮ್ಮ ಪಾದದಲ್ಲಿ ಪ್ರಮಾಣ ಮಾಡಿರ್ತೀನಿ. ನೀವು ಯಾವುದೇ ಹುಡುಗಿನ ತೋರಿಸಿ ತಾಳಿ ಕಟ್ಟು ಅಂದ್ರು ನಾನು ಅವಳಿಗೆ ಕಟ್ತೀನಿ, ಅವಳಿಗೆ ಕಟ್ತೀನಿ. ನಾನು ಹೋಗಕ್ ಬಂದು ನಿಮ್ಗೊಂದು ಮಾತು ಹೇಳ್ತೀನಿ. ನಾನು ನಿನಗೋಸ್ಕರ ಅರಮನೆ ಕಟ್ತಾ ಇರ್ಬೋದು, ಆದ್ರೆ ನನ್ನ ಎದೆಯಲ್ಲಿ ಪುಟ್ಟು ಗುಡಿ ಕಟ್ಕೊಂಡು ಪೂಜೆ ಮಾಡ್ತೀನಿ. ನನ್ನ ಸಾಯೋರು ನನ್ನ ಎದೆ ಬಾಗಿಲು ನಿನಗೋಸ್ಕರ ತಕ್ಕೊಂಡಿರ್ತೇನೆ ಹೊರತು ಬೇರೆಯವಳು ಗಂಡ ಆಗೋದಿಲ್ಲ. ಓದ್ದೇರೋ ಹಳ್ಳಿ ಮುಕ್ಕರಿಗೋಸ್ಕರ ಪ್ರಾಣ ಕಳ್ಕೊಳ್ಳೋಂತ ಮಾತು ಯಾವತ್ತೂ ನಿನ್ನ ಬಾಯಿಂದ ಬರಬಾರ್ದು. ಅಲ್ಲ, ಮದುವೆ ಆಗಿ 7 ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ನಾನು ಸುಮಾರು ಸರಿ 7 ನೋಡಿದೆ. ನನ್ನ ಮಕ್ಕಳಲ್ಲಿ ಯಾರಾದ್ರೂ ಒಬ್ಬನ್ನ ದತ್ತು ತಗೊಳ್ಳಿ ಅಂತ ಓಹೋ ನೆಪ ಹೇಳಿ ಹಳ್ಳಿ ತಪ್ಪಿಸ್ಕೊಂಬಿಟ್ರು. ಆಮೇಲೆ ನಮ್ಮ ಅತ್ತೆ ತವ್ರಿಗೆ ಹೋದವಳು, 1 ವರ್ಷ ಆದ್ಮೇಲೆ ಕಂಕಣ ಒಂದು ಕೂಸಿಟ್ಕೊಂಡ್ ಬಂದ್ಬಿಡದ. ಓ, ನಮ್ಮಣ್ಣ ಏನು ಕುಣಿದು ಆಡ್ಬಿಟ್ಟ, ಕಡೆಗೂ ದೇವ್ರು ಕಂಡ್ಬಿಟ್ಟ ನಮ್ಮ ವಂಶ ಉದ್ಧಾರ ಮಾಡಕ್ಕೆ ಒಂದ್ ಗಂಡ್ಮಗ ಉಟ್ಬಿಡ್ತು ಅಂತ. ಇವನೇನು ವಂಶಧಾರಕ ಬಟ್ಟಿ ಮಗ, ಇಷ್ಟು ವರ್ಷ ನಮ್ಮನ್ನೇ ತಿನ್ಕೊಂಡು ನಮ್ ಮೇಲೆ ದರ್ಬಾರ್ ನಡೆಸಿ ನಮ್ಗೆ ಯಾಮಾರಿಸ್ಬಿಟ್ಟಲ್ಲ. ಯಾವ ಊರೋ ಯಾವ ಕೇರಿನೋ ಯಾರು ಬಿಸಾಕಿ ಪಿಂಡನೋ. ಅದಕ್ಕೆ ಇನ್ ಸ್ವಲ್ಪ ಅನ್ನ ಕತ್ಕೆ, ನಾವು ಹೊಟ್ಟೆ ಉರ್ಕೊಂಡು ಸಾಯ್ತಾ ಇದ್ರೆ ಮಧ್ಯದಲ್ಲಿ ಬಾಯಿ ತೋರಿಸ್ತೀಯಾ? ಇನ್ನೊಂದು ಸಾರಿ ಮಧ್ಯದಲ್ಲಿ ಬಾಯಿ ತೋರಿಸಿದ್ರೆ ಸಿಡ್ ಹಾಕ್ಬಿಡ್ತೀನಿ. ಇದು ತುಂಬಾ ಅನ್ಯಾಯ ಅಪಾಯ. ಯಾವನ ಬೀದಿ ಬಿದ್ದ ಬೇವರ್ಸಿದ ಮಗ ಜಾಸ್ತಿ ಎಲ್ಲ ಅನುಭವಿಸ್ತಾ ನಮ್ಮ ಮೇಲೆ ದರ್ಪ ತೋರಿಸ್ತಾ ಇದ್ದಾನೆ. ಇದು ಯಾವ ನ್ಯಾಯ? ನಮ್ಮಲ್ಲೇ ಯಾರನ್ನಾದ್ರೂ ಒಬ್ಬನ ದತ್ತು ತಗೊಂಡಿದ್ರೆ ಈ ಆಸ್ತಿ ಎಲ್ಲ ನಮ್ದು ಆಗ್ತಿರ್ಲಿಲ್ವಾ? ಈಗಲೂ ಕಾಲ ಮಿಂಚಿಲ್ಲ ಮಗನೇ, ಆಸ್ತಿ ಯಾವತ್ತಿದ್ರು ನಮ್ದೇ, ನಮಗೆ ಸೇರ್ಬೇಕು. ನೋಡ್ತಾ ಇರು ಈ ನರಿ ಬುದ್ಧಿನ. ಏನೋ ಮಗ ಇದು, ಮನೆ ಆಳ್ತಾರ ಕೊಟ್ಟಿಗೆಯಲ್ಲಿ ಕೆಲಸ ಮಾಡ್ತಾ ಇದೀಯಾ? ಲೋ, ಮೀಸೆ ತಿರುಗಿಸ್ಕೊಂಡು ಓಡಾಡ್ಬೇಕಾದ ಪಟೇಲ ನೀನು. ಈಗ ಯಾಕೋ ಮೀಸೆ ಕೆಳಗಿಳಿಸಿದ್ಯಾ? ನಿನ್ನೆವರೆಗೂ ನಾನು ಬದುಕಿದ್ದೆಲ್ಲ ಸುಳ್ಳು. ಮೀಸೆ ತಿರುಕೊಂಡು ಓಡಾಡೋಷ್ಟು ದೊಡ್ಡ ಮನುಷ್ಯ ನಾನಲ್ಲಮ್ಮ. ನಿನ್ನೆವರೆಗೂ ಇಲ್ದಿದ್ದ ಕರ್ಮ ಇವತ್ತು ಯಾಕಪ್ಪ ಬಂತು? ಓಹೋ, ಆ ತಾಟಗಿತ್ತಿ ಹೇಳಿದ ಮಾತನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದೀಯಾ? ಅಂದ್ರೆ ಅಪ್ಪ ಅಮ್ಮನ್ನ ಯಜಮಾನ್ರನ್ನಾಗಿ ಮಾಡಿ ನಿನ್ ಕೆಲ್ಸದವನಾಗೋದಾ? ಅಯ್ಯಯ್ಯೋ, ನಿನ್ನ ಪಾದಾಣೆಗೂ ನಾನಂಗ ಅನ್ಕೊಂಡಿಲ್ಲ ಅಮ್ಮ. ಮತ್ತ ಯುವರಾಜನ್ ತರ ಇದ್ದ ನನ್ನ ಮಗ ಕೂಲಿ ಕೆಲ್ಸಕ್ಕೆ ಇಳಿದ ಅಂದ್ರೆ ಅಮ್ಮನ ಕರುಳಿಗೆ ಕೊಳ್ಳಿ ಇಟ್ಟಾಗ ಆಗುತ್ತೆ ಅಂತ ಗೊತ್ತಾಗ್ಲಿಲ್ವಾ ನಿನಗೆ? ಇಲ್ಲಮ್ಮ. ಅಮ್ಮ, ಇಷ್ಟು ದಿವಸ ನಾನು ಈ ಮನೇನ ಅರಮನೆ ಅನ್ಕೊಂಡಿದ್ದೆ, ನಿನ್ನನ್ನು ಅಪ್ಪನ್ನು ಮಹಾರಾಜ ಮಹಾರಾಣಿ ಅನ್ಕೊಂಡಿದ್ದೆ. ಅಮ್ಮ, ನನ್ನಷ್ಟಕ್ಕೆ ನಾನೇ ಯುವರಾಜ ಅಂತ ಮೆರಿತಾ ಇದ್ದೆ. ನೆನ್ನೆ ಗೊತ್ತಾಗಿತ್ತು ಈ ಮನೆ ಒಂದು ದೇವಸ್ಥಾನ, ನೀನು ಅಪ್ಪ ದೇವತೆಗಳು ಅಂತ. ಅಮ್ಮ, ಕಿಂಚಿತ್ತಾದ್ರೂ ಈ ದೇವತೆಗಳು ಸೇವೆ ಮಾಡಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಕೆಲಸ ಮಾಡ್ತಾ ಇದ್ದೆ. ನಾವು ನಿಮಗೆ ಅಪ್ಪ ಅಮ್ಮ ಆಗಿರೋದೇ ಸಾಕು, ನಮ್ಮನ್ನ ದೇವತೆಗಳು ಮಾಡಿ ನೀನ್ ನಮ್ಮಿಂದ ದೂರ ಇರ್ಬೇಕು ಅಂತ ಅನ್ಕೋಬೇಡಪ್ಪ. ಇದೆಲ್ಲ ನೋಡ್ತಾ ಇದ್ರೆ ನನ್ಗೆ ಯಾಕೋ ಹೆದರಿಕೆ ಆಗ್ತಾ ಇದೆ ಕಣೋ. ನಿಮ್ಮನ್ ಬಿಟ್ಟು ಹೋಗದ? ಇಲ್ಲಮ್ಮ, 100 ಜನ್ಮ ಆಯ್ತಿದ್ರು ನಿಮ್ ನೆರಳಲ್ಲೇ ಇರ್ಬೇಕು ಅಂತ ಆಸೆ ಪಡ್ತೀನಿ. ಅಮ್ಮ, ನಿನ್ ಮೇಲೆ ಆಣೆ ಹೇಳ್ತೀನಿ, ನಾನ್ ನಿನ್ ಬಿಟ್ಟು ಹೋಗೋದಿಲ್ಲಮ್ಮ, ನಿನ್ ಬಿಟ್ಟು ಹೋಗಲ್ಲಮ್ಮ. ಅಯ್ಯೋ ನನ್ ಕಂದ, ಎಷ್ಟೊಂದು ಪ್ರೀತಿನೋ ಈ ಅಮ್ಮನ ಮೇಲೆ. ಈ ಜನ್ಮದಲ್ಲಿ ನಿನ್ನನ್ನು ಸಾಕಿದ್ದೀನಿ ಅಷ್ಟೇ, ಮುಂದಿನ ಜನ್ಮದಲ್ಲಿ ನನ್ನ ಕರುಳಿನ ಬಳ್ಳಿಗೆ ನಿನ್ನ ಗಂಟ ಹಾಕೋತೀನೋ, ಗಂಟ ಹಾಕೋತೀನೋ ಮಗ. ರಮಣ, ಇದರಲ್ಲಿ ಆ ಹುಡುಗಿ ಹೆಸರು ಅಡ್ರೆಸ್ಸು ತೆಗೆಸ್ಬಿಟ್ಟು ನಿನ್ನ ಮಗಳ ಹೆಸರು ನಿನ್ನ ಅಡ್ರೆಸ್ಸು ಪ್ರಿಂಟ್ ಮಾಡಿಸು, ಅದೇ ಮುಹೂರ್ತದಲ್ಲಿ ಮದುವೆ ಮಾಡೋಣ. ಅಪ್ಪಯ್ಯ, ಹಾಲು
ಪೇಪರಲ್ಲಿ ನಿಮ್ ಫೋಟೋ ಬಂದ್ಬಿಟ್ಟೈತೆ. ಇದ್ರಲ್ಲಿ ಏನ್ ಬಂದೈತೆ ಗೊತ್ತಾ? ಈ ಫೋಟೋದಲ್ಲಿರೋ ಹುಡುಗ ನನ್ನ ಮನಸ್ಸನ್ನು ಕದ್ದು ಓಡಿ ಹೋಗಿದ್ದಾನೆ. ಹುಡುಕಿ ಕೊಟ್ಟವರಿಗೆ ಭಾರಿ ಬಹುಮಾನಂತೆ. ಹಂಗಂತ ಅತ್ತಿಗೆ ಪೇಪರ್ಲಿ ಫೋಟೋ ಹಾಕ್ಸ್ಬಿಟ್ಟಾಳೆ. ಇಲ್ಲಿ ನೋಡಿ ಅಂಜಿ, ಇದು ನಿಜವಾದ ಪ್ರೀತಿ ಅಂತೇನೋ? ನೀವೇ ಪ್ರೇಮದ ಬತ್ತಿ ಅಂಟಿಸ್ಬಿಟ್ಟು ಬಂದಿದ್ರಲ್ಲ ಪಟೇಲ್ರೆ, ನನ್ಗನ್ಸುತ್ತೆ ಅತ್ತಿಗೆ ಮನಸ್ಸಲ್ಲಿ ನಿಮ್ ಮೇಲೆ ಪ್ರೀತಿ ಹುಟ್ಟಿರ್ಬೇಕು. ಏನಂತೀರಾ ಇದನ್ನ? ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನನಗೆ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ. ದೇವ್ರು ದೊಡ್ಡವನು. ಇಲ್ಲಿ ಇಲ್ನೋಡಿ, ಆ ಹುಡುಗಿ ನಮ್ ರಾಜನ್ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾಳೆ. ಬೇರೆ ಲಗ್ನ ಪತ್ರಿಕೆ ಓಡಿಸೋದನ್ನ ಮೊದ್ಲು ನಿಲ್ಸಿ. ಅಷ್ಟು ಸಲೀಸಾಗಿ ಬಿಟ್ಬಿಡಕ್ ಆಗುತ್ತ ಅವಳನ್ನ? ನಿಮಗೆ ಅವಮಾನ ಮಾಡಿದ ಅವಳ ಕಿವಿ ಹಿಡ್ಕೊಂಡು ಎಳ್ಕೊಂಡ್ಬಂದು ನಿಮ್ ಕಾಲ್ ಮೇಲೆ ಬೀಳಿಸಿ ಕ್ಷಮೆ ಕೇಳಿಸ್ತೇನೆ. ಆಮೇಲೆನೆ ಮದುವೆ ಮಾತು. ನೀನ್ ನನ್ನ ಮಗ ಏನೋ? ನಾನ್ ನಿನ್ನೆ ಕೇಳ್ತಾ ಇರೋದು ನೀನ್ ನನ್ನ ಮಗನ ಅಂತ. ಏನ್ರಿ ನೀವು ಮಾತಾಡ್ತೀರ? ನಾನು ಅವನ ಹತ್ರ ಮಾತಾಡ್ತಾ ಇದ್ದೀನಿ. ಲಗ್ನ ಪತ್ರಿಕೆನ ಹರಿದು ನನ್ನ ಮುಖದ ಮೇಲೆ ಬಿಸಾಕ್ ಹೋದ ಹುಡುಗಿನ ಇನ್ನೂ ಪ್ರೀತಿ ಮಾಡ್ತೀಯ? ಅವಳನ್ನೇ ಮದುವೆ ಮಾಡ್ಕೋತೀಯೇನೋ? ಏನು ನೀನ್ ಮಾಡಿದ್ದು? ಎವರಿದೆ ಗುರ್ರಮ್ಮಿ ದೋಸ್ತ ಉನ್ನಾರು ಕದಾ? ನನ್ನ ಮಗಳು. ಮದುವೆ ದಿನ ಹತ್ರ ಬಂತಲ್ಲ, ರಾಜ ಹುಡುಗಿ ನೋಡ್ಲಿ ಅಂತ ನಾನೇ ಹೇಳಿ ಕಳಿಸ್ದೆ. ಆಮೇಲೆ ಹುಡುಗಿನ ತೋರಿಸ್ದೆ ಮದುವೆ ಮಾಡ್ಬಿಟ್ರಲ್ಲ ಅಂತ ಅಳಿಯಂದ್ರು ಕೋಪ ಮಾಡ್ಕೋಬಾರ್ದು ನೋಡಿ. ಅದಕ್ಕೆ ಹುಡುಗಿನ ಮದ್ವೆ ಆಗ್ತೀವ ಕಂದ? ನನ್ಗೇನೋ ಕಾಡ್ ಪಾಪ ತರ ಕಾಣಿಸ್ತಾವಳೆ. ಮಾವ ಮಾವ ಚೆನ್ನಾಗಿದ್ಯ? ಚೆನ್ನಾಗಿದ್ದೀನಿ, ಒಳಗ್ ನಡ್ರಿ. ಈಗ ಬಂದ್ಬಿಡ್ತೀನಿ. ರಾಜ ನೋಡಪ್ಪ, ಇವಳೇ ನನ್ ಮಗಳು ಮನೋಹರಿ. ಮಾವನ್ಗೂ ಸಂತೋಷ ಆಗತ್ತೆ. ನಿಮ್ ಮಗಳಿಗೆ ತುತ್ತೂರಿ ಊದ ಅಭ್ಯಾಸ ಯಾಕೆ? ಅವಳಿಗೆ ಗಂಡಸರನ್ನ ನೋಡಿ ನಾಚಿಕೆ ಆದ್ರೆ ಬಾಯಲ್ಲಿ ಬೆರಳಿಟ್ಕೊಂಡ್ಬಿಡ್ತಾಳೆ. ನಾಚಿಕೆ ಆದಾಗ ಬೆರಳಿಟ್ಕೊಂಡು ಚೀಪ್ತಾಳ? ಅದು ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗ್ಬಿಟ್ಟಿದೆ. ಚಿಕ್ಕ ವಯಸ್ಸಲ್ಲಿ ಚೀಪಿದ್ರೆ ಮಗ ಅನ್ಕೋತೇನೆ, ಮದ್ವೆ ವಯಸ್ಸಿಗೆ ಬಂದ್ಮೇಲೆ ಚೀಪಿದ್ರೆ ನೋಡೋರ್ಗೆ ಅಸಹ್ಯ ಆಗಲ್ವಾ? ಏ ಬಾಯ್ ಮುಚ್ಚ, ಸಾಕು. ನಿನ್ನೆ ಅವಳು ನೋಡೊಂದಳು, ನೀನ್ ನಡಿಯ. ಪಟೇಲ್ರೆ, ಈ ತುತ್ತಿರಿನ ಬೇಕಾದ್ರೆ ನನ್ ತಲೆ ಕಟ್ಟಿ ನಾನು ಅನ್ಭವಿಸ್ತೀನಿ, ನೀವು ಮಾತ್ರ ಮದ್ವೆ ಮಾಡ್ಕೊಳಕ್ ಹೋಗ್ಬೇಡಿ. ರಾಜ, ಇಂಥ ಮಂಕುದಿ ನೇನು ಕಟ್ಕೊಂಡು ಜೀವನ ಪೂರ್ತಿ ನಿನ್ ಕಷ್ಟ ಅನುಭವಿಸೋದನ್ನ ನೋಡೋ ಶಕ್ತಿ ನನ್ಗಿಲ್ಲಪ್ಪ. ನೋಡು, ನಿಮ್ಮ ಅಪ್ಪನ ಎದುರಾಕೊಂಡ್ರು ಚಿಂತೆ ಇಲ್ಲ, ಈ ಮದ್ವೆ ನನಗೆ ಇಷ್ಟ ಇಲ್ಲ ಅಂತ ಧೈರ್ಯವಾಗಿ ಹೇಳ್ಬಿಡೋ ಚಿನ್ನ. ಇಲ್ಲವಾ, ಎಲ್ಲೋ ಅನಾಥ ಬಿದ್ದಿದ್ ನನ್ನನ್ನ ಜೋಪಾನ ನಮ್ ತಂದೆ ಎತ್ಕೊಂಡ್ಬಂದು ಸಾಕು, ನನಗೊಂದು ಜೀವನ ಕೊಟ್ಟಿದ್ದಾರೆ ಅಂತ ತಂದೆ ಕೊಟ್ಟ ಮಾತ್ರ ನಾನು ತಪ್ಪೋದಿಲ್ಲ. ಯಾರು ಏನೇ ಹೇಳಿದ್ರು ನಾನು ನನ್ನ ನಿರ್ಧಾರ ಬದಲಾಯಿಸಲ್ಲ. ನೀವೇನು ಯೋಚನೆ ಮಾಡಬೇಡಿ, ನಾನು ಇದಕ್ಕೊಂದು ಫಿಟ್ಟಿಂಗ್ ಇಟ್ಟೆ ಹೇಳ್ತೀನಿ, ಇಟ್ಟೆ ಹೇಳ್ತೀನಿ. ಪಟೇಲ್ರೆ, ನೀವು ಆ ಹುಡುಗಿ ವಿಚಾರದಾಗ ಗಲಾಟೆ ಮಾಡೋ ಬದಲು ನಮ್ಮೂರ್ ಮಿನಿಸ್ಟರ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾಕಪ್ಪ? ಅಲ್ಲ, ನಮ್ಮೂರ್ಗೆ ಮಿನಿಸ್ಟರ್ ಆಗಿ ಬಂದಿದ್ರೆ ಸುಲಭ ಶೌಚಾಲಯ ಕಟ್ಟಿಸ್ಬೋದಾಗಿತ್ತು. ನಮ್ಮೂರ್ ಪಿಳ್ಳೆಗಳಿಗೂ ನಮ್ಗೂ ಒಳಗಡೆ ಕುಂತ್ಕೊಂಡೋದಕ್ಕೆ ತುಂಬಾ ತುಂಬಾ ಅನುಕೂಲ ಆಗಿರ್ತಿತ್ತು. ಏನಂತೀರಾ? ನಿನಗೂ ಒಂದೊಂದ್ಸರಿ ತಲೆ ಚೆನ್ನಾಗಿ ಕೊಡ್ತದೆ ಬಾ ಗದ್ದೆ ಭವನ. ನಡೀರಿ, ಇನ್ನೇನ್ ಕೆಲಸ ಐತೆ ರಾಜ? ರಾಜ ಪ್ಲೀಸ್ ನಿಂತ್ಕೊಳ್ಳಿ, ನನ್ನ ಮಾತು ಕೇಳಿ. ರಾಜ, ನಾನು ಮಾಡಿದ್ದು ತಪ್ಪಾಯ್ತು ಅಂತ ತಪ್ಪು ಒಪ್ಕೊಂಡು ಪೇಪರಲ್ಲಿ ಹಾಕ್ಸಿದ್ರು ನೀನ್ ಬರ್ಲಿಲ್ಲ, ಈಗ ಎದುರು ಬಂದು ಮಾತಾಡ್ಸಿದ್ರು ಯಾಕೆ ಮಾತಾಡ್ತಿಲ್ಲ? ಮಾತಾಡಕ್ಕೆ ಏನು ಉಳಿದಿಲ್ಲ, ನನ್ನ ಮರ್ತು ಬಿಡು. ಮರಿಬೇಕಾ? ಹಾಗಾದ್ರೆ ನೀವು ನನ್ನ ಮರ್ತು ಬದುಕ್ತೀರಾ? ಮನಸ್ಸಿನಲ್ಲಿ ಆಸೆ ಇಟ್ಕೊಂಡು ಮಾತಿನಲ್ಲಿ ಯಾಕೆ ನನ್ನ ದೂರ ಮಾಡ್ತಿದ್ದೀರಾ? ಬದು, ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಮುಂದೆ ನಿನ್ ಪ್ರೀತಿ ಮುಚ್ಚೋಯ್ತು. ಬದು, ಈಗ ನಾನು ಹತ್ರ ನಮ್ಮ ಅಮ್ಮನ ಕಣ್ಣಲ್ಲಿ ನೀರ್ ಬರುತ್ತೆ. ನಾನ್ ಮೈಗುಷಾಲಿಂದ ಮನಗದ್ರೆ ನಮ್ಮ ಅಪ್ಪ ಡಾಕ್ಟರ್ಗಳನ್ನ ಪಂಡಿತರುಗಳನ್ನ ಕ್ಯೂ ನಿಲ್ಲಿಸ್ಬಿಡ್ತಾರೆ. ಈ ಪ್ರಪಂಚದಲ್ಲಿ ಯಾರಿಗೂ ಸಿಗದೇ ಇರೋ ಅದೃಷ್ಟ ಈ ಅದೃಷ್ಟವಂತರಿಗೆ ಸಿಕ್ಕಿದೆ.
ನೋಡು, ಇಷ್ಟು ದಿವಸ ನೀನು ಒಬ್ಬ ಪಟೇಲನ್ನ ಪ್ರೀತಿ ಮಾಡ್ತಿದ್ದೆ, ಒಬ್ಬ ಜಮೀನ್ದಾರ್ ಮಗನ್ನ ಪ್ರೀತಿ ಮಾಡ್ತಿದ್ದೆ, ಆದ್ರೆ ಈಗ ನಾನು ಒಬ್ಬ ಸಾಮಾನ್ಯ ಕೂಲಿ ಆಳು. ರಾಜ, ಆಳಾಗ್ ದುಡ್ದವನು ಅರಸನಾಗ್ ಬಲ್ಲ ಅಂತ ದೊಡ್ಡವರೇ ಹೇಳಿದ್ದಾರೆ. ನಾನು ಪ್ರೀತಿಸ್ತಿರೋದು ನಿನ್ನ ಅಂತಸ್ತನಲ್ಲ, ನಿನ್ನ ನೀನ್ ಹೊತ್ತಿದ ಪ್ರೇಮ ಜ್ಯೋತಿ ನನ್ನ ಹೃದಯದ ಕಣ್ಣನ್ನ ತೆರೆಸಿದೆ. ನಾನ್ ನಿನಗೆ ಮನಸ್ಸು ಕೊಟ್ಟಿದ್ದೀನಿ, ನಿನ್ ಜೊತೆನೆ ಬದುಕ್ತೀನಿ. ನಮ್ಮಿಬ್ರು ಬದುಕೆ ಬೇರೆ ಬೇರೆ ಆಗಿರ್ಬೇಕಾದ್ರೆ ನಾವಿಬ್ರು ಒಟ್ಟಿಗೆ ಯಾಕೆ ಬದುಕಕ್ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತಾಗಿದೆ. ನಾನು ಈಗಲೇ ನಿಮ್ ತಂದೆ ಹತ್ರ ಹೋಗಿ ನಾನು ಮಾಡಿದ ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ನಮ್ಮ ಮದ್ವೆಗೆ ಒಪ್ಪಿಸ್ತೀನಿ. ಮಧು, ಬದುಕೆ ಇಲ್ದಿರೋ ಅನಾಥನ ಮದುವೆ ಮಾಡಿಕೊಂಡು ನೀನು ಯಾಕೆ ಸುಖವಾಗಿರ್ತೀಯ? ಯಾರ ನಿನ್ನ ಅನಾಥ ಅಂದಿದ್ದು? ನಾನ್ ನಿಮ್ಮ ಅಮ್ಮ ಇರೋವಾಗ ನೀನ್ ಹೇಗೋ ಅನಾಥ ಆಗ್ತೀಯ ನೋಡೋ. ಇನ್ನೊಂದ್ಸಲ ಇಂಥ ಮಾತು ನಿನ್ ಬಾಯಲ್ಲಿ ಬಂದ್ರೆ ಹೊಲ್ಲು ದುರ್ಸ್ಬಿಡ್ತೀನಿ. ನೋಡಮ್ಮ, ಅವನ್ ನಿನಗೆ ಮನ್ಸು ಕೊಟ್ಟಿದ್ದಾನೆ, ಅದ್ ತಪ್ಪಲ್ಲ. ನೀನು ಅವನ ಮೆಚ್ಚಿ ಇಲ್ಲಿಗೆ ಹುಡುಕೊಂಡು ಬಂದಿದ್ಯಾ, ಅದೂ ತಪ್ಪಲ್ಲ. ಆದ್ರೆ ಅವರಪ್ಪ ಬೇರೆ ಹುಡುಗಿನ ನೋಡಿ ಮದುವೆ ಗೊತ್ತು ಮಾಡಿಬಿಟ್ಟಿದ್ದಾರೆ. ಯಾರು ಏನ್ ಹೇಳಿದ್ರು ಅವ್ರು ಒಪ್ಪಲ್ಲಮ್ಮ. ಯಾಕೊಪ್ಪಲ್ಲ? ಎಲ್ರು ಸೇರಿ ಆಟ ಮಾಡಿದ್ರೆ ಅವ್ರು ಒಪ್ಪೇ ಒಪ್ತಾರೆ. ಅವ್ರು ಖಂಡಿತ ಒಪ್ಪಲ್ಲ ಕಣ. ಯಾಕೊಪ್ಪಲ್ಲ? ಅದೇಂಗೊಪ್ಪಲ್ಲ? ಅದೇಂತ ಕೊಪ್ಪಲ್ಲ? ನಿನ್ ಬಾಯ್ ಮುಚ್ಚು. ಏನ್ ಬಾಯ್ ಮುಚ್ಕೊಂಡ್ ಸುಮ್ನೆ ಇರೋದು? ನೀವು ಬೆರಳು ಚಿಪ್ಪ ಹುಡುಗಿನ ಕಟ್ಕೊಳ್ಳೋದ್ ನೋಡಕ್ಕೆ ನನ್ನಿಂದ ಆಗಲ್ಲ. ಅದ್ಕೆ ನೀವು ಹೋಗತ್ಕೆ. ಅಮ್ಮ, ಆತ್ರದಲ್ಲಿ ಏನ್ ಅವಂತರ ಮಾಡ್ತಾಳೆ ಏನೋ, ನಡಿಯಮ್ಮ ಹೋಗಣ. ಛತ್ರಕ್ಕೂ ಅಡಿಯವ್ರು ಹೇಳ್ಬಿಟ್ಟಿದೀನಿ ಬಾವಾ. ನಿಮ್ ಸೊಸೆಗೆ ಬೇಕಾದ ಅನ್ನಿ ಸೊಮ್ಮಲು ರೆಡಿ ಚೇಸ್ಬಿಟ್ಟೆ ಸಾನು. ವಾಲ್ಗೌರು ಹೇಳ್ಬಿಟ್ಟಿದೀನಿ, ಗೌಡ್ರ ಮನೆ ಮದುವೆ ಅಂದ್ರೆ ಊರಂತ ಡಂಗ. ನೀ ಯಾಕೆ ಬಂದೆ ಇಲ್ಲಿ ಮಾವಯ್ಯ? ಅವತ್ತು ತಿಳಿದೆ ದುಡುಕಿ ನಿಮ್ಗೆ ಅವಮಾನ ಮಾಡ್ಬಿಟ್ಟೆ, ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಿ. ಕ್ಷಮಿಸಿದ್ದೀನಿ, ಹೋಗಮ್ಮ. ಥ್ಯಾಂಕ್ ಯು ಮಾವಯ್ಯ, ಹಾಗೆ ನನ್ನ ಸೊಸೆಯನ್ನು ಒಪ್ಕೊಂಡು ಆಶೀರ್ವಾದ ಮಾಡಿ. ನೋಡಮ್ಮ, ನನ್ನ ಮಗನಿಗೆ ಬೇರೆ ಹುಡುಗಿನ ನೋಡಾಗಿದೆ, ಮುಹೂರ್ತನೂ ನಿಶ್ಚಯ ಆಗಿದೆ. ಅವಳ ಬಾಳ್ಗೆ ಯಾಕೆಲ್ಲ ಹಾಕ್ತೀಯ ಮಾವಯ್ಯ? ನನ್ ಜೊತೆ ಮದುವೆ ನಿಶ್ಚಯ ಮಾಡಿ ಊರಿಗೆಲ್ಲ ಪತ್ರಿಕೆ ಹಂಚಿ ಈಗ ಬೇರೆಯವ್ರ ಜೊತೆ ಮದುವೆ ಮಾಡಿದ್ರೆ ನನ್ ಜೀವನ ಹಾಳಾಗಲ್ವಾ? ನೋಡಮ್ಮ, ನನ್ನ ಸಹನೆಯನ್ನ ಪರೀಕ್ಷೆ ಮಾಡಬೇಡ, ದಯವಿಟ್ಟು ಇಲ್ಲಿಂದ ಹೊರಟೋಗು. ನೀವು ನನ್ನ ಸೊಸೆಯಿಂದ ಒಪ್ಕೊಳ್ಳೋವರೆಗೂ ನಾನ್ ಇಲ್ಲಿಂದ ಹೋಗೋದಿಲ್ಲ. ಅಯ್ಯೋ ಅಯ್ಯೋ, ನಿನ್ ಬಾಳ ಹಾಳಾಗಿ ಸಾಲದು ಅಂತ ನನ್ ಮಗಳ ಬಾಳ ಹಾಳು ಮಾಡಕ್ ಬಂದಿದ್ಯಾ ಬಾವಾ? ಏನಿದು ಬಾವಾ? ರಮಣ, ಅವಳ ಹತ್ರ ಏನ್ ಮಾತು? ಮೊದ್ಲು ಅವಳು ಇಲ್ಲಿಂದ ಕಳಿಸು. ಇದೇ ನಿಮ್ ಕಡೆ ಮಾತಾ? ಹೌದು, ಇದೇ ನನ್ನ ಕಡೆ ಮಾತು. ನೀನಿನ್ ಹೋಗ್ಬೋದು. ಆಯ್ತು, ಹೋಗ್ತೀನಿ, ಆದ್ರೆ ಆಚೆಗಲ್ಲ, ಒಳಕ್ಕೆ. ನನ್ನ ಕುತ್ತಿಗೆ ಬಿಟ್ಟು ಬೇರೆಯವಳ ಕುತ್ತಿಗೆಗೆ ನಿಮ್ ಮಗನ ಕೈಲಿ ಅದ್ ಹೇಗ್ ತಾಳಿ ಕಟ್ಟಿಸ್ತಿರೋ ನಾನು ನೋಡ್ತೀನಿ. ನೀನೇ ನೋಡದಿನಿ ಬಾಯಿ ಮಣ್ಣಾಕ. ಮದುವೆ ಆಗೋ ನಾನು, ನಮ್ಮಪ್ಪ ಯಾರು ತಾಳಿ ಕಟ್ಟು ಅಂತಾನ ಅವಳು ತಾಳಿ ಕಟ್ತೀರಿ. ನೀನ್ ಗಲಾಟೆ ಮಾಡ್ದ ರೈಟ್ ಹೇಳು. ಬಲೆ ಕಿಲಾಡಿರಿ ನೀವು. ನಮ್ಮಪ್ಪ ಯಾವ್ದೋ ಬೆರಳು ಚೀಪ ಹುಡುಗಿನ ನನಗೆ ಇಷ್ಟ ಇಲ್ಲದ್ರು ಗಂಟ ಹಾಕಕ್ ನೋಡ್ತಿದ್ದಾನೆ. ನಾನು ನಿನ್ಮೇಲೆ ಉಸಿರೇ ಇಟ್ಕೊಂಡಿದ್ದೀನಿ. ಹೋಗ್ ನಮ್ಮಪ್ಪ ಕೈಕಾಲಿಟ್ಕೊ, ನಿನ್ ಸೊಸೆ ಅಂತ ಒಪ್ಕೋತಾರೆ ಅಂತ ನೀವ್ ತಾನೇ ಹೇಳ್ ಕಳ್ಸಿದ್ದು. ಅಯ್ಯೋ ಅಪ್ಪ, ಬಾಯ್ ಬಡಗ ಸುಳ್ಳು ಹೇಳ್ತಾಳಪ್ಪ. ಅಯ್ಯಪ್ಪ ಅಯ್ಯಪ್ಪ, ಅಪ್ಪ ನಿನ್ ಮೇಲೆ ಅಡಗಪ್ಪ, ನಾನು ಹಿಂಗ ಹೇಳಿಲ್ಲಪ್ಪ, ನನ್ ಮಾತಮ್ಮಪ್ಪ ಇವ್ಳು ಸುಳ್ಳು ಹೇಳ್ತಾಳಪ್ಪ. ನಾನ್ ಯಾಕ್ರಿ ಸುಳ್ಳು ಹೇಳಿ? ನಾನ್ ನೋಡಿದ್ರೆ ಗೊಂಬೆ ತರ ಇದೀನಿ, ನಮ್ಮಪ್ಪ ನೋಡಿದ್ರೆ ಗೂಬೆ ತರ ಇದಾರ? ಬೆರಳು ಚೀಪ ಹುಡುಗಿನ ನಮ್ಮ ಅಪ್ಪನೇ ಆಗ್ಲಿ ಮದ್ವೆ ಆಗ್ತಿದ್ನ ಅಂತ ನನ್ನ ಹತ್ರ ಬೊಂಬಡ ಹೊಡೆದು ಈಗ ನಸ್ಕುನ್ ಈ ತರ ಆಡ್ತಾ ಇದ್ದೀರಲ್ಲ, ನಿಮಗೆ ಇದ ನ್ಯಾಯನ ಧರ್ಮನ? ನೀನೇ ಹೇಳು ಅಂಜಿ, ನಾನೇನಾದ್ರೂ ಸುಳ್ಳು ಹೇಳ್ತಿದ್ದೀನ? ಏನು ಗೊತ್ತಿರೋ, ಮಗು ಒಂಟಿ ಸಿಕ್ಕಾಗ ಮಾತ್ರ ಬರ್ತೀನಿ ಮಾವಯ್ಯ. ಈಗ ಹೋಗ್ತಿದ್ದೀನಿ, ನಿಮ್ ಮಗನ ಕೈಲಿ ತಾಳಿ ಕಟ್ಟಿಸ್ಕೊಂಡು ಆಮೇಲೆ ಬರ್ತೀನಿ. ಅಪ್ಪಯ್ಯ ಅವಳು ಮಾತಂಬಿಡಿ, ಅವಳು ಸುಳ್ಳು ಹೇಳ್ತಾವಳೆ. ನೀವು ಹೂವನ್ನಿ, ನೀವು ತೋರಿಸಿದ ಹುಡುಗಿ ಈಗಲೇ ತಾಳಿ ಕಟ್ಬಿಡ್ತೀನಿ. ಒಲವಿನ ಪ್ರಿಯಲತೆ ಇವಳ್ದೇನೆ ಚಿಂತೆ. ನೀನಾಕೆ ಬಂದೆ ಇಲ್ಲಿ? ಇಲ್ಲಿಗೆ ಬರ್ದೆ ಇನ್ನೆಲ್ಲಿ ಹೋಗ್ಲಿ ನಾನು? ಅಯ್ಯೋ ನಿನ್ನ ಬಾಯಿ ಮುಂಡಾಕ, ನಿನ್ನೆ ನೀನ್ ಮಾಡಿದ ಕಿರಿಕೆಗೆ ತಪ್ಪಿಸ್ಕೊಡೋದು ದೊಡ್ಡ ವಿಚಾರ ಆಗ್ಬಿಟ್ಟಿತ್ತು. ನಮ್ಮಪ್ಪ ಇಂತವ, ಈಗ ಬರೇ ಬಂದ್ಬಿಟ್ಟಿ ಅಲ್ಲಿಗೆ ಅನ್ ತೊಳವಾಗಿ ಇಲ್ಲಿಂದ. ನೀನ್ ಬಂದಿರೋದು ನಮ್ಮಪ್ಪ ಏನ ನೋಡ್ಬಿಟ್ರೆ ಕೆಟ್ಟಲ್ಲಪ್ಪ. ನಮ್ಮ ಅಪ್ಪ ಬರ್ತಾನೆಯವ? ಅಯ್ಯಯ್ಯೋ, ಈಗ ನಾನು ಓಡ್ ಹೋಗಕ್ ನೋಡಿದ್ರೆ ನಿಮ್ ಅಪ್ಪನ ಕಣಕ್ ಬಿದ್ದ. ಒಂದ್ ಕೆಲಸ ಮಾಡೋಣ, ನನಗೆ ಹುಲ್ಲಿನ ಮೇಲೆ ಬಚ್ಚಿಟ್ಕೋತೀನಿ, ನಿಮ್ ಅಪ್ಪ ಆ ಕಡೆ ಹೋದ್ಮೇಲೆ ಒಂದು ಕೂಗ್ ಹಾಕಿ ನಾನು ಹೊರಗೆ ಬಂದ್ಬಿಡ್ತೀನಿ. ಅಯ್ಯೋ ಆಳ ಹೋಗೆ. ಇಲ್ಲಿ ನೋಡಿ, ನಿಮ್ ಅಪ್ಪ ಹೋಗ್ತಿದ್ದಾಗೆ ಹೇಳಿ ಹೇಳ್ತಿರಲ್ಲ. ಅಲ್ಲಿಗೆ ಎಲ್ಲ ಕೆಲಸ ಆದಂಗ. ಏ ರಾಜ, ಏನ್ ಮಾಡ್ತಿದ್ಯೋ? ಅಲ್ಲ, ಕೆಲಸನ ಆಳುಗಳ ಕೈಲಿ ಮಾಡಿಸು ಅಂದ್ರೆ ನೀನೇ ಮಾಡ್ತಾ ಇದೀಯಲ್ಲಪ್ಪ. ಪರವಾಗಿಲ್ಲ ಬಿಡಪ್ಪ,
ನಮ್ ಕೆಲಸ ನಾವು ಮಾಡಿದ್ರು ತಪ್ಪೇನೈತೆ ಅಯ್ಯ ಅಯ್ಯಯ್ಯೋ ಅಪ್ಪ ಯಾಕೆ ಏನಾಯ್ತು ಹಸೆ ಹುಲ್ ನೋಡು ನೆಬೆ ಎಲ್ಲೆಲ್ಲ ಕರ್ಕೊಂಡಂಗೆ ಆಯ್ತೈತೆ ಅಪ್ಪ ಬಿಸಿಲು ಬೇರೆ ನಡಿ ನೆರಳು ಹೋಗೋಣ ಬಿಸ್ಲ ಮೋಡ ಕಲ್ಕೊಂಡಿದೆ ಬಿಸ್ಲಂತೆ ಈ ಸಲ ಬೆಳೆ ಹೆಂಗಾಗಿದೆ ಅಂದ್ರೆ ಯಾರಪ್ಪ ರಾಜಾ ಇನ್ನೊಂದ್ ಕಿತ ಹುಲ್ ಹಾಕಿದ್ರೆ ಏನಾಗುತ್ತೋ ಯಾರಾದ್ರಿ ಹುಲ್ ಹಾಕಿದ್ರೆ ಮಲ್ಬಾರಿ ಆಗ್ಬಿಡ್ತದೆ ಕಣಪ್ಪ ಅಯ್ಯೋ ನೀನ್ ತಲ್ಗೋಗೋ ಯಾರ್ದು ಹೆಣ್ಮಗಳು ದಾವಣಿ ಅಯ್ಯೋ ಮಾವ ಆ ಕಿತ್ತೋಗಿರೋ ಬಟ್ಟನ ದಾವಣಿ ಅಂತಿಲ್ಲ ಆ ದಾವಣಿ ಇದ್ದಂಗ ಐತೆ ನಿಮ್ಮಪ್ಪ ಮಾವ ಎಲ್ಲ ಹೋದ್ರ ನನ್ಗಿಲ್ ಒಳಗಡೆ ಮೈ ತುಂಬಾ ಕಡಿತಾ ಇದೆ ನಾನಿನ್ನು ಬರ್ತೀನಿ ಮತ್ತು ಮರಿಬೇಡ ನಾಳೆ ಮತ್ತೆ ಸಿಕ್ಕಣ ಭವ ಈ ಹುಡುಗಿ ನನ್ನ ಮಗಳು ಬಾಳ್ನೆ ಹಾಳು ಮಾಡ್ತಾಳಲ್ಲ ಆ ಹುಡುಗಿ ಏನ್ರಿ ಮಾಡ್ತಾಳೆ ನನಗೇನು ಇವನ್ ಮೇಲೆ ಅನುಮಾನ ಅಲ್ಲಿ ಮದುವೆ ತಯಾರಿ ನಡೀತಾ ಇದ್ರೆ ಇಲ್ಲಿ ನಿಂತ ಕೆಲಸ ಚೀಚಿ ಅಪ್ಪಯ್ಯ ಇಷ್ಟೊತ್ತು ಅವಳು ಆಡಿದ್ದೆಲ್ಲ ನಾಟಕ ನಿಮ್ಮ ಮನೆಗೂ ನನ್ ಮಾತು ನಂಬಿ ಮಗ ಈ ಮದುವೆಯಲ್ಲಿ ನನ್ನ ಮಾನ ಮರ್ವಾದಿ ಎಲ್ಲ ಅಡಗೈತೆ ಹಿಂದ್ಗಡೆ ಬತ್ತಾಯ್ತಾ ನಮಸ್ಕಾರ ಯಾಕಂದ್ ಬಡ್ಕೋತೀಯ ಅದೇನ್ ವಿಚಾರಿಸೋಣ ನಮಸ್ಕಾರ ಇನ್ಸ್ಪೆಕ್ಟ್ರೆ ಏನ್ ಇಷ್ಟು ದೂರ ಬಂದಿದ್ದು ಕ್ಷಮಿಸಿ ಗೌಡ್ರೆ ಈ ಮದುವೆ ನಡೆಯೋ ಹಾಗಿಲ್ಲ ಹೋಯ್ತು ಹೋಯ್ತು ನನ್ ಮಗಳು ಬಹಳ ಹಾಳಾಗೋಯ್ತು ಬಾಯಿ ಮುಚ್ಕೊಂಡು ಸುಮ್ನೆ ಇನ್ಸ್ಪೆಕ್ಟ್ರೆ ಶುಭ ಕಾರ್ಯ ನಡೀತಿರ್ಬೇಕಾದ್ರೆ ಇದೇನ್ ಮಾತು ಅಂತ ಆಡ್ತೀರಾ ಬನ್ನಿ ಗೌಡ್ರೆ ಈ ಕಾರ್ಡು ನಿಮ್ ಮಗ ಈ ಮದುವೆ ಆಗೋಕ್ ಮುಂಚೆ ಪ್ರಿಂಟ್ ಮಾಡಿಸಿದ್ದಲ್ವಾ ಹೌದು ಈ ಕಾರ್ಡ್ ಅಲ್ಲಿರೋ ಮಧು ಅನ್ನೋ ಹುಡುಗಿ ಇವಳೇನಾ ಹೌದು ಈ ಹುಡುಗಿ ಮದುವೆ ನಿಲ್ಸಿ ನಿಮ್ ಮಗನಿಗೆ ಬೇರೆ ಹುಡುಗಿ ಜೊತೆ ಮದುವೆ ಮಾಡ್ತಾ ಇದ್ದೀರಲ್ಲ ಕಾರಣ ಮದುವೆ ನಿಲ್ಸಿದ್ದು ನಾವಲ್ಲ ಅವಳು ಈ ಸಂಬಂಧ ಬೇಡ ಅಂತ ಹೋಗಿದ್ದು ಅವಳು ಸುಳ್ಳು ಇನ್ಸ್ಪೆಕ್ಟ್ರೆ ಮದುವೆಗ್ ಮೊದಲು 25 ಲಕ್ಷ ವರದಕ್ಷಿಣೆ ಕೇಳಿದ್ರು ಆಮೇಲೆ ಮದುವೆ ಹತ್ರ ಬರ್ತಿದ್ದಾಗೆ 50 ಲಕ್ಷ ಬೇಕು ಅಂತ ಡಿಮ್ಯಾಂಡ್ ಮಾಡೋಕ್ ಶುರು ಮಾಡ್ಬಿಟ್ರು ಅದಕ್ ನಮ್ ತಂದೆ ನೀವು ಮಾತಕ್ ತಪ್ತಿದ್ದೀರಾ ಅಷ್ಟೊಂದ್ ಹಣ ನನ್ ಕೈಲಿ ಕೊಡೋಕ್ ಆಗಲ್ಲ ಅಂತ ಹೇಳಿದಕ್ಕೆ ಬೇರೆ ಸಂಬಂಧ ನೋಡಿ ಮದುವೆ ಮಾಡ್ತಿದ್ದಾರೆ ಹುಡುಗಿ ಏನ್ ಬಾಯಿಗ್ ಬಂದ ಹಾಗೆ ಮಾತಾಡ್ತಾ ಇದೀಯ ನಾನು ನಿಮ್ ಹತ್ರ ವರದಕ್ಷಿಣೆ ಕೇಳಿದ್ನ ನಾನೇನು ಅಂತ ತಿಳ್ಕೊಂಡಿದ್ಯ ನೀವ್ ಸುಮ್ನಿರಿ ಅವನ ಹತ್ರ ನಾನ್ ಮಾತಾಡ್ತೇನೆ ನೋಡಮ್ಮ ನೀನ್ ನನ್ ಮಗನ ಪ್ರೀತಿಸ್ತಾ ಇದೀಯ ಅವನ್ನೇ ಮದುವೆ ಮಾಡ್ಕೋಬೇಕು ಅಂತಿದ್ಯ ನಿಜ ಅದಕ್ಕೋಸ್ಕರ ನನ್ ಗಂಡನ ಮೇಲೆ ಇಲ್ಲದ ಆರೋಪ ಹೊರಿಸ್ಬೇಡ ಗೌಡ್ರೆ ಈ ಹುಡುಗಿ ಹೇಳ್ತಾ ಇರೋದು ತಪ್ಪೇ ಆಗಿರ್ಬೋದು ಆದ್ರೂ ಇವ್ರು ಕೊಟ್ಟ ಕಂಪ್ಲೇಂಟ್ಗೆ ಕಾನೂನು ಪ್ರಕಾರ ಆಕ್ಷನ್ ತಗೊಳ್ಳೋದು ನಮ್ಮ ಕರ್ತವ್ಯ ನೀವು ಸ್ಟೇಷನ್ಗೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಡಿ ಆಯ್ತಾಯ್ತು ಮೊದ್ಲಿ ಮದುವೆ ಆಗೋಗ್ಲಿ ಆಮೇಲೆ ನಾನೇ ಸ್ಟೇಷನ್ಗೆ ಬರ್ತೀನಿ ಕ್ಷಮಿಸಿ ಗೌಡ್ರೆ ಕೋರ್ಟ್ ತೀರ್ಮಾನ ಆಗುವವರೆಗೂ ಈ ಮದುವೆ ನಡೆಯೋ ಹಾಗಿಲ್ಲ ಕಾನೂನು ಕೈಗೆ ತಗೊಂಡ್ರೆ ನಿಮ್ ಜೊತೆಗೆ ನಿಮ್ ಮಗನ್ನು ಕರ್ಕೊಂಡು ಹೋಗ್ಬೇಕಾದ ಬಾವಾ ನನ್ ಮಗಳಿಗೆ ಕೆರೆ ಬಾವಿನ ಗಟ್ಟಿ ಆಗೋಯ್ತು ಅಪ್ಪಯ್ಯ ನಾನ್ ಜೈಲ್ ಹೋದ್ರು ಪರವಾಗಿಲ್ಲ ಈ ಮದುವೆ ನಿಲ್ಲಿಸ್ಬೇಡಿ ಸರಿಯಾಗಿ ಹೇಳ್ದಪ್ಪ ನೀನ್ 100 ವರ್ಷ ಬಾಳು ಮದು ನನ್ನ ಮರ್ತು ಬಿಡು ಅಂತ ನಿಂಗೆ ಹೆಸರು ಹೇಳಿ ನಿನ್ನಿಂದ ನಮ್ಮ ಅಪ್ಪಂಗ ಅಂತ ಅವಮಾನ ನನ್ನಿಂದ ನೋಡಕ್ಕಾಗ್ತಲ್ಲ ದಯವಿಟ್ಟು ಇಲ್ಲಿಂದ ಹೊರಟೋಗು ಪರವಾಗಿಲ್ಲ ಪಟೇಲ್ರೆ ಚೆನ್ನಾಗಿ ನಾಟಕ ಆಗ್ತಿದ್ದೀರ ತಾಳಿ ಕಟ್ಟೋ ಟೈಮ್ಗೆ ಪೊಲೀಸರನ್ನ ಕರ್ಕೊಂಡು ಬಂದು ಮದುವೆ ನಿಲ್ಸು ಆಮೇಲೆ ನಾವು ದೇವಸ್ಥಾನದಲ್ಲಿ ಮದುವೆ ಆಗೋಣ ಅಂತ ನೀವ್ ತಾನೇ ಐಡಿಯಾ ಕೊಟ್ಟಿದ್ದು ಅಯ್ಯ ನೀನ್ ನಾವು ಕಡೆ ಹಣೆ ಹಾಕಿ ಚಾಪೆಲ್ ಮುದ್ರಕೊಂಡಾಗ ಏನ್ ಬಗುಳ್ತಿದ್ದೆ ನೀನು ಅಪ್ಪಯ್ಯ ಅವಳು ಮಾತಾಡ ಸುಳ್ಳು ಹೇಳ್ತಾಳೆ ನಾನ್ ದೇವರಾಗ ಅಂದಿಲ್ಲ ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಆಂಜಿನೇ ಕೇಳಿ ಆಗ ಆಂಜಿ ನಮ್ ಜೊತೆಲೇ ಇದ್ದ
ಅಂಜಿ ನೀನ್ ಹೇಳು, ಅವಳು ಹೇಳ್ತಾರೆ ಸುಳ್ಳುತ್ತಾರೆ. ಪಟೇಲ್ರೆ, ಯಾವತ್ತಾದ್ರೂ ನಾನ್ ನಿಮ್ಗೆ ಉಲ್ಟಾ ಮಾತಾಡಿವ್ನ? ಇಲ್ಲ, ಇವತ್ತೇನು ಮಾತಾಡ್ಲಿಲ್ಲ ಅಂದ್ಮೇಲೆ ನೀವೇ ಅರ್ಥ ಮಾಡ್ಕೊಳ್ಳಿ. ಅಪ್ಪಯ್ಯ, ಅವ್ರು ಬಾತ್ ತಂಬಿ, ಅವರು ಸುಳ್ಳು ಹೇಳ್ತಾವ್ರೆ, ನನ್ ಬಾತ್ ತಂಬಿ. ಅಪ್ಪ ಏಯ್, ಕೈ ಬಿಡು ಅನಾಥ ನನ್ನ ಮಗಳೇ. ತಲುಗ ಮೊದ್ಲಿಂದ ಆಚೆ ತಲುಗ. ಏನಂದ್ರಿ, ನನ್ ಮಗ ಅನಾಥನಾ? ಹೌದೇ, ಅನಾಥ ಅಲ್ದೆ ಇನ್ನೇನು? ಒಂದು ಸಲ ಅಲ್ಲ, ನೂರು ಸಲ ಇವನ್ ಕೇಳಿ ಈ ಮದ್ವೆ ಗೊತ್ತು ಮಾಡಿದೆ. ಆದ್ರೆ ಈ ದೇವರ್ಸಿ ನಾಯಿ ಆ ಹುಡುಗಿ ಜೊತೆಲಿ ಸೇರ್ಕೊಂಡು ನನ್ನ ಮಾನ ಮರ್ವಾದ ಎಲ್ಲ ಮಣ್ಣು ಪಾಲ್ ಮಾಡಾಕ್ಬಿಟ್ಟ, ನಂಬಿಸಿ ಕುತ್ತಿಗೆ ಕೊಯ್ದು ಬಿಟ್ಟ. ನಂಬಿಕೆ ದ್ರೋಹಿ, ಸಾಕು ಸುಮ್ನಿರಿ. ನೀನ್ ಸುಮ್ನಿರೆ, ಇಷ್ಟು ದಿನ ನೀನ್ ಮಾತಾಡ್ತಿದ್ದೆ, ಇವತ್ತು ನಾನ್ ಮಾತಾಡ್ತೀನಿ. ಇಷ್ಟು ವರ್ಷ ಹಗಲು ರಾತ್ರಿ ಎನ್ನದೆ ರಕ್ತ ಬಸದಿ ಇವನು ಬೆಳೆಸ್ದೆ, ಆದ್ರೆ ಇವನು ನನ್ನ ಮೇಲೆ ವಿಷಾನೆ ಕಾರ್ಬಿಟ್ಟ. ಇವನಿಗೆ ನಮ್ಮ ಆಸ್ತಿ ಮೇಲೆ ಪ್ರೀತಿ ಇದೆಯೇ ಹೊರತು ನಮ್ಮ ಮೇಲೆ ಪ್ರೀತಿ ಇಲ್ಲ ಕಣೆ. ಇವನಿಂದ ಜೀವನದಲ್ಲಿ ಒಂದು ದೊಡ್ಡ ಪಾಠ ಕಲಿತೆ, ರಕ್ತ ಹಂಚಿಕೊಂಡು ಹುಟ್ಟದೇ ಇರೋ ಮಕ್ಕಳು ಮಕ್ಕಳೇ ಅಲ್ಲ ಅನ್ನೋದನ್ನ ರುಜುವಾತು ಮಾಡಿಬಿಟ್ಟ ಕಣೆ. ನೋಡಿ, ಮುಂದಕ್ಕೊಂದು ಮಾತು ಮಾತಾಡಬೇಡಿ. ಇವತ್ ನೀವು ಒಬ್ಬ ತಾಯಿಗೆ ಅವಮಾನ ಮಾಡಿದ್ರಿ, ಅವಳು ಕುಡಿಸಿದ ಹಾಲಿಗೆ ವಿಷ ಹಿಂಡಿದ್ರಿ, ತಾಯಿ ಮಕ್ಕಳ ಸಂಬಂಧಕ್ಕೆ ಮಸಿ ಬಳಿದ್ರಿ. ಕಡೆಗೂ ನಿಮ್ ಮನಸ್ಸಲ್ಲಿ ಏನಿದೆ ಅಂತ ಎಲ್ರ ಮುಂದೆ ಹೇಳ್ಕೊಂಡ್ಬಿಟ್ರಲ್ರಿ. ಅಲ್ರಿ, ನನ್ನ ಮಗನ ನೀವ್ ಏನಂತ ತಿಳ್ಕೊಂಡ್ಬಿಟ್ಟಿದ್ದೀರಿ? ಅವನ್ ನಿಮ್ಮ ಆಸ್ತಿಗೆ ಆಸೆ ಪಟ್ಟು ಈ ಮನೇಲಿ ಬಿದ್ದಿದ್ದಾನೆ ಅಂತ ಅನ್ಕೊಂಡ್ರಾ? ನೀನ್ ಸಮಾಧಾನ ಮಾಡ್ಕೋ. ನೀನ್ ಸುಮ್ನಿರೋ, ನೋಡಿದ್ಯಾ ನಿನಗೆ ಎಂತೆಂತ ಮಾತು ಅಂತಿದ್ದಾರೆ? ಇವ್ರಿಗೆ ಎಷ್ಟು ಧೈರ್ಯ ಇದ್ರೆ ಇಷ್ಟು ಜನರ ಮುಂದೆ ನಿನ್ನನ್ನು ಅವಮಾನ ಮಾಡ್ತಾರೆ? ಅನ್ಲಿ ಬಿಡಮ್ಮ, ಏನೇ ಅಂದ್ರು ನಮ್ಮ ಅಪ್ಪಯ್ಯ ಅಲ್ವಾ, ನೀನ್ ಸಮಾಧಾನ ಮಾಡ್ಕೋ. ಸಂಬಂಧನೆ ಕಡ್ದೋಗೋ ಅಂತ ಮಾತುಗಳು ಆಡ್ತಾ ಇದ್ರೆ ಇನ್ನೆಲ್ಲಿ ಸಮಾಧಾನ ಮಾಡ್ಕೊಳ್ಳು? ಆ ಸಮಾಧಾನ ಇವರಿಗಿರ್ಬೇಕಾಗಿತ್ತು. ನೋಡು, ಎಲ್ಲಿ ನನ್ನ ಮಗನಿಗೆ ಜಾಗ ಇಲ್ವೋ, ನಾನು ಅಲ್ಲಿ ಇರೋದಿಲ್ಲ, ನಡಿ ಹೋಗೋಣ. ಇದರಿಂದ ಏನ್ ಅನಾಹುತ ಆಗುತ್ತೆ ಗೊತ್ತಾ? ಇನ್ನೇನು ಅನಾಹುತ ಆಗ್ಬೇಕು? ನೋಡಿ ನೋಡಿ, ನೀವಾಗಿ ನೀವೇ ಬಂದು ಇವನೇ ನನ್ನ ಮಗ ಅಂತ ಒಪ್ಪಿಕೊಂಡ ಮೇಲೇನೆ ನಾನು ನನ್ನ ಮಗ ನಿಮ್ಮನೆ ಹೊಸಲು ತುಳಿಯೋದು. ನಡಿ ಹೋಗೋಣ, ನಡಿಯೋ ನಡಿ ಹೋಗೋಣ. ನಾಟಕ ಆಡ್ತಾವಳೆ, ನಾಟಕ ಅಂತೆ ನಾಟಕ. ಅವಳು ಬೀಳದೆ ಇದ್ರೆ ಅವಳು ಟ್ಯಾಂಕ್ ಮೇಲೆ ಯಾಕೋ ಹತ್ತಾಳೆ? ಅಯ್ಯೋ, ಮನೆಯಾಳಿ ಸಾಯಲ್ಲಮ್ಮ, ಬೇರೆಯವ್ರನ್ನ ಸಾಯಿಸ್ಬಿಡ್ತಾಳೆ. ಅಯ್ಯ ಪಟೇಲ್ರೆ, ಏನ್ ಸುಮ್ನೆ ನಿಂತ್ಕೊಂಡು ನೋಡ್ತಾ ಇದ್ದೀರಲ್ಲ, ಅತ್ತಿಗೆ ಸಾಯ್ತೀನಿ ಅಂತ ಇದ್ರೆ ಯಾರಾದ್ರೂ ಕಾಪಾಡ್ರಪ್ಪ, ಕಾಪಾಡಿ. ನನ್ನನ್ನ ಯಾರು ಬದುಕಿಸೋದಕ್ಕೆ ಪ್ರಯತ್ನ ಮಾಡಬೇಡಿ ರಾಜಾ, ನಾನು ಸಾಯ್ತಿದ್ದೀನಿ. ಅವಳ ಜೊತೆ ಸೇರ್ಕೊಂಡು ನೀನು ಡೋ ಮಾಡ್ತಾ ಕೊಜಾ. ಅಯ್ಯಯ್ಯೋ ಬೇಡಮ್ಮ, ನಿನ್ನ ಕೈ ಮುಗಿತೀನಿ, ಇಳಿದು ಬಾ. ಬರ್ತೀನಿ, ಆದ್ರೆ ಒಂದೇ ಒಂದ್ ಷರತ್ತಿನ ಮೇಲೆ, ರಾಜಾ ನನ್ ಮದ್ವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ರೆ ಮಾತ್ರ. ನಿನ್ ಜೊತೆ ಮದ್ವೆನ ನಿಮ್ಮ ಅಯ್ಯನ ಕೆಳಗಡೆ ಹೇಳದ್ ಬಾ, ಇದ್ರಲ್ಲೇ ಕೊಚ್ಚಾಕ್ಬಿಟ್ಟು ಕಚಾ ಪಚಾನ ತಿಂದಾಕ್ಬಿಡ್ತೀನಿ. ನೀನ್ ಸುಮ್ನಿರೋ. ನೋಡಮ್ಮ, ಇವ್ರಪ್ಪ ತುಂಬಾ ಕೋಪದಲ್ಲಿದ್ದಾರೆ, ಇಂತ ಹೊತ್ತಿನಲ್ಲಿ ಈ ಮದ್ವೆ ಹೇಗಾಗುತ್ತೆ ನೀನೇ ಹೇಳು. ಮಾವಯ್ಯನವರು ಒಪ್ಕೊಳ್ಳೋವರೆಗೂ ನಾನ್ ಕಾಯ್ತೀನಿ, ಅವ್ರು ಹೇಳಿದ್ಮೇಲೆ ಮದ್ವೆ ಆಗ್ತೀನಿ. ನಮ್ಮ ಅಪ್ಪಯ್ಯ ಒಪ್ಕೊಂಡು ನಾನ್ ನಿನ್ ಮದ್ವೆ ಆಗಲ್ಲ. ನಾನು ಮೂರ್ ಎಣಿಸ್ತೀನಿ, ಅಷ್ಟ್ರೊಳಗ್ ನೀವು ನನ್ ಸೊಸೆ ಅಂತ ಒಪ್ಕೊಳ್ಳಿಲ್ಲ ಅಂದ್ರೆ ನಾನ್ ಬಿದ್ದು ಹೋಗ್ತೀನಿ. ಅಯ್ಯೋ ಬೇಡಮ್ಮ, ಒಂದು. ಅಯ್ಯೋ ಬೇಡಮ್ಮ, ಬೇಡ. ಎರಡು ಬೇಡಮ್ಮ. ಇವಳು ಮಾತು ಸಿಗಾಕೋಬೇಡ, ಆಮೇಲೆ ನೀನೇ ಪರದಾಡ್ತೀಯ. ಎರಡು ಮೂರು ಬಿದ್ ಸಾಯೆ. ನಾನು ಬೀಳ್ತಾ ಇದ್ದೀನಿ, ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ. ದಯವಿಟ್ಟು ಹಾಗೆ ಮಾಡ್ಕೋಬೇಡ, ನನ್ ಮಾತು ಕೇಳು. ಏನಂದ್ರೆ ಅತ್ತೆ, ಸೊಸೆ. ಸೊಸೆ, ನನ್ ಸೊಸೆ. ಇಳಿದು ಬಾ ಅಮ್ಮ, ಇಳಿದು ಬಾ. ಅತ್ತೆ ನಾನು ಕೆಳಗಿಳಿದು ಬರ್ತಾ ಇದ್ದೀನಿ. ಅತ್ತೆ ಹೋಗ್ಬಿಡ್ಬೇಡಿ, ನಾನ್ ಬರ್ತಾ ಇದ್ದೀನಿ. ನಡೀರಿ ಹೋಗೋಣ, ನೋಡಿ ಸೂಟ್ಕೆ ಸಮೇತ ಬಂದಿದ್ದೀನಿ. ನೀನ್ ಸುಮ್ನಿರ, ನಡೀರಿ ನಡೀರಿ. ನಿಮ್ಮ ಮನೆಗೆ ಏನ್ ನಾಟ್ಕೊಂಡು ನೋಡ್ತಾ ಇದ್ದೀರಾ? ಹೋಗ್ರೆ ಹೋಗ್ರೆ, ನಡಿ. ಅವಕಾಶ ನನ್ ಮಗನೇ, ಅಲ್ಲಿ ದೊಡ್ಡಪ್ಪ ಉಪವಾಸ ಬಿದ್ದು ಸಾಯ್ತಾವನೆ, ಇಲ್ಲಿ ಕೂತ್ಕೊಂಡು ಮುಗಿನ ಇರ್ಕೊ ಮೈತಾ ಇದೀಯಾ? ಅವ್ಳು ನಾಯನ್ ಮಾಡ್ಬೇಕು, ನಾಯನ್ ಮಾಡ್ಬೇಕು. ಹೌದು ದೊಡ್ಡಪ್ಪ ಕೊಟ್ಟಬಾ. ದೊಡ್ಡಪ್ಪ ತಿನ್ನಲ್ಲ ಅಂದ್ರೆ ಬಿಡ್ಬೇಡ, ಬಿಡೋ ಅಂತ ಹತ್ತು
ಬಲವಂತ ಮಾಡೋದು ತಿನ್ಸು. ನನ್ಗೊಳೂನೆ ಬರ್ಲಿಲ್ಲ ಅಂದ್ರೆ ಇದನ್ನ ನೆನೆಸ್ಕೋ, ಅವಳು ತಾನಾಗೆ ಬರುತ್ತೆ. ಹೋಗೋ ಬೇಕು ಪಾ. ದೊಡ್ಡಪ್ಪ ದೊಡ್ಡಪ್ಪ, ಊಟ ತಂದಿದ್ದೀನಿ, ಊಟ ಮಾಡಿ ಅದೊಳು ದೊಡ್ಡಪ್ಪ. ಅಮಾಸೆ, ನಿಮ್ ದೊಡ್ಡಮ್ಮನ್ನ ರಾಜನ್ನ ನೋಡ್ದೆ ನನ್ ಗಂಟ್ಲಲ್ಲಿ ತುತ್ತೆ ಇಳಿಯಲ್ಲ ಕಣು. ದೊಡ್ಡಪ್ಪ, ನನ್ ಮನ್ಸಲ್ಲಿ ತುಂಬಾ ಇದೆ ಹೇಳ್ಬೇಕಂತ, ಆದ್ರೆ ಹೇಳಕ್ಕೆ ಆಗ್ತಿಲ್ಲ. ದೊಡ್ಡಮ್ಮನು ರಾಜಣ್ಣ ಬಂದೇ ಬರ್ತಾರೆ. ದೊಡ್ಡಪ್ಪ ಉಪವಾಸ ಇರ್ಬೇಡಿ, ಹೇಳಿ ದೊಡ್ಡಪ್ಪ, ಕೈ ತೊಳ್ಕೊಳ್ಳಿ. ನೀವ್ ಹಿಂಗೆ ಬೇಜಾರ ಕುಂತಿದ್ರೆ ನನ್ಗೆ ಬರ್ತದೆ, ಹೇಳಿ ದೊಡ್ಡಪ್ಪ. ಸರಿ, ನಾನು ಊಟ ಮಾಡ್ಬೇಕಂದ್ರೆ ನಾನು ಹೇಳಿದ್ದೀನಿ ಕೇಳ್ತೀಯ? ಹೇಳಿ ದೊಡ್ಡಪ್ಪ, ನಿಮ್ಗೋಸ್ಕರ ಏನ್ ಬೇಕಾದ್ರು ಮಾಡ್ತೀನಿ. ಹಾಗಾದ್ರೆ ನಿಮ್ ದೊಡ್ಡಮ್ಮನ ಹತ್ರ ಹೋಗಿ, ದೊಡ್ಡಪ್ಪ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ರಾಜನ್ನು ಕರ್ಕೊಂಡು ಕೂಡ್ಲೇ ಮನೆಗೆ ಬರಬೇಕು ಅಂತ ಹೇಳ್ತೀಯ? ಸರಿ ದೊಡ್ಡಪ್ಪ. ಏನಣ್ಣ ನೀವು ಊಟ ಮಾಡದೆ ಹೀಗೆ ಕೊರಗ್ತಾ ಕೂತಿದ್ದೀರಲ್ಲ. ಅಲ್ಲ ದೊಡ್ಡಪ್ಪ, ಎಂತಿ ಮಗ ಅಂತ ನೀವು ಕೊರಗ್ತಾ ಇದ್ದೀರಾ? ಅದೇ ಪ್ರೀತಿ ವಿಶ್ವಾಸ ಅವ್ರಿಗೂ ಇರ್ಬೇಕೋ ಬೇಡವೋ? ಹ್ಮ್, ನಿಮಗಿಂತ ಹುಡುಗಿನ ಹೆಚ್ಚಾಗ್ಬಿಟ್ಲು ಅಮ್ಮ ಮಗನಿಗೆ. ದೊಡ್ಡಪ್ಪ, ಆ ಹುಡುಗಿನ ಕರ್ಕೊಂಡೋಗಿ ತೋಟದ ಮನೇಲಿ ಜೊತೆಗೆ ಇಟ್ಕೊಂಡಿದ್ರೆ ದೊಡ್ಡಮ್ಮ. ನಾನು ಕೇಳಿದೆ ಅಣ್ಣ, ಏನತ್ತಿಗಮ್ಮ ನನ್ನ ಅಣ್ಣನ ಮಾನ ಹೋದ್ರು ಪರವಾಗಿಲ್ಲ, ಆ ಹುಡುಗಿ ಪರ ಮಾತಾಡ್ತಿರಲ್ಲ ಅಂತ ಕೇಳಿದ್ದಕ್ಕೆ. ಏಯ್, ನನ್ನ ಗಂಡನಿಗಿಂತ ನನ್ನ ಮಗನ ಸುಖನ ಹೆಚ್ಚು ಬಿಡದ. ಇಲ್ಲಿ ಗಂಟ ಬಂದ್ರ ಅಮ್ಮ ಮಗ, ನೀವ್ ಹೋಗಿ ಹೇಳು ಅವರಿಗೆ ಒಂದು ವಾರ ಗಡುವು ಕೊಡ್ತೀನಿ. ಅಷ್ಟರಲ್ಲಿ ಆ ತಾಟಗಿತ್ತಿ ಹೆಣ್ಣನ್ನ ಬಿಟ್ಟು ಮನೆಗೆ ಬಂದ್ರೆ ನನ್ನ ಅವರ ಸಂಬಂಧ ಉಳಿಯುತ್ತೆ, ಇಲ್ಲಾಂದ್ರೆ ಕಿತ್ ಹೋಗುತ್ತೆ ಅಂತ ಹೇಳು. ಸರಿ ಅಣ್ಣ. ಆ ಕಾಸದೆ ಬೀಳಲಿ ಮೇಲೆ ನಿಮ್ಮಯ್ಯ ನೀ ಸಿಕ್ಕಿದ್ ಒಳ್ಳೇದಾಯ್ತು, ನಾವು ನಿನ್ನ ನೋಡ್ಕೊಂಡ್ ಬತ್ತಾ ಇದ್ವಿ. ಚಿಕ್ಕಪ್ಪ ನಮ್ಮ ಅಪ್ಪಯ್ಯ ನೋಡಕ್ ಹೋಗ್ತಾ ಇದೆ, ನಾವು ಅಲ್ಲಿಂದ ಬತ್ತಾ ಇದೀವಪ್ಪ. ನಿಮ್ ಮನೆ ಬಿಟ್ಟು ಹೋದ್ಮೇಲೆ ಅಣ್ಣ ಹತ್ರ ತುಂಬಾ ಜಗಳಾಡದೆ, ಅಲ್ಲಣ್ಣ ಅವ್ರನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ಟಲ್ಲ, ಅವ್ರು ಎಲ್ಲಿರ್ಬೇಕು ಹೆಂಗಿರ್ಬೇಕು ಅಂತ ದಬಾಯಿಸ್ತೆ. ಅದಕ್ಕೆ ಅಪ್ಪ ಏನಂದ್ರು? ಅಯ್ಯೋ, ಅವ್ರಿಗೆ ನಿಮ್ಮೇನೇನು ಕೋಪ ಇಲ್ಲ, ಆ ಹುಡುಗಿನ ಜೊತೆಲಿ ಇಟ್ಕೊಂಡಿದ್ರಲ್ಲ ಅದಕ್ಕೆ ಬಹಳ ಬೇಜಾರು ಮಾಡ್ಕೊಂಡಿದ್ರು. ನಾನೇ ಸಮಾಧಾನ ಹೇಳಿದೆ, ನೀವು ತಿಳ್ಕೊಂಡಿರೋ ಅಂತ ಹುಡುಗಿ ಕೆಟ್ಟವಳಲ್ಲ ಅಂತ. ಅದಕ್ಕೆ ದೊಡ್ಡಪ್ಪ ಏನ್ ಹೇಳಿದ್ರು ಗೊತ್ತಾ? ಆ ಹುಡುಗಿಗೆ ದೊಡ್ಡವ್ರ ಹತ್ರ ಹೆಂಗ್ ಮಾತಾಡಬೇಕು, ಹೆಂಗ್ ನಡ್ಕೊಳ್ಬೇಕು ಅನ್ನೋ ಪರಿಜ್ಞಾನನೇ ಇಲ್ಲ. ಅದಕ್ಕೆ ಶುಕ್ರವಾರದೊಳಗಡೆ ಟೈಮ್ ಕೊಡ್ತೀನಿ, ಅಷ್ಟೊಳಗೆ ತನ್ನ ನಡವಳಿಕೆ ತಿದ್ಕೊಳ್ಳೋದಕ್ಕೆ ಹೇಳು ಅಂತ ನಮ್ ಕೈಲಿ ಹೇಳಿ ಕಳಿಸಿದ್ರು. ಆಮೇಲೆ ಆಮೇಲೆ ಇನ್ನೇನು, ಮುಂದಿನ ಶನಿವಾರ ನಿಮ್ಮ ಅಪ್ಪನ ಮುಂದೆ ನಿಂತು ನಿಮ್ಮಿಬ್ರಿಗೆ ಮದುವೆ ಮಾಡ್ತಾನಂತೆ. ನೀವ್ ಹೇಳ್ತಾರ ನಿಜನ? ನಾನು ಯಾಕಪ್ಪ ಸುಳ್ಳು ಹೇಳಿ? ಸರಿ ಅಪ್ಪ, ಇಂತವ ನಾನೇ ಕೇಳ್ಕೊಬೇಕು. ರಾಜ ರಾಜ ಬೇಡಪ್ಪ, ಅಣ್ಣಂಗೆ ತುಂಬಾ ಬೇಜಾರಾಗಿದೆ, ಪದೇ ಪದೇ ವಿಷಯ ಕೆದಕ್ಬಾರ್ದು. ನಾನೇ ಹೇಳ್ತಾ ಇದ್ದೀನಿ ಇನ್ನೇನು. ಸತ್ಯ, ಅಪ್ಪಯ್ಯನ ದೇವ್ರು ಒಳ್ಳೆ ಬುದ್ಧಿನಾದ್ರೂ ಕೊಟ್ಟಲ್ಲ, ಆದ್ರೂ ಅಪ್ಪಯ್ಯನ ನಾನೇ ಹೋಗಿ ಕೇಳ್ಕೊಂಡ್ ಬರ್ಬೇಕಪ್ಪ. ರಾಜ ಏ ರಾಜ, ಅಪ್ಪಯ್ಯ ಈಗ ಏನ್ ಮಾಡೋದು? ಎದೆ ಮಾಡುವ ನನಗೆ ಬಾಯ್ಸ ತುಂಬಿರು. ಅಪ್ಪಯ್ಯ ಅಪ್ಪಯ್ಯ, ಏನೋ ಬಂದಿದ್ದು? ಅದೇನೋ ಚಿಕ್ಕಪ್ಪಂತವ ನೀವ್ ಹೇಳಿದ್ರಂತಲ್ಲ, ಅದ್ ನಿಜನ ಅಂತ ಕೇಳಕ್ ಬಂದೆ. ಏನ್ ನೀನ್ ಕೇಳೋದು? ಅದು ಅದೇ ಅಣ್ಣ, ಒಂದ್ ವಾರ ಗಡು ಕೊಟ್ಟಿದ್ದೀನಿ ಅಂದ್ರಲ್ಲ, ಅದನ್ನ ರಾಜ ಕೇಳ್ತಾ ಇರೋದು ಅಲ್ವಾ ರಾಜ? ಹೌದು, ನಾನೇ ಹೇಳಿದ್ದು ಒಂದ್ ವಾರ ಗಡುವು ಅಂತ. ಚಿಕ್ಕಪ್ಪ ಹೌದಂತೆ. ಅಪ್ಪಯ್ಯ ತುಂಬಾ ಸಂತೋಷ ಆಯ್ತು, ನಾನು ಹೋಗಿ ಅಮ್ಮಂಗ್ ಹೇಳ್ತೀನಿ, ಅಮ್ಮಂಗ್ ಹೇಳ್ತೀನಿ. ದೇವ್ರು ದೊಡ್ಡವನು. ನಮ್ಮಪ್ಪಯ್ಯನೇ ಮುಂದೆ ನಿಂತು ಮುಂದಿನ ಶನಿವಾರ ನನಗೂ ನಿನಗೆ ಡುಮ್ಟಕ ಮಾಡ್ಸುತ್ತೆ. ನಿಜವಾಗ್ಲೂ ನಿಮ್ ತಾಯಿ ಸತ್ವಾಗ್ಲೂ? ನೀವೇನೋ ಚಿಂತೆ ಮಾಡಬೇಡಿ, ರಾಜ ನಿಮ್ಮನ್ನ ದೇವ್ರು ಅಂತ ತಿಳ್ಕೊಂಡವನೆ, ನೋಡ್ತೀರಿ ಇನ್ ಎರಡು ದಿವಸದಲ್ಲಿ ಹುಡುಗಿನ ಮನೆಯಿಂದ ಆಚೆ ಓಡಿಸಿ ಎಲ್ಲರೂ ನಿಮ್ಮ ಹತ್ರ ಓಡ್ಬತ್ತಾರೆ. ದೊಡ್ಡಪ್ಪ ಅಲ್ಲಿ ನೋಡಿ, ವಾನುಕುಲೀನಿ ತರಂಗದೊಳು ಓವೋ ಜಗದೆ ನಿಮ್ಮಯ್ಯನ್ ಓಡೆನು ತಾ ಓಡೆನು ತಾ. ಇದಕ್ಕೆ ನೋಡಿದ್ರ ದೊಡ್ಡಪ್ಪ, ನೀವು ಅಷ್ಟೆಲ್ಲ ಹೇಳಿದ್ರು, ನಿಮ್ಮ ಮಾತಿಗೆ ಮೂರು ಕಾಸಿನ ಬೆಲೆನು ಕೊಡ್ದಂಗೆ ಆ ಹುಡುಗಿ ಜೊತೆ ಚಕ್ಕಂದ ಆಡ್ತಾ ಇದೇನಲ್ಲ, ಇದರಿಂದ ನಿಮ್ ಮಾತಿಗೆ ಏನ್ ಬೆಲೆ ಸಿಕ್ತಂಗ ಆಯ್ತು ಹೇಳಿ. ಏಯ್ ಸುಮ್ಕಿರೋ, ಶುಕ್ರವಾರ ತನಕ ಟೈಮ್ ಕೊಟ್ಟಿದೀವಲ್ಲ ಅದಕ್ಕೆ ಮುಂಚೆ ಮಾತಾಡೋದು ಚೆನ್ನಾಗಿರಲ್ಲ. ಹ್ಞೂ,
ಅಣ್ಣಯ್ಯ ನಡೀರಿ. ಆಹಾ ಬಾಮೇ, ನೀನ್ ನೋಡ್ತೀರ ಕಚಪಚ ಅಂತ ತಿನ್ಬೇಕು ಅನ್ಸಿದ್ದಲ್ಲಿ. ದೊಡಪ್ಪ ದೊಡಪ್ಪ ದೊಡಪ್ಪ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇವತ್ತು ಶುಕ್ರವಾರ ಅಲ್ವೇನು, ಅದಕ್ಕೆ ತೋಟದ ಮನೆ ಹೋಗ್ತಾ ಇದೀವಿ ಅಷ್ಟೇ. ಅಲ್ಲಿಗೆ ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಆ ರಾಜ ಸ್ವಲ್ಪನೂ ಬದಲಾವಣೆನೇ ಆಗಿಲ್ಲ. ಆ ಹುಡುಗಿ ತಳ ಹುಡ್ಕೊಂಡು ಅವ್ರ ಮನೆಯಲ್ಲೇ ಕೂತ್ ಬಿಟ್ಟವಳೆ. ಅಣ್ಣಯ್ಯ ಸಮಾಧಾನ ಮಾಡ್ಕೊಳ್ಳಿ, ಪಾಪ ಇನ್ನೂ ಚಿಕ್ಕ ಹುಡುಗ, ಪ್ರಪಂಚ ಜ್ಞಾನ ಕಡಿಮೆ. ಇನ್ನೂ ಒಂದು ವಾರ ಟೈಮ್ ಕೊಟ್ಟು ನೋಡುವ. ಇವತ್ತೇ ಕೊನೆ, ಈ ವಿಷಯ ಇವತ್ತೇ ಇತ್ಯರ್ಥ ಆಗಬೇಕು. ಬರೋ, ಎಲ್ಲಿಗೆ ಹೋಗ್ತಾ ಇದ್ದೀವಿ? ಬೇಗ ಮನೆಗೆ ಹೋಗಿ ನಿಮ್ಮ ಮತ್ತೆ ಕರ್ಕೊಂಡ್ ಬೇಗ ಬೇಗ ಬರೋ. ಅಪ್ಪಯ್ಯ, ಅಯ್ಯೋ ಯಜಮಾನ್ರೆ, ನಾವೇ ನಿಮ್ಮನ್ನ ನೋಡ್ಬೇಕು ಅಂತ ಹೊರಟಿದ್ವಿ. ಬೀದಿ ನಾಯಿನ ಸಿಂಹಾಸನದ ಮೇಲೆ ಕೂರಿಸಿದ್ರು ಹೇಳ ಕಂಡು ಕೂಡಲೇ ಬಾಯಿ ಹಾಕೋದನ್ನು ಬಿಡಲ್ವಂತೆ. ನಾನು ಅಷ್ಟೆಲ್ಲ ಹೇಳಿ ಕಳಿಸಿದ್ರು ನೀವು ಆ ಹುಡುಗಿನ ಇನ್ನ ಜೊತೆಯಲ್ಲಿ ಇಟ್ಕೊಂಡಿದ್ದೀರಾ? ಏನ್ ಹೇಳ್ತಾ ಇದ್ರ ನೀವು? ಅಲ್ಲ, ಶುಕ್ರವಾರದೊಳಗಡೆ ನಡತೆನ ಬದಲಾಯಿಸ್ಕೊಂಡ್ರೆ ಶನಿವಾರ ನಾನೇ ಮದುವೆ ಮಾಡ್ತೀರ ನೀವೇ ತಾನೆ ಹೇಳಿದ್ದು. ಏನಿದು ಹೊಸ ಕತೆ ಕಟ್ತಾ ಇದ್ಯಾ? ನೋಡು, ಸುಳ್ಳಕ್ಕೂ ಒಂದು ಮಿತಿ ಇರಬೇಕು. ಅಯ್ಯೋ ದೇವ್ರೆ ದೇವ್ರೆ, ನೋಡಿದ್ರ ಅಣ್ಣ, ಶುಕ್ರವಾರದೊಳಗಡೆ ಹುಡುಗಿನ ಓಡಿಸಿ ಬಂದು ಮನೆ ಸೇರ್ಕೊಳ್ದೆ ಇದ್ರೆ ನಂಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದ್ರ ಹಂಗೆ ಒಂದು ಹೇಳಿದೀನಿ. ಸುಳ್ಳು ಅಮ್ಮ, ಚಿಕ್ಕಪ್ಪ ಸುಳ್ಳು ಹೇಳ್ತಾವನೆ. ನೋಡಿ, ನಿಮ್ಮ ಒಂಟಿತನನ ದುರುಪಯೋಗ ಪಡಿಸ್ಕೊಂಡು ನಮ್ಮ ನಿಮ್ಮ ಮಧ್ಯೆ ತಂದಿಟ್ಟು ನಮ್ಮನ್ನು ದೂರ ಮಾಡೋಕ್ ನೋಡ್ತಿದ್ದಾರೆ ಇವರಿಬ್ರು. ಈಗ್ಲಾದ್ರೂ ನಿಜ ಏನು ಅಂತ ತಿಳ್ಕೊಳ್ಳಿ. ರಾಮ ರಾಮ, ಎಂತ ಮಾತು ಹೇಳ್ತಾ ಇದ್ರ ಅದಕ್ಕೆ? ಅದು ನನ್ನ ಬಗ್ಗೆ ಅಣ್ಣ, ನೀವೇ ಹೇಳಿ. ನಾನಂತವನ ಇಂಥ ಮಾತನ್ನ ಕೇಳ್ಕೊಂಡು ನಾನಿನ್ನು ಬದುಕಿರ್ಬೇಕ? ಚೇಚೆ, ನೀನ್ ಯಾಕೋ ಮನಸ್ಸು ಕಳಿಸ್ಕೋತೀಯ? ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ತಿಳಿದೇ ಇರೋಷ್ಟು ದಡ್ಡನ ನಾನು? ದೊಡಪ್ಪ, ನನಗೊಂದು ಅನುಮಾನ, ಇವನು ಅವಳ ಜೊತೆ ಎಲ್ಲೋ ಕೆಟ್ಟದಾಗ ನೆಡ್ಕೊಂಡಿದ್ದಾನೆ, ಏನೋ ಹೆಚ್ಚು ಕಮ್ಮಿ ಆಗಿದೆ, ಅದಕ್ಕೆ ಅವಳು ಬಿಡದಂಗೆ ಇವನು ಅವಳ ಜೊತೆ ಅಂಟ್ಕೊಂಡಿರೋದು. ಇನ್ನೇನು ದೊಡ್ಡಪ್ಪ, ಸುಳ್ಳೇಳಿ ನಮ್ಗೇನಾಗಬೇಕಾಯ್ತು ದೊಡ್ಡಪ್ಪ? ನೀವು ನಾವು ಸಂತೋಷವಾಗಿರ್ಬೇಕು ಅನ್ನೋದನ್ನೇ ನಾವು ಬಯಸೋದು. ನನ್ನ ಮಾತ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬಾರ ಇಲ್ಲಿ, ಹೊಟ್ಟೆಲಿ ಬೆಳೀತಾರೋ ನನ್ನ ಮಗು ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ನನ್ನ ಆಡ ಮತ್ತೆ ಸುಳ್ಳಾಗಿದ್ರೆ ಆ ಮಗು ಹುಟ್ಟೆಲ್ಲ ಬೇಡ, ಅಲ್ಲೇ ನಿಂತ್ಕೊಳ್ಳಿ. ಅಪ್ಪಯ್ಯ, ಚಿಕ್ಕಪ್ಪ ನೀವ್ ಹೇಳ್ದಂಗೆ ಬಂದು ಹೇಳಿದ್ರು, ಅವ್ರು ಹೇಳದಿಲ್ಲ ಸತ್ಯ. ನೋಡದೇನೆ, ನಿನ್ನ ಮಗ ಮಾಡಿದ ದ್ರೋಹನ ಇವನಿಗೆ ಬದಲಾಗಿ ಒಂದು ನಾಯಿನ ಸಾಕಿದ್ರೆ ಎಷ್ಟೋ ನಿಯತ್ತಿಂದ ಇರ್ತಿತ್ತು, ಅದಕ್ಕಿಂತ ಕಡೆ ಹಾಕ್ಬಿಟ್ಟ. ಇವತ್ತಿಗೆ ನನ್ನ ನಿಮ್ಮ ಸಂಬಂಧ ತೀರೋಯ್ತು. ನೀನ್ ನನ್ನ ಹೆಂಡತಿಯಲ್ಲ, ಇವನ್ ನನ್ನ ಮಗ ಅಲ್ಲ, ಇಲ್ಲಿಗೆ ನನ್ನ ನಿಮ್ಮ ಸಂಬಂಧ ಕಿತ್ತೋಯ್ತು. ನನಗೆ ಗೊತ್ತಿದೆ ನಿನ್ನೆ ನಿಮ್ ತಂದೆ ಆಡಿದ ಮಾತಿಂದ ನಿನಗೆಷ್ಟು ನೋವಾಗಿದೆ ಅಂತ. ದಯವಿಟ್ಟು ಸಮಾಧಾನ ತಂದ್ಕೋ. ಮಧು, ಇದು ನನ್ನ ವಿಚಾರ ಆಗಿದ್ರೆ ಪರವಾಗಿಲ್ಲ, ಇದು ನಮ್ಮ ಅಪ್ಪ ಅಮ್ಮನ ವಿಚಾರ, ಅವರಿಬ್ರು ಎರಡು ದೇಹ ಒಂದು ಆತ್ಮ ಇದ್ದಂಗೆ. ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೆ ನಿನ್ ತಲೆ? ನೀನ್ ಇರೋರ್ಗೂ ಏನು ನೆಟ್ಕಾಗಲ್ಲ, ನಾನು ಕೆಲಸ ಹೇಳ್ತೀನಿ ಮಾಡ್ತೀಯ? ವಾಪಸ್ ಮನೆಗೆ ಹೋಗುದ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳು, ಕೇಳ್ತೀನಿ. ಸರಿ, ಹಂಗಾದ್ರೆ ಬಾವಿ ಬಿದ್ದು ಸಾಯಿ ನೀ. ಅಷ್ಟೇ ತಾನೇ? ಅಯ್ಯೋ ತಮಾಷೆಗೆ ಅಂದ್ರೆ ನಿಜವಾಗ್ಲೂ ಬಿದ್ದೋಗ್ಬಿಟ್ಟಲ್ಲ. ಅಯ್ಯಯ್ಯೋ ಎದೆ ಮೇಲೆ ಕಲ್ಲಾಕ್ ಸುಡೋಗ್ಬಿಟ್ಟಪ್ಪ ನಾರಾಯಣ. ಅಯ್ಯಯ್ಯೋ ಪ್ರೀತಿ ದೋಸಕ್ ಹೋಗಿ ಹೋಗಿ ಹಾಕ್ಸ್ಕೊಂಡ್ಬಿಟ್ಲೆ. ಬನು 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 ಬನು. ಡೌ ಮಾಡಕ್ಕೂ ಲಿಮಿಟ್ ಬೇಡವಾ ಅಪ್ಪ? ಶಿವಬಿಟ್ಟು ಅನ್ಕೊಂಡ್ರೆ ನನಗೆ ಆಟ ಆಡಿಸ್ಕೊಳ್ಳೋದ್ರೆ ಬಾಯಿ ಮಣ್ಣಾಗ ಉತ್ತಿದ್ರೆ ಗುಂಡಿಗೆ ಬಾಯಿ ಬಂದ್ಬಿಟ್ಟಿತ್ತು. ನಾನ್ ನೀರಿಗೆ ಬಿದ್ರೆ ನೀನ್ ಯಾಕೆ ಬಿದ್ದೆ? ನಾನ್ ಹಂಗ್ ಡೈಲಾಗ್ ಬಿಟ್ರೆ ನೀನ್ ಎದ್ರಕೊಂಡು ಊರ್ ಬಿಟ್ಟು ಹೋಯ್ತು ಅನ್ಕೊಂಡಿದ್ದೆ. ನನ್ನಿಂದ ಏನ್ ತೊಂದ್ರೆ ಆಗಿದೆ ಈಗ? ಸಾಲ್ದ ಸಾಲ್ದ ಈಗ ಆಗಿದ್ದು, ನಿನ್ ಮದುವೆ ಮನೆ ಬಂದು ಮದ್ವೆ ನಿಲ್ಸಿದ್ದೀನಿ ತಾನೇ ಈ ರಾತ ಅಂತ ಆಗಿದ್ದು. ಇಲ್ಲ, ಆ ಪೆದ್ದಿನ ಮದ್ವೆ ಮಾಡ್ಕೊಂಡಿದ್ರೆ ನಿನಗೂ ಹುಚ್ಚ ಹಿಡಿತಿತ್ತು. ಹಿಡಿದಿದ್ರು ಪರವಾಗಿಲ್ಲ, ನಮ್ಮ ಅಪ್ಪ ನಮ್ಮ ಅಮ್ಮ ನಿಮ್ದೇ ಬದುಕ್ತಾ ಇದ್ರು. ನೀನ್ ಏನ್ ತಿಳ್ಕೊಂಡಿದ್ಯಾ, ನನಗ ಅವ್ರ ಬಗ್ಗೆ ಚಿಂತೆ ಇಲ್ಲ ಅಂತನ? ಇಲ್ ನೋಡು, ನಾನೇ ನಿಮ್ಮಪ್ಪನ ಹತ್ರ ಹೋಗಿ ನಿನ್ನ ನಿಮ್ಮಪ್ಪನು ಒಂದು ಮಾಡಿ ನಿಮ್ ಬಾಣ್ಣಿಂದ ದೂರ ಹೋಗಿ ಈ ವಿಷ ಕುಡಿಯೋಣ ಅಂತ ನಿರ್ಧಾರ ಮಾಡಿದ್ದೆ. ಇಲ್ಲ ಮಗು, ನೀನ್ ಸಾಯ್ಬಾರ್ದು, ನೀನ್ ಸಾಯ್ಬಾರ್ದು. ಓ
ನಮಸ್ಕಾರ ಪಂಡಿತ್ರೆ, ಬನ್ನಿ ಬನ್ನಿ. ನಮಸ್ಕಾರ. ಏನು ಹೇಳಿ ಕಳಿಸಿದ್ರಂತೆ, ಮೈಗೆ ಹುಷಾರಿಲ್ವೇ? ಅಯ್ಯೋ ಅಯ್ಯೋ, ನನ್ನ ಮೈಗೇನು ಆಗಿಲ್ಲ, ನಿಮ್ಮಿಂದ ಒಂದು ವಿಷಯ ತಿಳ್ಕೋಬೇಕು ಅದಕ್ಕೆ ಕರೆಸ್ತೆ. ಏನ್ ವಿಷಯ ಹೇಳಿ. ಯಾರಾದ್ರೂ ಈ ವಿಷಯನ ಕುಡಿದ್ರೆ ಅವ್ರನ್ನ ಎಷ್ಟು ಗಂಟೆ ಒಳಗೆ ಬದುಕಿಸ್ಬೋದು? ಒಂದ್ ಗಂಟೆ ಒಳಗಡೆ ಔಷಧಿ ಕೊಡ್ಲಿಲ್ಲ ಅಂದ್ರೆ ಉಳಿಸೋದು ಕಷ್ಟ. ಅಂದ್ರೆ ಮುಕ್ಕಾಲು ಗಂಟೆ ಒಳಗಡೆ ಔಷಧಿ ಕೊಟ್ರೆ ಉಳಿಸ್ಬೋದಾ? ಹಾ, ಆದ್ರೆ ವಿಷ ಕುಡಿದಿರೋರು ಯಾರೀಗ? ಈಗ ಯಾರು ಕುಡ್ದಿಲ್ಲ, ಇನ್ ಮುಂದೆ ಕುಡಿತಾರೆ. ನೀವ್ ಹೇಳಿದ್ಮೇಲೆ ಮುಗೀತು. ನನ್ ಮಗಳು ಮನೋರಿ, ನನ್ನ ಮಗಳಿಗೆ ಏನೋ ಆಗೋಗ್ಬಿಟ್ಟಿದೆ. ಮನೋರಿ ನಾನು ಸಂತೆಯಿಂದ ವಾಪಸ್ ಬರ್ತಾ ಇದ್ದೆ, ರಸ್ತೆಯಲ್ಲಿ ಹುಡುಗಿ ಜ್ಞಾನ ತಪ್ಪಿದ್ದು, ಪಕ್ಕದಲ್ಲಿ ವಿಷ ಬಟ್ಟಲು ಬಿದ್ದಿತ್ತು, ಗಾಬರಿ ಆಗೋಯ್ತು, ಅದಕ್ಕೆ ಎತ್ಕೊಂಡ್ ವಿಷ ಕೊಡ್ಬಿಟ್ಟಿದ್ದಾರ. ಅಲ್ಲ, ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದ್ ಬಿಟ್ಟು ಇಲ್ಲಿಗೆ ಯಾಕೆ ಎತ್ಕೊಂಡ್ಬಂದೆ? ಡಾಕ್ಟರ್ ಕರ್ಕೊಂಬರಕ್ಕೆ ಅಮಾಸೆ ಕಳ್ಸಿದ್ ನಾನೇ. ಅಗೋ, ಪಂಡಿತರು ಬಂದೇ ಬಿಟ್ರು. ವಿಷ ಕುಡ್ದು ಅರ್ಧ ಗಂಟೆ ಆಗಿದೆ, ಜೀವಕ್ಕೇನು ಅಪಾಯ ಇಲ್ಲ. ಈ ಔಷಧಿ ಕೊಟ್ರೆ ಎಲ್ಲ ಸರಿ. ಪಂಡಿತರೆ, ಔಷಧಿ ಕೊಡ್ಬೇಡಿ, ನಿಲ್ಲಿಸ್ರಿ. ಏಯ್, ಏನಯ್ಯ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ಎಲ್ಲ ನಿನ್ನಿಂದಲೇ. ನನ್ನ ಮಗಳು ವಿಷ ಕುಡ್ದು ಸಾಯಂಕ ಆಗಿದ್ದು, ಅವಳು ಮದುವೆ ನಿಲ್ಸಿ ಅವಳು ಬಾಳೆ ಹಾಳು ಮಾಡ್ಬಿಟ್ಟೆ ನೀನು. ದೇವ್ರಂತ ನಮ್ ದೊಡ್ಡಪ್ಪನಿಗೆ ನನ್ನ ಮಾತಂದೆ. ಹುಷಾರ್ಲೇ, ಸುಮ್ನಿರ ನೋಡು, ಮೊದ್ಲು ಔಷಧಿ ಕುಡಿಸೋದಕ್ಕೆ ಬಿಡು, ಆಮೇಲೆ ನೀನ್ ನನ್ನ ಏನ್ ಬೇಕಾದ್ರೆ ಬೈ. ಬಾವ, ಒಂದು ಷರತ್ತಿನ ಮೇಲೆ ಒಪ್ಕೋತೀನಿ. ಈಗಿಂದೀಗ್ಲೇ ನಿನ್ ಮಗ ರಾಜನ್ ಕರೆಸಿ, ನನ್ ಮಗಳು ಕುತ್ತಿಗೆ ತಾಳಿ ಕಳಿಸು. ನೋಡಿ, ಹುಡುಗಿ ಆರೋಗ್ಯ ಹಾಳಾಗ್ತಾ ಇದೆ, ಬೇಗ ಔಷಧಿ ಕೊಡದಿದ್ರೆ ಪ್ರಾಣ ಉಳಿಯೋಲ್ಲ. ಸಾಯ್ಲಿ, ನನ್ ಮಗಳು ಬದುಕಿದ್ದು ಏನ್ ಮಾಡ್ಬೇಕು? ರಾಮಣ್ಣ, ನಿನ್ ಮಗಳು ಮದುವೆ ಮಾಡಿಸ್ಬೇಕು ಅಷ್ಟೇ ತಾನೆ. ನನ್ ಮಗ ಅಮಾಸೆ ಜೊತೆ ಮಾಡಿಸಿವೆ ಅಂತೆ, ಮೊದಲು ಔಷಧಿ ಕೊಡಕ್ ಕೇಳ. ಯಾರು ಇವನ್ ಜೊತೆ? ಇದಕ್ಕಿಂತ ನನ್ ಮಗಳು ಸಾಯೋದ ಮೇಲೆ. ನೋಡ್ರಿ, ಹುಡುಗಿ ಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಅಲ್ಲೇಕಾಯ್ ಪಂಡಿತ, ಇವಳಪ್ಪ ನಾನ್ ಹೇಳ್ತಾ ಇದೀನಿ, ಔಷಧಿ ಕುಡಿಸ್ಕೊಡ್ದು ಕುಡಿಸಿದೆ. ಅಲ್ವ ರಾಮಣ್ಣ, ನಮ್ಮ ಅಮಾಸೆ ಯಾವ್ದ್ರಲ್ಲಿ ಕಡಿಮೆ ಆಗಿದನು? ಆ ವಿಶ್ವಾಸ ಘಾತಕ ರಾಜನಿಗಿಂತೂ ಸಾವಿರ ಪಾಲು ಮೇಲು ಕಣೋ. ಅವನು ರಾಮಣ್ಣ, ಸ್ವಂತ ಮಗನಿಗಿಂತ ಹೆಚ್ಚಾಗಿ ಸಾಕಿದ ತಂದೆನೇ ಕೇರ್ ಮಾಡಿದ ಯಾವುದೋ ಹುಡುಗಿಯಿಂದ ಓಡೋಗ್ಬಿಟ್ಟ, ವಾನ್ಕಿನ ವಿಡಿಯ ಮೇಲ್ಕದ. ಓ, ಅವನ ತಲೆ ಮೇಲೆ ನಮ್ ದೊಡ್ಡಪ್ಪನ ಕೈ ಇತ್ತು, ಬೀದಿಲಿ ಬಿದ್ದಿದ್ದು ಪಟೇಲ ಆದ. ಹಂಗೆ ನಮ್ಮ ಅಮಾಸೆ ತಲೆ ಮೇಲೂ ನಮ್ ದೊಡ್ಡಪ್ಪ ಕೈ ಇಟ್ರೆ ಇವನು ಪಟೇಲ ಆಗೇ ಆಗ್ತಾನೆ. ಓ, ಆಗ್ತಾನೆ ಆಗ್ತಾನೆ. ಆದ್ರೂ ನಿಜವಾದ ವಾರಸ್ದಾರ ಯಾವತ್ತಿದ್ರು ರಾಜನೇ ತಾನೆ. ವಾರಸ್ದಾರ ಮುಂದಿನ ಶುಕ್ರವಾರ ನೋಡ್ತಾ ಇರು, ಊರು ಜನರ ಮುಂದೆ ಅಮಾಸೆನ ನಾನ್ ದತ್ತು ತಗೋತೀನಿ. ಮದುವೆಲ್ಲಾದ ಅನಾಹುತ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಈಗ ನನ್ನ ಹೆಂಡತಿ ಮಗ ನನ್ನಿಂದ ದೂರ ಆಗಿದ್ದಾರೆ. ಅದಕ್ಕಾಗಿ ನನ್ನ ತಮ್ಮನ ಮಗ ಅಮಾಸೆನ ದತ್ತು ತಗೊಂಡು ನನ್ನ ತಂಗಿ ಮಗಳು ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ಕೇಳಿ ಸತ್ಯನ? ಯಾಕೆ ಸುಮ್ಮನೆ ಇದ್ದೀರಿ? ಜವಾಬ್ ಕೊಡಿ. ಹೌದು ಬೇಷ್, ನನ್ನ ಹೊಟ್ಟೆಲಿ ಹುಟ್ಟದೇ ಇದ್ರು ನಮ್ಮನ್ನೇ ಅಪ್ಪ ಅಮ್ಮ ಅಂತ ನಂಬ್ಕೊಂಡಿರೋ ನಮ್ಮ ಮಗನ ಜಾಗದಲ್ಲಿ ಬೇರೆ ಅವನ್ನ ತರ್ತಾ ಇದ್ದೀರಾ? ತಾನು ಅನಾಥ ಅಂತ ಗೊತ್ತಾದ ಮೇಲೂ ತನ್ನ ಹೆತ್ತ ತಂದೆ ತಾಯಿ ಯಾರು ಅಂತ ಕೂಡ ತಿಳ್ಕೊಳ್ಳೋಕೂ ಇಷ್ಟಪಡದೆ ನಮ್ಮನ್ನೇ ಅಪ್ಪ ಅಮ್ಮ ಅಂತ ಪೂಜಿಸ್ತಾ ಇರೋ ನಮ್ಮ ಮಗನಿಗೆ ದ್ರೋಹ ಬಗೀತೀರಾ? ಹಾಗಾದ್ರೆ ನನ್ನ ನಿರ್ಧಾರನೂ ಕೇಳಿ ನೋಡಿ. ನಿಮ್ಮ ವಾರಸದಾರಿಕೆನ ಬೇರೆ ಯಾರಿಗೆ ಬೇಕಾದ್ರೂ ಕೊಟ್ಕೊಳ್ಳಿ, ಆದ್ರೆ ಅಪ್ಪ ಅನ್ನೋ ಹಕ್ಕನ್ನ ಬೇರೆ ಯಾರಿಗಾದ್ರೂ ಕೊಟ್ರೆ ನಿಮ್ ಚಿತಿಗೆ ಕೊಳ್ಳಿ ಕೊಳ್ಳಿ ಇಡೋಕು ಬಿಡಲ್ಲ ನಾನು. ನಿಂತ್ಕೊ. ಎಲ್ಲೋಗಿದಮ್ಮ ಅಪ್ಪನಿಂದ ಜಗಳ ಆಡಕ? ಅಪ್ಪಯ್ಯ ನಮ್ ಶತ್ರು ಅಲ್ಲಮ್ಮ, ಆ ಚಿಕ್ಕಪ್ಪ ಅವನ ಮಗ ನಮ್ ಶತ್ರುಗಳು, ನಮ್ ಜೀವನದಲ್ಲಿ ಅವರು ಚದುರಂಗದ ಆಟ ಆಡ್ತಾವ್ರೆ. ಹೌದು ಮಗ, ಆದ್ರೆ ಇದನ್ನೆಲ್ಲ ನಿಮ್ಮ ಅಪ್ಪನಿಗೆ ಹ್ಯಾಕ್ ಹೇಳಿ? ಅವರಂತೂ ಅವ್ರನ್ನೇ ನಂಬಿಟ್ಟಿದ್ದಾರೆ. ನೀನ್ ಏನು ಯೋಚನೆ ಮಾಡ್ಬೇಡಮ್ಮ, ಸಂಬಂಧಿಕರಾದ್ರೂ ಶತ್ರು ಶತ್ರು ಅಂತ ಕೃಷ್ಣ ಪರಮಾತ್ಮ ಭಾಗವತ ಹೇಳಿದ್ದಿನ ನಾನು ಮರ್ತು ಬಿಟ್ಟಿದ್ದೆ. ಈ ಗ್ರಹಗಳೆಲ್ಲ ಸೇರ್ಕೊಂಡು ಆಕಾಶಕ್ಕೆ ಏಣಿ ಆಗ್ತಾವ್ರೆ, ನಾನು ಅವ್ರನ್ನ ಅಟ್ಟ ತಕೋಬಿಡಲ್ಲ. ಪಟೇಲ್ರೆ, ನಿಜವಾಗ್ಲೂ ಹೇಳ್ತಾ ಇದ್ರಾ ಇಲ್ಲ ಅಮ್ಮನ್ ಸಮಾಧಾನ ಪಡಿಸಕಂಗಂದ್ರ? ಮಧು, ನಿನ್ ಗಂಟು ಬಟ್ಟೆ ಕಟ್ಕೊಂಡು ರೆಡಿಗಿರು, ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಪಟೇಲ್ರೆ, ಈಗ ನಾನು ಏನ್ ಮಾಡ್ಲಿ?
ನಾವ್ ಆಡೋ ನಾಟಕಕ್ಕೆ ಬರ್ತೀವಿ ಹೇಳಿದೆ. ಏನ್ ಮಾಡ್ಕೊಡ್ತೀವ್ರಿ, ಏನ್ ಮಾಡ್ತಾವನು ಅಂತ ಸರಕ್ ಟಪಕ್ ಆಹ ನಾರಾಯಣ, ಈರುಳ್ಳಿ ಇವು ಕಣ್ಣೀರ್ ಅದ್ ಏನ್ ಕನೆಕ್ಷನ್ ಇಟ್ಬಿಡಿದಪ್ಪ, ಹೆಂಗಾದ್ರೂ ಮಾಡಿ ನಮ್ಮ ಅಪ್ಪ ಅಮ್ಮನ್ನ ಒಂದ್ ಮಾಡಂಗ್ ಮಾಡಪ್ಪ ಈರುಳ್ಳಿ. ಮೇಕಪ್ ಚೆಕಿಂಗು ವರ್ಕೌಟ್ ಆಯ್ತು. ಅಪ್ಪಯ್ಯ ಉದಯ್ ಕುಮಾರ್ ಸ್ಟೈಲ್ ಬೇಡ, ರಾಜ್ಕುಮಾರ್ ಸ್ಟೈಲ್ ಮಾಡಣ. ಅಪ್ಪಯ್ಯ ಯಾಕೋ ಬಂದೆ, ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ಕೊಂಬ ಅಂತ ಹೇಳಿ ಕಳ್ಸಿದ್ಲ ನಿಮ್ಮಮ್ಮ? ಇಲ್ಲ ಅಪ್ಪಯ್ಯ, ಹೋಗಕ್ ಮುಂಚೆ ಕಡೇ ಸರಿ ನಿನ್ ಮಖ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಪ್ಪಯ್ಯ. ಯಾಕೆ ಇನ್ ಯಾವತ್ತು ನನ್ನ ಮುಖನೇ ನೋಡಲ್ವ? ಈ ಊರಲ್ಲಿ ಇದ್ರೆ ತಾನೆ ಅಪ್ಪಯ್ಯ ನೋಡಕ್ಕೆ. ಈ ಊರ್ ಬಿಟ್ಟು ಎಲ್ಲ ಹೋಗ್ತೀರಾ? ತಲೆ ಮೇಲೆ ಬಟ್ಟೆ ಹಾಕೊಂಡು ದೇಶಾಂತರ ಹೊರಟಾಯ್ತೀವ ಅಪ್ಪಯ್ಯ. ಅಂಥ ಕರ್ಮ ನಿಮಗೇನ್ರು ಬಂದಿರೋದು? ಶ್ರೀರಾಮಚಂದ್ರರಿಗೆ ವನವಾಸದ ಕರ್ಮ, ಪಾಂಡವರಿಗೆ ಅಜ್ಞಾತ ವಾಸದ ಕರ್ಮ, ನಮಗೆ ನಿಮ್ಮನ್ನ ಬಿಟ್ಟು ಹೋಗೋ ಕರ್ಮ ಅಪ್ಪಯ್ಯ. ಅಪ್ಪಯ್ಯ ಮನ್ಸಿಗೆ ಫೀಲಿಂಗ್ ಆಯ್ತಾಯ್ತ ಅಪ್ಪಯ್ಯ. ಅದಿಗಾತ್ರಿ ಬೇಜಾರು, ಹೋಗ್ ಬನ್ನಿ ಹೋಗ್ ಬನ್ನಿ. ಹೋದ ಮೇಲೆ ಬರೋ ಮಾತೇ ಇಲ್ಲ ಅಪ್ಪಯ್ಯ. ಅಪ್ಪಯ್ಯ ಅಮ್ಮ ಹೋಗಕ್ ಮುಂಚೆ ಒಂದೇ ಒಂದ್ಸಾರಿ ಅದು ಕಡೇ ಸರಿ ನಿನ್ ಮಗ ನೋಡ್ಬೇಕು ಅಂತ ಆಸೆ ಪಡ್ತಾವಳೆ ಅಪ್ಪಯ್ಯ. ಅಪ್ಪಯ್ಯ ಅವಳು ಮೊದ್ಲೆ ಯೋಚನೆ ಮಾಡಿ ಮಾಡಿ ಅವಳು ಎದೇನೋ ಬಂದ್ಬಿಟ್ಟೈತೆ ಅಪ್ಪಯ್ಯ. ಅವಳು ಬಂದ್ರೆ ಯಾವುದೇ ಕಾರಣಕ್ಕೂ ಅವಳು ಮನಸ್ಸನ್ನು ನೋಯಿಸ್ಬೇಡ ಅಪ್ಪಯ್ಯ. ನಾನ್ ಯಾಕೆ ನೋಯಿಸ್ಲಿ, ನೋಯಿಸ್ತಾ ಇರೋದು ನೀನು ನಿಮ್ಮಅಮ್ಮ. ಸರಿ ಸರಿ ಬರೋದ ಕೇಳು. ಅಮ್ಮ ಏನೋ ಬರ್ತಾಳೆ, ಅವಳು ಬಂದ್ರೆ ಅವಳು ಮನಸ್ಸಿಗೆ ಬೇಜಾರು ಮಾಡ್ದಂಗೆ ಈ ಮನೆ ಬೀಗ ಅವಳು ಕೈ ಕೊಟ್ಬಿಟ್ಟು ನೀವು ಮದುವೆ ಆಗಿದ ಮೊದಲನೇ ರಾತ್ರಿ ಸೀರೆ ಉಡಿಸಿ ಅವಳು ಇಷ್ಟವಾಗಿರೋ ಪಿಕ್ಚರ್ ಹಾಡು ಆಡ್ಬಿಟ್ಟು ಕಳಿಸ್ಬಿಡಪ್ಪಯ್ಯ. ಯಾವ ಪಿಕ್ಚರು ಯಾವ ಹಾಡು ಒಂದು ನೆನಪಿಲ್ಲ ನಂಗೆ. ಮೆಲ್ಲು ಸಿರಿ ಅಪ್ಪಯ್ಯ, ಟಿಕೆಟ್ ಬುಕ್ ಮಾಡಕ್ ರೈಲ್ವೆ ಸ್ಟೇಷನ್ ಹೋಗ್ಬೇಕು, ಸ್ಟೇಷನ್ ತುಂಬಾನೇ ದೂರ. ಮೋಟರ್ ಬೈಕ್ ತಗೊಂಡೋಗ್ಲ ಅಪ್ಪಯ್ಯ? ತಗೊಂಡೋಗ. ವರ್ಕೌಟ್ ಆಗೋಯ್ತು, ಮನಿ ಆಡಿ ಇರುಡಿ, ದೇಶನ ಅಲ್ಲಾಡ್ತದ್ರೆ ನಮ್ಮ ಅಪ್ಪನ ಅಲ್ಲಾಡ್ಸೋ ದೊಡ್ಡ ಶಾನ. ಏನಾ ಅಪ್ಪಯ್ಯ ನೋಡಕ್ ಹೋಗಿದ್ದಮ್ಮ? ಹೌದಾ, ಏನಂದ್ರೆ? ಅಯ್ಯೋ ಹೇಳಕ್ ಒಂದ ಎರಡ, ನಿನ್ ನೆನಪಲ್ಲೇ ಕೊರಗ್ತಾವ್ರಮ್ಮ. ಹೌದೇನಾ? ನೀ ಮದ್ವೆ ಆದಾಗಿಂದ ಹಿಡಿದು ಮದ್ವೆ ಆಗಿ ಮೊದಲೇ ಸಿನಿಮಾ ನೋಡಿರಲ್ಲ ಅಲ್ಲಿ ಗಟ್ಟನು ಹೇಳ್ಬಿಟ್ಟಮ್ಮ, ಹಂಗೆ ಯಾವ ಹಾಡು ಹೇಳ್ಬಿಟ್ಟ ಕಣಮ್ಮ. ಯಾವ ಹಾಡು ಹೇಳಿದ್ರು? ಮೆಲ್ಲು ಸಿರಿ ಸವಿಗಾನ ಅಂತ ಹೇಳ್ಬಿಟ್ಟಮ್ಮ. ಆಮೇಲೆ ಅಯ್ಯೋ ಫೀಲಿಂಗ್ ಹೇಳ್ತಾ ಇದ್ಯಾ? ಆಮೇಲೆ ನನ್ಗೂ ಸಿಟ್ ಬಂದ್ಬಿಡ್ತು. ಆಮೇಲೆ ಅಪ್ಪ ಏನ್ ಕೇಳ್ದೆ ಅಲ್ಲ ಕಣಪ್ಪಯ್ಯ, ನಾನೇನಾದ್ರೂ ನಿನ್ ರಕ್ತ ಆಗಿದ್ರೆ ನಿನಗೆ ಮಾಡ್ತಿದ್ದ ಅಂದ್ಬಿಟ್ಟೆ. ಆಮೇಲೆ ಅದಕ್ಕೆ ಗೊಳ್ಳು ಅಂತ ಹತ್ಬಿಟ್ಟೆ ಕಣಮ್ಮ. ಆಮೇಲೆ ನಾನು ಗೊಳ್ಳು ಅಂತ ಹತ್ಬಿಟ್ಟೆ ಕಣಮ್ಮ. ಆಮೇಲೆ ಆಮೇಲೆ ನನ್ನ ಹೆಂಡ್ರ ಕೈಯಿಂದ ಊಟ ಮಾಡ್ಬೇಕು, ನಿಮ್ಮ ಅಮ್ಮನ್ಗೆ ಪೆಟ್ಟಿಗೆ ಸಮೇತ ಬಾ ಅಂತ ಹೇಳ್ಬಿಡು ಅಂತ ಹೇಳ್ದ. ಬೇಗ ಕಳ್ಸ್ಕೊಂಬಿಡಮ್ಮ. ಹೋಗು ಅಂತೇನೋ ಕಣಮ್ಮ. ಅಲ್ಲಿ ಹೋದಾಗ ಅಪ್ಪನ ಮನ್ಸಲ್ಲಿ ಎಷ್ಟೇ ಆಸೆ ಇದ್ರು ಮ್ಯಾಲ್ಗಡೆ ಕೋಪ ಇದ್ದಂಗೆ ಡೌ ಮಾಡ್ತಾನೆ. ನೀನು ಒಂದ್ ಅರ್ಧ ಕೆಜಿ ಮೇಂಟೈನ್ ಮಾಡು. ಹೆಂಗಿದ್ರು ಹೋಯ್ತಲ್ಲ ಮದುವೆ ಹೆಣ್ಣಂಗ್ ಸಿಂಗಾರ ಮಾಡ್ಕೊಂಡು ಆ ವಾರ್ಡ್ದಂಗ್ ನಾಪಕ ಮಾಡ್ಕೊಬಿಡು. ಆಹಾ ಒಂದಿನ ಸೀನು ಶಂಕರ್ ಗುರು ಚಿತ್ರದಲ್ಲಿ ರಾಜ್ಕುಮಾರ್ ಕಾಂಚನ ಅವರ ಟೆಲಿಫೋನ್. ಚೆಲ್ಲುವೆಯ ನೋಟ ಚೆನ್ನ ಅಪ್ಪಯ್ಯ ನೋಡಿ ಮತ್ತೆ ವಾಪಸ್ ಬಂದ್ಬಿಟ್ಟವನೆ. ನನಗೆ ಯಾಕೋ ಭಯ ಆಗ್ತಾ ಇದೆ, ಇವನ್ ನೋಡಿದ್ರೆ ಮತ್ತೆ ನೋಡಿನ ಮನೇನೆ ಸುರಿಸ್ತಾ ಅವನೆ. ಗೌಡ್ರು ಅಮಾಸೆನ ದತ್ತುಗ್ ತಗೊಂಡ್ರೆ ಅವ್ರ ಆಸ್ತಿನೆಲ್ಲ ನುಂಗಿ ನೀರ್ ಕುಡಿಬೋದು ಅಂತ ಪ್ಲಾನ್ ಮಾಡಿದ್ರೆ ಅಲ್ವಾ? ನಿಮ್ಮ ಕಂತ್ರಿ ಬುದ್ಧಿ ನನಗ್ ಗೊತ್ತಿಲ್ವಾ? ನಾನೇ ಗೌಡ್ರಿಗೆ ಹೇಳ್ದೆ ಅವನ್ನೇನಾದ್ರೂ ದತ್ತುಗ್ ತಗೊಂಡ್ಬಿಟ್ರೆ ನಿಮ್ಮ ಮನೆನೆಲ್ಲ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾರೆ ಬ್ಯಾಡಿ ಅಂತ ನಾನೇ ಹೇಳಿ ತಡೆದಿದ್ದು. ಅರ್ಥ ಮಾಡ್ಕೊಂಡ್ರು ಪಟೇಲ್ರಿಗೆ ಜೈ ಪಟೇಲ್ರೆ. ಹೋಯ್ತು ನಮ್ ಪ್ಲಾನ್ ಎಲ್ಲ ಒಳ್ಳೆ ಹುಣ್ಸ್ಕೊಂಡ್ ತೊಳೆದಂಗ ಹೋಯ್ತು. ನೀನೇನು ಯೋಚನೆ ಮಾಡಬೇಡ ಮಗನೇ, ನಾನು ಅಷ್ಟು ಸೀರಿಯಸ್ ಆಗಿ ಸೋಲಕ್ ಕೊಡೋನಲ್ಲ. ಆ ರಾಜನ ಹೆಣ ಉರುಳಿಸ ಉರುಳಿಸ್ತೀನಿ, ಅಮಾಸನ ದತ್ತು ತಗೊಳಗ್ ಮಾಡೇ ಮಾಡ್ತೀನಿ. ನೀ ಏನು ಹೆದರ್ಕೋಬೇಡ, ಒಂದ್ ಕೆಲಸ ಮಾಡು, ಅಲ್ಲಿ ಹೋಗಿ ಏನ್ ಹಿಡಿತೈತೆ ಅಂತ ನೋಡ್ಕೊಂಬ ಹೋಗು ಹೋಗು. Thank you.
ನೋಡಿ ನೋಡಿ, ಹೆಂಡತಿ ಮಗ ಕಣ್ಣು ಕಾಣಿಸ್ಲಿಲ್ಲ ಅಂತ ಅದ ಹೇಗೆ ಸ್ವರ್ಗ ಹೋಗಿದ್ದೀರಾ? ನಾನೇನು ಸ್ವರ್ಗ ಹೋಗಿಲ್ಲ, ಗುಂಡು ಗುಂಡ್ಗೆ ಇದ್ದೀನಿ. ಹಾ, ಇದ್ದೀರಾ ಇದ್ದೀರಾ. ನಾನು ನಿಮ್ ಕೈಯಲ್ಲಿ ತಾಳಿ ಬೊಟ್ಟು ಕಟ್ಟಿಸ್ಕೊಂಡಾಗಿಂದ ನೋಡ್ತಾನೆ ಇದ್ದೀನಿ ನಿಮ್ ಭಾರನ ನಿಮ್ ಆರೋಗ್ಯನ. ನನ್ನ ಆರೋಗ್ಯಕ್ಕೆ ಏನಾಗಿದೆ ನೋಡಿದ್ರೆ ಗೊತ್ತಾಗಲ್ವಾ? ಹೆಂಡತಿ ಮಗ ಕಣ್ಣು ಕಾಣಿಸ್ಲಿಲ್ಲ ಅಂತ ಕೊರಗಿ ಕೊರಗಿ ಸ್ವರ್ಗ ಹೋಗಿರೋದು ನನಗೆ ಕಾಣಿಸ್ತಾ ಇದೆ. ಸರಿ, ಅದಕ್ಕೇನೀಗ? ನನ್ ಕೈಯಾರ ಅಡಿಗೆ ಮಾಡಿ ಬಡಿಸ್ತೀನಿ, ನಾಲ್ಕು ತುತ್ತು ನುಂಗ್ರಿ, ಎಲ್ಲ ಸರಿ ಹೋಗುತ್ತೆ. ನನ್ಗೇನು ಬೇಡ. ಅವಳ ಮದ್ದೆ ಯೋಚನೆ ಮಾಡಿ ಮಾಡಿ ಅವಳು ಎದೇನೋ ಬಂದ್ಬಿಟ್ಟೈತೆ ಅಪ್ಪಯ್ಯ. ಅವಳು ಬಂದ್ರೆ ಯಾವುದೇ ಕಾರಣಕ್ಕೂ ಅವಳು ಮನಸ್ಸನ್ನು ನೋಯಿಸ್ಬೇಡ ಅಪ್ಪಯ್ಯ. ಸರಿ ಸರಿ, ಬಂದ್ ಕೆಲಸ ಮುಗಿಸ್ಕೊಂಡು ಹೋಗು. ಈಗ ತಾನೇ ಸೇವೆ ಶುರು ಆಗ್ತಾ ಇದೆ, ಅಷ್ಟು ಬೇಗ ಮುಗಿದೋಗುತ್ತಾ? ಯಜಮಾನ್ರೆ, ಆನ್ನಿ ಊಟ ತಿನ್ನಿಸ್ತೀನಿ. ಲೇಲೇ, ನಾನೇನು ಸಣ್ಣ ಮಗ ಏನೇ ಬಾಯ್ತು ತಿನ್ನೋದಕ್ಕೆ? ಆಗಲ್ಲ, ಹೋಗ ಹೋಗ. ನೋಡಿ, ಊಟದ ವಿಷಯದಲ್ಲಿ ಗಂಡ ಆದ್ರೂ ಸರಿನೆ, ಮಗ ಆದ್ರೂ ಸರಿನೆ, ಒಂದೇ ತರ ನೋಡಿ. ಏನ ಮದುವೆ ಸೀರೆ ಉಟ್ಕೋಬೇಕು ಅಂತ ಆಸೆ ಪಟ್ಟಿ ಅಂತೆ, ತೆಗೆದುಟ್ಕೋ. ಅಪ್ಪಯ್ಯ ಅಪ್ಪಯ್ಯ ಅಪ್ಪಯ್ಯ, ಹೋಯ್ತು ಹೋಯ್ತು, ಎಲ್ಲ ಮುಗಿದೋಯ್ತು. ಏನಾಯ್ತಲ್ಲ, ಯಾಕೆ ಅಳ್ತಾ ಇದೀಯಾ? ಅಲ್ಲಿ ದೊಡ್ಡಮ್ಮ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಮಗನೆ, ನರಿ ಬುದ್ಧಿ ಏನು ಕೆಲಸ ಮಾಡಲಿಲ್ಲ. ನಾಯಿ ತರ ಮೇಲ್ ಬಿದ್ದೆ ಕಚ್ಚಬೇಕು. ಏನು, ಅವನು ದೊಡ್ಡೇಗೌಡನ ಕೊಲೆ ಮಾಡ್ತಾನ? ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ಇನ್ಸ್ಪೆಕ್ಟರ್, ನಮ್ ದೊಡ್ಡಪ್ಪನ ಹತ್ರ ಬೇಕಾದಷ್ಟು ಆಸ್ತಿ ಇದೆ. ಅವರು ನಾಳೆ ನನ್ನ ತಮ್ಮ ಅಮಾವಾಸ್ಯನ ದತ್ತು ತಗೊಂತ ಇದ್ದಾರೆ. ಆಸ್ತಿ ಎಲ್ಲ ಕೈ ಬಿಟ್ಟು ಹೋಗುತ್ತಲ್ಲ ಅನ್ನೋ ಹೊಟ್ಟೆವರಿಗೆ ಆ ರಾಜ ಸುಮ್ನೆ ಇರ್ತಾನ ಹೇಳಿ? ಏನಾದ್ರೂ ಮಾಡೇ ಮಾಡ್ತಾನೆ. ಇನ್ನೇನೋ ಮಾಡ್ತಾನೆ, ನಮ್ಮ ಅಣ್ಣಂದೋ ಇಲ್ಲ ಅಮಾವಾಸ್ಯದೋ ಪ್ರಾಣ ತೆಗಿತಾನ ಅಷ್ಟೇ. ನೀವೇನು ಹೆದರ್ಕೋಬೇಡಿ, ನಾನೆಲ್ಲ ನೋಡ್ಕೋತೀನಿ. ಗೌಡ್ರೆ, ನಿಮ್ಮನ್ನು ಮದುವೆ ಆಗೋಕೆ ಪುಣ್ಯ ಮಾಡಿದ್ದೀನಿ. ಏಳೇಳು ಜನ್ಮಕ್ಕೂ ನಿಮ್ ಹೆಂಡತಿಯಾಗಿ ಇರ್ಬೇಕು ಅಂತ ಆಸೆ ಪಡ್ತೀನಿ. ಏಳೇಳು ಜನ್ಮದ ಕತೆ ಹಂಗಿರ್ಲಿ, ಈ ಜನ್ಮದ ಹೇಳು. ತಾಯಿ ಮಗ ಎಲ್ಲೋ ಹೋಗ್ತೀವಿ ಅಂದ್ರೆ ಹೋಗಲ್ವೋ? ಆ ಏನಂದ್ರಿ, ನಾವೆಲ್ಲಿಗೆ ಹೋಗೋಣ ನಮ್ದೇವ್ರನ್ನ ಬಿಟ್ಟು? ನೋಡ್ದೇನ್ಲ ಮಗ, ಮುದಿಗೌಡ ಈ ವಯಸ್ಸಿನಾಗ ಹೆಂಡ್ರ ಹತ್ರ ಹೆಂಗ್ ಸರಸ ಆಡ್ತಾವನೆ? ಏನ್ ದೊಡ್ಡೇಗೌಡ, ಇದ್ದಕ್ಕಿದ್ದಂಗೆ ಹೆಂಡತಿ ಮಗನ ಮೇಲೆ ಪ್ರೀತಿ ಉಟ್ಬಿಡ್ತೇನು? ಎಷ್ಟು ದುರಹಂಕಾರ ನಿನ್ಗೆ, ಗೌಡ್ರನ ಹೆಸರಿಡಕ್ ಹೋಗ್ತೀಯೇನೋ? ಏಯ್, ಬಾಯಿ ಮುಚ್ಕೊಂಡು ಸುಮ್ಕೆ ಬಿದ್ದಿರೆ ಮುದ್ಕೆ. ಏನಾಯ್ತರೋ ನಿಮ್ಗೆ, ಹಿಂಗ್ ಮಾತಾಡ್ತಾ ಇದ್ದೀರಿ? ತಲೆ ಗೆಲೆ ಕೆಟ್ಟಿದೀವ ಹೆಂಗೆ? ಹೌದಾ, ತಲೆ ಕೆಡಿಸೋ ನೀನು? ನನ್ ಮಗನ್ ದತ್ತು ತಗತೇನೆ ಅಂತ ಹೇಳಿ ಈಗ ಮಾತಾಡ್ತಾ ಇದೀಯಾ? ಮಾತಿಗೆ ತಪ್ತಾ ಇದ್ದೀನಿ ಅಂತ ನಿಮ್ಗೆ ಯಾರೋ ಹೇಳಿದ್ದು? ನೀವ್ ಆಡ್ತಾರ ನಾಟಕ ನನಗೆ ಗೊತ್ತು, ನಾವೇನ್ ಸೀದಾಗ ಹೂವ ಇಟ್ಕೊಂಡಿಲ್ಲ. ದಿಕ್ಕು ದೆಸೆ ಹೇಳ್ತಾರೆ ಪರದೇಶ ನನ್ ಮಗನಿಗೆ ಆಸ್ತಿ ಬರೀತಿಯಾ? ಅವನಿಗೆ ಏನಾಯ್ತು ಆಸ್ತಿ ಮೇಲೆ ಹಕ್ಕು? ನಾವು ನಿನ್ ರಕ್ಷ ಸಂಬಂಧಿಕರು, ನಮ್ಗಾಯ್ತು ಆಸ್ತಿ ಮೇಲೆ ಹಕ್ಕು? ಇಷ್ಟು ದಿವಸ ನಮ್ ಮುಂದೆ ತಗ್ಗಿ ಬಗ್ಗಿ ನಾಯಿ ತರ ಬಾಲ ಮುದ್ರಿಕೊಂಡಿದ್ದವರು ಇವತ್ತು ಊಸರ ಮೇಲೆ ತರ ಬಣ್ಣ ಬದಲಾಯಿಸ್ತೀರಾ? ಬಣ್ಣ ಬದಲಾಯಿಸ್ಲಿಲ್ಲ ಅಂದ್ರೆ ಬದುಕಕ್ ಆಯ್ಕಿಲ್ಲ. ಬದುಕೋಕ್ ಆಗ್ಲಿಲ್ಲ ಅಂತಂದ್ರೆ ಯಾವ್ದಾದ್ರು ಕೆರೆಗೋ ಬಾವಿಗೋ ಬಿದ್ದು ಸಾಯಿರಿ. ಮುದ್ಗೆ, ಸಾಯ್ಬೇಕಾಗಿರೋದು ನಾವಲ್ಲ ನೀವು. ನೀನ್ ಕಿಪ್ಪರ್ ಲಾಕ ಹಾಕಿದ್ರು ನಿನ್ ಮಗನ ದತ್ತಿಗೂ ತಗೊಡಲ್ಲ, ನನ್ನ ಆಸ್ತಿನಲ್ಲಿ ಬಿಡಿಗಾಸು ಕೊಡಲ್ಲ. ಕೊಡಲ್ಲ ಅಂದ್ರೆ ಹೆಂಗ್ ತಗಬೇಕು ಅಂತ ನನಗ್ ಗೊತ್ತು. ನೋಡಿದ್ರ ನೋಡಿದ್ರ ಇವ್ರ ಯೋಗ್ಯತೆ ಏನಂತ? ಈಗ್ಲಾದ್ರೂ ಅರ್ಥ ಆಯ್ತಾ ನಮ್ ಮಗನ ಯೋಗ್ಯತೆ ಏನಂತ? ಅಯ್ಯೋ, ಇವ್ರ ಮಾತೆಲ್ಲ ಕೇಳ್ಕೊಂಡು ನಮ್ ಮಗನ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ನಲ್ಲ ಕಣೆ. ಲೇ ಗಂಗಾ, ನಮ್ ಮಗ ಅಪರಂಜಿ ಕಣೆ, ಅಪರಂಜಿ. ನಿತ್ಕೋ, ಏಯ್, ಕೈಲಿರೋ ಗನ್ನ ಕೆಳಗ್ ಬಿಸಾಕ್. ಮಗ, ಪೊಲೀಸ್ನವ್ರು ಬಂದವ್ರೆ ಅಂತ ಕಾಣಿಸುತ್ತೆ, ನೀನ್ ಇವ್ರನ್ನ ಕರ್ಕೊಂಡು ನಡಿ, ನಾನು ನೋಡ್ಕೊಂಬರ್ತೀನಿ. ನಾನೇನ್ ಮಾಡಿದೆ ಅಂತ ಅರೆಸ್ಟ್ ಮಾಡ್ತಾ ಇದ್ರೆ ಇನ್ಸ್ಪೆಕ್ಟರ್? ರುದ್ರೇಗೌಡರ ಮಗನ ನಿಮ್ಮ ಅಪ್ಪ ದತ್ತಿಗೆ ತಗೋತಾರೆ ಅಂತ ನಿನಗೆ ಸಿಟ್ಟು ಬಂದು ನಿಮ್ಮ ಅಪ್ಪನ ಸಾಯಿಸಕ್ ಹೊರಟಿದ್ಯ ಅಂತ ನಮಗ್ ಚೆನ್ನಾಗ್ ಗೊತ್ತು. ಸುಳ್ಳು, ತಂದೆ ತನ್ನ ಕೊಲ್ಲು ಅಂತ ಕಟ್ಕಲ್ಲ ನಾನು. ನೋಡಿ, ನಮ್ ಚಿಕ್ಕಪ್ಪನಿಂದ ನಮ್ ತಂದೆ ತಾಯಿಗೆ ಆಪತ್ತಿದೆ, ದಯವಿಟ್ಟು ಒಳಗೆ ಹೋಗ್ಬಿಡಿ. ಏಯ್, ಕತೆ ಎಲ್ಲ ಹೇಳ್ಬೇಡ, ನಡಿ ಸ್ಟೇಷನ್ಗೆ. ಅಯ್ಯೋ, ನಿಜವಾಗ್ಲೂ ನಮ್ ತಂದೆ ತಾಯಿ ಆಪತ್ತಲ್ಲಿದ್ದಾರೆ? ದಯವಿಟ್ಟು ನನ್ನ ಮಾತು ನಂಬಿ. ನೋಡ್ರಿ ರುದ್ರೇಗೌಡ್ರೆ, ನೀವು ನಿಮ್ ಅಣ್ಣ ಅತ್ತಿಗೆನ ಕೊಲೆ ಮಾಡಕ್ ನೋಡ್ತಿದ್ದೀರಿ ಅಂತ ಹೇಳ್ತಿದ್ದ ನೀವು? ಶಿವ 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 ಪರಮಾತ್ಮ, ನಾನು ನಮ್ಮಣ್ಣ ರಾಮ ಲಕ್ಷ್ಮಣ ಅಂತ ಹಿಂಗಿದ್ದೀವಿ. ಇನ್ಸ್ಪೆಕ್ಟ್ರೆ,
ಇವನ ಮಾತು ನಂಬೇಡಿ. ಆಸ್ತಿ ಸಿಗಲಿಲ್ಲ ನನ್ನ ಜಿದ್ಗೆ ಇಷ್ಟು ದಿನ ಪ್ರೀತಿ ನೋಡ್ಕೊಂಡು ತಂದೆನ ಹೊಲಕ್ಕೆ ಬಂದಿರೋನು ಇವನು. ಸುಳ್ಳು ಇನ್ಸ್ಪೆಕ್ಟರ್, ನಮ್ಮ ತಂದೆನ ಕರೆಸಿ, ನಮ್ಮ ತಂದೆ ನಿಜ ಅಂದ್ರೆ ನೀವ್ ಏನ್ ಶಿಕ್ಷೆ ಬೇಕಾದ್ರೆ ಕೊಡಿ. ಸರಿ ಇನ್ಸ್ಪೆಕ್ಟರ್, ಇವ್ನು ಹೇಳದಂಗೆ ಆಗ ನಮ್ಮ ಅಣ್ಣ ಕರ್ಕೊಂಡ್ ಬರ್ತೀನಿ, ನೀವೇ ವಿಚಾರಿಸಿ. ಏಯ್, ಹೊರಗಡೆ ಪೊಲೀಸ್ನವ್ರು ಬಂದವ್ರೆ, ಜೊತೆಗೆ ನಿನ್ ಮಗನು ಅವನೇ, ನಿನ್ ನೋಡ್ಬೇಕಂತೆ. ಅಲ್ಲಿ ಏನಾರ ಬಾಲ ಬಿಚ್ಚಕ್ ನೋಡ್ದಿಯೋ ನಿನ್ ಹೆಂಡತಿ ಕತೆ ಹರಿ ಕತನೆ. ಹ್ಞೂ ನಡಿ. ಇನ್ಸ್ಪೆಕ್ಟ್ರೆ ನೀವೇ ಕೇಳಿ. ಏನ್ ಗೌಡ್ರೆ, ನಿಮ್ಮ ತಮ್ಮನಿಂದ ನಿಮಗೇನಾದ್ರೂ ಕಿರುಕುಳ ಇದೆಯಾ? ಇಲ್ಲ. ಹಾಗಾದ್ರೆ ನಿಮ್ ಮಗನಿಂದ ನಿಮಗೆ ಪ್ರಾಣಾಪಾಯ ಇದೆಯಾ? ಹೌದು. ಕೇಳಿದೇನೋ ಬದ್ಮಾಷ್, ಈಗೇನು ಹೇಳ್ತೀಯ? ಸುಳ್ಳು ಇನ್ಸ್ಪೆಕ್ಟರ್, ಒಳಗಡೆ ನಮ್ಮ ಮಸ್ಲ ತಡಿತಾ ಇದೆ, ನಮ್ಮ ಅಪ್ಪ ಎದ್ರುಕೊಂಡ್ಬಿಟ್ಟಿದ್ದಾರೆ, ನಮ್ಮ ಅಮ್ಮನ ಕಲ್ಸಿ ನಿಜ ಗೊತ್ತಾತೆ. ನಡಿಯೋ, ದಯವಿಟ್ಟು ನನ್ನ ಮಕ್ಕಳಿಂದ ಹಾಕಪ್ಪನ್ ಕೂತ್ಕೊಂಡು ಕತೆ ಹೇಳುವಂತೆ. ನಡಿ. ಏಯ್, ನಮ್ಮ ಅಪ್ಪ ಅಮ್ಮನಿಗೆ ಏನಾದ್ರು ಆಯ್ತು ಅಂದ್ರೆ ನೀನು ನಿನ್ ಮಗ ಇಬ್ರು ನಡಿಯಲೇ. ಬೆಂಕಿ ತಗೊಂಬರೋದು ಕೈಯಲ್ಲೇನೋ ಬಗ್ಗಿತು. ದೊಡ್ಡಪ್ಪನ ದೊಡ್ಡಮ್ಮನ ಕುಡ್ಬೇಕಂದ್ರಲ್ಲ ಅದಕ್ಕೆ ಬೆಂಕಿ ಹೆಂಗಾಗತ್ತೆ? ಜೊತಲ್ ಸೀಮನೂ ತಂದೆ. ಭೇಷ್ ಮಗನೇ, ಇಷ್ಟು ವರ್ಷಕ್ಕೆ ಇವತ್ತು ಬುದ್ಧಿಗೆ ಕೆಲಸ ಮಾಡಿದೆ, ಹಚ್ಚ ಬೆಂಕಿನ. ಏನು ಮಾಡ್ತಾ ಇದ್ಯಾ? ಗೊತ್ತು ಆ ಬೇಕಪ್ಪ ನಮ್ಮ ಅಣ್ಣ ಅಂತನೂ ಗೊತ್ತು. ಅಮಾವಾಸ್ಯೆ ಅಮಾವಾಸ್ಯೆ ನನಗಲ್ಲ ನಿನಗೆ, ಅದಕ್ಕೆ ಸೀಮೆನ ಸುರ್ತಿತ್ತು. ಇಷ್ಟ ದಿನ ನೀವ್ ಮಾಡ್ತಾ ಇದ್ದ ಅಳಕ ಕೆಲ್ಸನ ನೋಡ್ತಾ ಬಂದೆ. ದೊಡ್ಡಪ್ಪ, ಇವ್ ನಿಮ್ ತಮ್ಮ ಅಲ್ಲ, ನಿನ್ ಪಾಲಿನ ದೊಡ್ಡ ಶತ್ರು. ನಿನ್ ಲಕ್ಷಾಂತರ ದುಡ್ಡನ್ನ ತಿಂದು ತೇಗಿದ್ದಾರೆ. ಇದನ್ನೆಲ್ಲ ನಾನ್ ಮುಂಚೆನೆ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಧೈರ್ಯ ಸಾಲಿಲ್ಲ. ಇವತ್ತು ದೇವ್ರಂತ ನಿಮ್ಮನ್ನ ಸಾಯಿಸಕ್ ಹೊರಟ್ರಲ್ಲ, ಅದ್ ನನ್ ಕೈಯಲ್ಲಿ ತಡ್ಕೊಳಕ್ ಆಗ್ಲಿಲ್ಲ. ಏಯ್, ನಿನ್ ಚಮಚಾಗಳು ಕೇಳು, ಬಿಚ್ಚು ಬಿಡಕ್ಕೆ ಇಲ್ಲ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ಏನ್ ನೋಡ್ತಿದ್ಯ? ಬಿಚ್ಚ ಬೇಕಪ್ಪ, ಬಿಚ್ಚ ಬಿಚ್ಚ. ಏನಂದೆ? ನಾನು ಮುದುಕಿನ. ಅತ್ತೆ ಮಾವ ಬೇಗ ಬನ್ನಿ, ಬೇಗ ಬೇಗ ಬೇಗ. ಇನ್ಸ್ಪೆಕ್ಟರ್, ನಮ್ ಚಿಕ್ಕಪ್ಪ ತುಂಬಾ ಕೆಟ್ಟವನು, ಆಸ್ತಿಗೋಸ್ಕರ ಅವ್ರನ್ನ ಕೂಡ ಹಾಕಿದಾನೆ. ನನಗೆಲ್ಲ ಗೊತ್ತಿದೆ. ಅಯ್ಯೋ, ಅವ್ರ ಜೀವಕ್ಕೆ ಅಪಾಯ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೆಲ್ಲ ಗೊತ್ತಿದೆ, ನೀನ್ ಬಾಯಿ ಮುಚ್ಕೊಂಡು ಸುಮ್ನೆ ಕೂತ್ಕೊಳ್ಳೋ. ಯಾಕ್ರಿ, ಏನಾಯ್ತು? ಅಳದಲ್ಲಿ ಜೀಪ್ ಇದ್ದು ಎಲ್ಲ ಒದ್ದಾಡ್ತಾರ, ಕಾಪಾಡಿ. ಹೌದಾ? ಸ್ವಲ್ಪ ಹೇಳ್ಕೊಳ್ಳಿ ಇದನ್ನ. ಅಯ್ಯಯ್ಯೋ, ನಿನಗೂ ನಿನ್ ಹೆಂಡತಿಗೂ ಬೆಂಕಿ ಹಚ್ಚಿ ಮನೆಯಾಗೆ ಸುಡ್ಬೇಕು ಅಂತಿದ್ದೆ, ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ನೀರಿನ ಸಾಯಕ್ಕೆ? ಎಲ್ಲರಿಗೂ ಕೈ ಕಾಲು ಕಟ್ಟಿ ಕಾಲುವೆ ಬಿಸಾಕ್ರ. ಅಲ್ಲೋಡಿ, ಬನ್ನಿ ಪಟೇಲ್ ರೇ ಬನ್ನಿ, ನಿಮ್ಮ ಅಮ್ಮ ನಿಮ್ಮ ಅಪ್ಪನ ಉಳಿಸ್ಕೋಬೇಕಾ? ಬನ್ನಿ. ಯಾಕೆ ಬರಕಾಗಲ್ವಾ? ಬನ್ನಿ ಬನ್ನಿ. ಬರ್ಬೇಡ, ನಮ್ಗೇನಾದ್ರೂ ಪರವಾಗಿಲ್ಲ, ಹೋಗೋ. ಬನ್ನಿ, ಯಾಕೆ ಇದ್ಕೊಂಡ್ಬಿಟ್ರೆ? ಬನ್ನಿ ಬನ್ನಿ. ಹೋಗೋತಮ್ಮ, ಯಾಕೆ
ಮಗನ ಅನ್ಯಾಯವಾಗಿ ಕೊಂದ್ಬಿಟ್ರಲ್ರಿ ಆ ಪಾಪಿಗಳು. ರಾಜಾ ಕೊಂದು ನೀನು ಯಾಕೋ ಪಾಪ ಕಟ್ಕೋತೀಯ, ಅವ್ರನ್ನ ಪೊಲೀಸರಿಗೆ ಒಪ್ಪಿಸ್ಬಿಡು. ಅಪ್ಪ, ಇವ್ರು ತೊಂದರೆ ಕೊಟ್ಟಿದ್ದು ಪೊಲೀಸ್ನವ್ರಿಗಲ್ಲ, ನಮ್ಗೆ. ಇಂಥ ಪಾಪಿಗಳನ್ನ ಜೀವಂತ ಬಿಡಬಾರ್ದು. ಏ ಅಮಾಸೆ, ಕಟ್ಟಾಕೋ. ಏ ಬೇಡೋ, ಏ ಅಮಾಸೆ, ನಾನು ಕಣೋ ನಿಮ್ಮಪ್ಪ. ಏ ಬೇಡೋ, ರಾಜಾ ಅವನು ಕ್ರೂರಿನೇ ಇರ್ಬೋದು, ಕೆಟ್ಟವನೇ ಆಗಿರ್ಬೋದು, ಆದ್ರೂ ಅವನ್ ನನ್ನ ತಮ್ಮ ಕಣೋ, ಅವನು ಬಿಟ್ಬಿಡ. ಅಪ್ಪಯ್ಯ, ಇಂಥ ನನ್ನ ಮಕ್ಕಳು ಇರೋದಕ್ಕಿಂತ ಮನೆ ಮುಂದೆ ಹೊಗೆ ಹಾಕ್ಸೋ ಸಾಯದ ಮೇಲೂ. ರಾಜಾ, ರಾಜಾ ಬಿಟ್ಬಿಡ ಅವನ್ನ. ಅಯ್ಯ, ಈಗೇನು ಮಾಡಕ್ಕಾಗೋದಿಲ್ಲ ರಾಜಾ, ಅವ್ರನ್ನ ಬಿಟ್ಬಿಡೋ, ನನ್ನ ಮಾತು ಕೇಳೋ. ಅಯ್ಯೋ, ನೀನು ಸುಮ್ಮನೆಪ್ಪ. ಏಯ್, ಏನ್ ಮಕ್ಕಳು ನೋಡ್ತೀನಿ, ನಮ್ಮ ಅಪ್ಪನ ಕಾಲು ತಪ್ಪಾಯ್ತು ಕೇಳ್ಕೊ. ಕ್ಷಮಿಸಿದ್ದೀನಿ ಹೇಳಮ್ಮ, ಬಿಟ್ಬಿಡ ಅವ್ರನ್ನ. ಅಯ್ಯೋ ಅಪ್ಪಯ್ಯ, ಇವ್ಳು ನನ್ನ ಜೊತೆ ಮದುವೆ ಆಗಿ 100 ವರ್ಷ ತಣ್ಣ ಬದುಕಲಿ ಅಂತ ತಲೆ ಮೇಲೆ ಕೈಟ್ ಆಶೀರ್ವಾದ ಮಾಡಪ್ಪಯ್ಯ. 100 ವರ್ಷ ತಣ್ಣಗ್ ಬಾಳಮ್ಮ, ನಾವ್ ಬಿಟ್ಬಿಡ ಅವ್ರನ್ನ. ಓಹ್, ಮಾವ ಬಂದ ಕಿತ್ತೋದನು, ಬರೆಯೋ ಮಾವ. ಮಾವ ಅಂದ್ರೆ ಇಟ್ಗೆ ತಮ್ಮ ಮಕ್ಕ ಚಿಚ್ಬಿಡ್ತೀವಿ. ಮಾವ ಇವನು ದಂಟಿ ಪೋ.
ಇಂತ ಪಾಪಿಗಳು ಬದುಕಿದ್ರೆ ಊರ ಎಕ್ಕುಟ್ ಹೋಗುತ್ತೆ. ಸಾಯಿ ಬಾವ. ಏ ಏನ್ ಮಾತಾಡ್ತೀಯ ನೀನು ರಾಜ? ಬಿಟ್ಬಿಡ ಅವ್ರನ್ನ. ಅವ್ರು ನಿಮ್ಗೆ ಏನೇ ಅನ್ಯಾಯ ಮಾಡಿರ್ಬಹುದು, ನನ್ನ ಹೊಟ್ಟೆಲಿರೋ ಮಗು ನೋಡಾದ್ರು ಅವ್ರನ್ನ ಕ್ಷಮಿಸ್ಬಿಡಿ ಅಣ್ಣಯ್ಯ. ಹೌದು ರಾಜಣ್ಣ, ಅಕ್ಕೆ ನಂಗೆ ಧೈರ್ಯ ಕೊಡ್ದಾಗಿದ್ರೆ ಅಪ್ಪ ಇನ್ ಮನೆ ನಾನು ತಿರುಗಿ ಬೀಳ್ತಾನೆ ಇರಲಿಲ್ಲ. ದಯವಿಟ್ಟು ಬಿಟ್ಬಿಡ್ ರಾಜಣ್ಣ. ಅಯ್ಯೋ ನಾನು ಏನು ಮಾಡಕ್ಕಾಗಲ್ಲಪ್ಪ, ರೋಲರ್ ಹತ್ರ ಬಂದ್ಬಿಡ್ತು, ಹೊಗೆ ಹಾಕ್ಸ್ಕೊಂಡ್ಬಿಡ್ತಾರೆ ಇವಾಗ. ರಾಜ ರಾಜ ಏನಾದ್ರು ಮಾಡೋ ಅಪ್ಪಯ್ಯ. ಅದಾಗಲೇ ನಿನ್ ಮಗನಿಗೆ ಹೇಳಿ ಏನಾದ್ರು ಮಾಡೋದಕ್ಕೆ. ರಾಜ ಹೋಗ್ಲಿ, ಅವ್ರನ್ನ ಬಿಟ್ಬಿಡಪ್ಪ. ಅಗತ್ಯ ಎಷ್ಟೇ ಮಿನಿಟ್. ಗೋ ಬ್ಯಾಕ್ ಗೋ. ಹಲೋ ರಾಜ, ಇದೆಲ್ಲ ಹೇಗೋ ಅದೆಲ್ಲ ಹೀಗೆ.